ಜನನಿ ವಿಶಾರದಾಂ ದೇವಿ. ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಆಗಮಿಸಿರುವ ಯಲ್ಲಾಪುರದ ಮತ್ತು ಸುತ್ತಮುತ್ತಲಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರವನ್ನು ಸಮರ್ಪಿಸ್ತೇನೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರುವ ತಾಯಂದಿರನ್ನು ಕಂಡಾಗ ಬಹಳ ಸಂತೋಷ. ಯಾವ ಸಮಾಜದಲ್ಲಿ ತಾಯಂದಿರಿಗೆ ಈಕ್ವಲ್ ರೈಟ್ಸ್ ಇರುತ್ತೋ ಆ ಸಮಾಜ ಮುಂದುವರಿದ ಸಮಾಜ ಅಂತ ಹೇಳ್ಬೋದು. ನಾನು ಬಹಳ ಕಡೆ ಕಾರ್ಯಕ್ರಮಗಳಿಗೆ ಹೋದಾಗ ಒಬ್ಬರೂ ಹೆಣ್ಮಕ್ಳು ಇಲ್ಲದೇ ಇರೋದನ್ನು ನೋಡಿದಾಗ ಭಯ ಅನಿಸ್ಬಿಡುತ್ತೆ ನನಗೆ. ಎಲ್ಲಿ ಬಂದಿದ್ದೀವಿ ನಾವು, ಅರಬ್ ರಾಷ್ಟ್ರಕ್ಕೆ ಹೋಗ್ಬಿಟ್ಟಿದ್ದೀವ ಅಂತ ಭಯ ಆಗುತ್ತೆ ಕೆಲವೊಂದು ಸಲ. ತಾಯಂದಿರಿಗೆ ಯಾವ ಸಮಾಜದಲ್ಲಿ ಈ ಥರದ ಗೌರವ ಇದೆಯೋ ಆ ಸಮಾಜ ಮುಂದುವರಿಯುತ್ತೆ, ಮುಂದುವರಿತಾನೆ ಇರುತ್ತೆ ಅನ್ನೋದನ್ನು ನಾನಂತೂ ನಂಬಿದ್ದೀನಿ. ಹೀಗಾಗಿ ಆ ಥರದ ಗೌರವವನ್ನು ಕೊಟ್ಟಂತ ಇಲ್ಲಿನ ಎಲ್ಲ ಪುರುಷ ಸಮಾಜಕ್ಕೂ ಗೌರವವನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮಿತ್ರರೇ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರೆ ಅದೇ, ಎಲ್ಲರ ವಿಕಾಸ ಆಗಬೇಕು ಅಂತ. ಯಾವಾಗ ಈ ವಿಕಾಸಕ್ಕೆ ಅಡ್ಡ ಇರುತ್ತೋ, ಯಾವಾಗ ಈ ವಿಕಾಸಕ್ಕೆ ಮುಕ್ತವಾದ ವಾತಾವರಣ ಇರೋದಿಲ್ವೋ ಅದು ಪೂರಕವಾಗಿರುವಂಥ ಒಂದು ರಾಷ್ಟ್ರದ ಬೆಳವಣಿಗೆಗೆ, ಒಂದು ರಾಷ್ಟ್ರ ಅಂತ ಕರೆಯಬಹುದಾಗಿರುವಂಥ ಸಾಮರ್ಥ್ಯ, ಅಥವಾ ಅದಕ್ಕೆ ರಾಷ್ಟ್ರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇವತ್ತು ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಅನ್ನುವಂಥ ರಾಷ್ಟ್ರ ಚಿಂತನೆಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಜೊತೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಕಳೆದ ಕೆಲವಾರು ದಿನಗಳ ಹಿಂದೆ ಈ ದೇಶದಲ್ಲಿ ಒಂದು ಅಹಿತಕರ ಘಟನೆ ನಡೀತು. ಕಳೆದ 5 ವರ್ಷಗಳಿಂದ ಯಾವುದನ್ನು ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ರೋ ಅದಕ್ಕೋಸ್ಕರ ತಮ್ಮೆಲ್ಲ ಶ್ರಮವನ್ನು, ತಮ್ಮೆಲ್ಲ ಇಂಟೆಲಿಜೆನ್ಸನ್ನು, ಭಾರತದಲ್ಲಿರುವಂಥ ತಮ್ಮೆಲ್ಲ ಪರಿಪೂರಕ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಜನರನ್ನು ಎಲ್ಲರನ್ನ ಉಪಯೋಗಿಸಿಕೊಂಡು ಭಯೋತ್ಪಾದಕರು ಅಲ್ಟಿಮೇಟ್ಲಿ ಒಂದು ಬ್ಲೋ ಮಾಡಿದರು. ಅದು ಹೆಂಗಿತ್ತು ಅಂತಂದರೆ, ಈ ದೇಶ ಚುನಾವಣೆಗೆ ಹೋಗುತ್ತೆ, ಚುನಾವಣೆಗಿಂತ ಮುಂಚೆ ಈ ಥರದೊಂದು ಹೊಡೆತ ಕೊಟ್ಟರೆ ಈ ದೇಶ ಪ್ರತಿಕ್ರಿಯಿಸುವಂಥ ಸಮಯವನ್ನು ಇಟ್ಕೊಂಡಿರೋದಿಲ್ಲ. ಹಾಗೆ ಪ್ರತಿಕ್ರಿಯೆ ಆಗದೆ ಹೋದಾಗ ನರೇಂದ್ರ ಮೋದಿಯವರು ಏನು 5 ವರ್ಷಗಳಿಂದ ಹೇಳ್ಕೊಂಡು ತಿರುಗಾಡಿದ್ರು, ಭಯೋತ್ಪಾದಕರನ್ನು ಮಟ್ಟ ಹಾಕಿದ್ದೀವಿ ಅಂತ ಅದನ್ನು ದೇಶದಾದ್ಯಂತ ಜನ ಪ್ರಶ್ನೆ ಮಾಡ್ತಾರೆ. ಹೀಗೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಪ್ರತಿಪಕ್ಷಗಳು ಜಾಗೃತವಾಗ್ತವೆ. ನರೇಂದ್ರ ಮೋದಿಯವರ ಪ್ರಶ್ನೆಗೆ ಹೋದ ಕಡೆ ಉತ್ತರ ಕೊಡಲಿಕ್ಕಾಗದೆ ರ್ಯಾಲಿಗಳು ಫೇಲ್ ಆಗ್ತವೆ. ಏನೆಲ್ಲ ಕನಸುಗಳನ್ನು ಕಟ್ಟಿಕೊಂಡು ಅವರು ಈ ಉಗ್ರಗಾಮಿ ದಾಳಿ ಮಾಡಲಿಕ್ಕೋಸ್ಕರ ಪೂರ್ತಿ ಪ್ರಯತ್ನ ಪಟ್ಟರೋ ಅದು ಯಾವ ಥರ ಉಲ್ಟಾ ತಿರುಗಿ ಬಿದ್ದಿದೆ ಅಂತಂದರೆ, ಯಾವ ಮೌಲಾನಾ ಮಸೂದ್ ಅಜರ್ ಜೈಷೆ ಮೊಹಮ್ಮದ್ನ ಮುಖ್ಯಸ್ಥನಾಗಿ ಈ ಉಗ್ರಗಾಮಿ ದಾಳಿಯನ್ನು ಸಂಘಟಿಸಿದ್ನೋ, ಅವನು 2 ದಿನಗಳ ಹಿಂದೆ ಒಂದು ಆಡಿಯೋ ರಿಲೀಸ್ ಮಾಡಿದ್ದಾನೆ. ಆ ಆಡಿಯೋದಲ್ಲಿ ಹೇಳ್ತಾನೆ, ಎಲ್ಲರೂ ನನ್ನನ್ನು ಬೈತಾ ಇದ್ದೀರಿ ಈ ಟೈಮಲ್ಲಿ ಮಾಡಬಾರ್ದಾಗಿತ್ತು ಅಂತ, ಆದರೆ ನಿಮ್ಗೆ ಗೊತ್ತಿಲ್ಲ ಭಾರತದಲ್ಲಿ ಹೆಂಗೆ ತಿರುಗಿ ಬೀಳ್ತಾರೆ ನರೇಂದ್ರ ಮೋದಿ ವಿರುದ್ಧ ಜನ, ನೋಡಿ ನೀವು ನೋಡ್ತಾ ಇರಿ ಆಮೇಲೆ ಗೊತ್ತಾಗುತ್ತೆ. ನರೇಂದ್ರ ಮೋದಿ ಒತ್ತಡಕ್ಕೆ ಮಣಿದು ಪಾಕಿಸ್ತಾನ ಸರ್ಕಾರ ಏನಾದರೂ ನನ್ನ ಮೇಲೆ ಕಾರ್ಯವಾಹಿ ಮಾಡಲಿಕ್ಕೆ ನಿಂತರೆ, ನನ್ನ ಮೇಲೆ ಏನಾದರೂ ಕಾರ್ಯಾಚರಣೆ ಮಾಡಲಿಕ್ಕೆ ನಿಂತರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ, ಹುಷಾರು ಅಂತ ಪಾಕಿಸ್ತಾನದ ಸರ್ಕಾರದ ವಿರುದ್ಧವೇ ತಿರುಗಿ ಬೀಳಬೇಕಾದ ಪರಿಸ್ಥಿತಿ ಆಗಿದೆಯಲ್ಲ, ಇದು ಹೀಟ್ ಹೆಂಗಿದೆ ಅಂತ ತೋರಿಸ್ತಾ ಇದೆ ಅಂತ. ಮಿತ್ರ, ಈ ದೇಶದ ಜನರೊಳಗೆ ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಅಂತ ಅನೇಕರು ಕೇಳ್ತಾರೆ. ಏನು ಮಾಡಿದ್ದಾರೆ ಅಂತಂದರೆ, ಆತ್ಮವಿಶ್ವಾಸದ ಜಾಗೃತಿಯನ್ನಂತೂ ಮಾಡಿದ್ದಾರೆ ಅಂತ. ಇನ್ನೇನು ಮಾಡಿದ್ದಾರೆ ಎಲ್ಲ ಸೆಕೆಂಡ್ರಿ, ನಾನು ಉದ್ದಕ್ಕೂ ನಿಮ್ಮ ಜೊತೆ ಹೇಳ್ಕೊಂಡು ಹೋಗ್ತೀನಿ. ಕಳೆದ 5 ವರ್ಷಗಳಲ್ಲಿ ನಮ್ಗೆ ಹೇಗೆ ಅನಿಸಿದೆ ಅಂತಂದರೆ, ಸುಮ್ಮನೆ ನಿಮ್ಮ ಜೊತೆ ಕಂಪೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮುಂಬೈ ದಾಳಿಯಾದಾಗಲೂ ಏ ಮೇರೆ ವತನ್ ಕೆ ಲೋಗೋ ಜರ ಆಂಖ್ ಮೇ ಬರಲೋ ಪಾನಿ ಅಂತ ನಾವು ಹಾಡಿದ್ದೀವಿ. ಮುಂಬೈ ದಾಳಿಯಾದಾಗಲೂ ನಾವು ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿದ್ದೀವಿ. ಮುಂಬೈ ದಾಳಿಯಾದಾಗಲೂ ನಾವು ಈ ಥರದ ಮೌನಾಚರಣೆಗಳನ್ನು ಮಾಡಿದ್ದೀವಿ. ಪ್ರತಿ ಕಾರ್ಯಕ್ರಮದಲ್ಲೂ ಅವರನ್ನು ನೆನಪಿಸ್ಕೊಂಡಿದ್ದೀವಿ. ತೀರಿಕೊಂಡಂಥ ಸೈನಿಕರನ್ನು, ತೀರಿಕೊಂಡ ನಾಗರಿಕರನ್ನು ನೋಡಿದ್ದೀವಿ. ಮುಂಬೈ ದಾಳಿಯಾದಾಗಲೂ ಯಾರು ದಾಳಿ ಮಾಡಿದ್ರೋ ಅವ್ನ ಫೋಟೋ ಇಟ್ಟು ಚಪ್ಪಲಿಲಿ ಹೊಡೆದಿದ್ದೀವಿ. ನಾವು ಮಾಡಿದ್ದೀವಿ ಕೆಲಸವನ್ನು, ದಾಳಿ ಮಾಡಿದವ್ರನ್ನ ಹಿಡ್ಕೊಂಡು ಚಪ್ಪಲಿಲಿ ಹೊಡೆದಿದ್ದೀವಿ. ಮುಂಬೈ ದಾಳಿಯಾದಾಗಲೂ ಪಾಕಿಸ್ತಾನ್ ಮುರ್ದಾಬಾದ್ ಘೋಷಣೆಗಳನ್ನು ಕೂಗಿದ್ದೀವಿ. ಆದರೆ ಮುಂಬೈ ದಾಳಿಯಾದಾಗ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ ಅಂತ ನಾವು ಯಾರೂ ಮಾತಾಡ್ತಿರಲಿಲ್ಲ. ಮುಂಬೈ ದಾಳಿಯಾದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಂತ ನಾವು ಯಾರೂ ಹೇಳ್ತಿರಲಿಲ್ಲ. ಯಾಕೆಂದರೆ ನೇತೃತ್ವದ ಮೇಲೆ ವಿಶ್ವಾಸ ಇರಲಿಲ್ಲ ಇದನ್ನು ಮಾಡಬಹುದು ಅಂತ. ಆದರೆ ಇವತ್ತು ಹೆಂಗಿದೆ ಗೊತ್ತಾ, ಇವತ್ತು ಹೆಂಗಿದೆ ಅಂತಂದರೆ, ಈ ದಾಳಿಯಾದ 2 ದಿನಗಳಲ್ಲಿ ಒಂದು ಹೆಣ್ಮಗಳು, ಯಾವುದೋ ಒಂದು ತರಕಾರಿ ಮಾರುವಂಥ ಹೆಣ್ಮಗಳು ನನಗೆ ಎಲ್ಲರೂ ಫೋನ್ ಮಾಡ್ತಾರೆ. ಮಾಡಿದಾಗ ಹೇಳುತ್ತೆ ನನಗೆ, ಸರ್ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಡ್ಬೇಕು ಸರ್ ಈಗ ಭಾರತ ಅಂತ.
ನನಗೆ ಗೊತ್ತಿದೆ ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಏನು, ಒಂದು 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 ಯುದ್ಧ ಅಂತಂದರೆ ಏನು, ಇದು ಎಷ್ಟು ಕಷ್ಟ ಇದೆ, ಯಾವುದು ಸುಲಭ ಅಲ್ಲ. ಮತ್ತು ನಾವು ಮೊದಲೇ ಹೇಳಿ ಮಾಡೋದು ಸರ್ಜಿಕಲ್ ಸ್ಟ್ರೈಕೂ ಅಲ್ಲ, ಯುದ್ಧದ ಟ್ಯಾಕ್ಟಿಕ್ಸೂ ಅಲ್ಲ. ನಾವು ಯುದ್ಧ ಮಾಡುವಾಗ ಹೇಗಿರಬೇಕು ಅಂದರೆ ಎದುರಾಳಿ ಮಲಗಿರಬೇಕು, ನಾವು ಹೊಡೆದು ಬಡಿಯೋದ್ರ ವೇಳೆಗೆ ಅವನು ಎಚ್ಚರ ಆಗೋದ್ರೊಳಗೆ ಯುದ್ಧ ಮುಗ್ದೆ ಹೋಗಿರಬೇಕು. ಅದನ್ನು ಯುದ್ಧ ಅಂತ ಕರೀತಾರೆ. ಆದರೆ ಪಾಕಿಸ್ತಾನ ಹೈ ಅಲರ್ಟ್ ಅಲ್ಲಿ, ಇಟ್ಸ್ ನಾಟ್ ಸಿಂಪಲ್. ನಾನು ಸುಮ್ಮನೆ ಆ ಹೆಣ್ಮಗಳಿಗೆ ಕೇಳಿದೆ, ಅಲ್ಲ ಕಣಮ್ಮ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಸರ್ಜಿಕಲ್ ಸ್ಟ್ರೈಕ್ ಅನ್ನೋ ಪದ ನಿನಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಆ ಮನುಷ್ಯ ಬಂದ ಮೇಲೆ ಈ ಪದ ಗೊತ್ತಾಗಿದೆ. ಅಂದರೆ ನಮಗೆ ಗೊತ್ತಿಲ್ಲದ ಪದ ಒಂದನ್ನು ಆತ ನಮಗೆ ಪರಿಚಯಿಸಿದ್ದಾನೆ. ಈಗ ಪಾಕಿಸ್ತಾನಕ್ಕೂ ಗೊತ್ತಿಲ್ಲದ ಒಂದು ಪದವನ್ನು ಪರಿಚಯಿಸ್ತಾನೆ. ಸ್ವಲ್ಪ ದಿನ ವೆಯ್ಟ್ ಮಾಡು, ಅರ್ಜೆಂಟ್ ಮಾಡಬೇಡ, ಸ್ವಲ್ಪ ಕಾಯಿ. ನರೇಂದ್ರ ಮೋದಿಯವರ ಅವತ್ತಿನಿಂದ ಇವತ್ತಿನವರೆಗಿನ ಬಾಡಿ ಲ್ಯಾಂಗ್ವೇಜನ್ನು ನೀವು ಗಮನಿಸಿ, ಕೆಲವೊಂದು ಡಾಟ್ ಕನೆಕ್ಟ್ ಮಾಡಬೇಕಷ್ಟೇ. ನರೇಂದ್ರ ಮೋದಿಯವರು ಈ ದೇಶದ ಮೇಲೆ ಉರಿ ದಾಳಿ ಆದಾಗ ಮೊದಲನೇ ದಿನ ಅವರ ಮುಖದ ಭಾವ ಇತ್ತಲ್ಲ, ಆಕ್ರೋಶದ ಭಾವ, ಎರಡು ಮೂರನೇ ದಿನದ ವೇಳೆಗೆ ಎಷ್ಟು ತಣ್ಣಗಾಗ್ಬಿಡ್ತು ಅಂತಂದರೆ ನರೇಂದ್ರ ಮೋದಿಯವರು ನಾರ್ಮಲ್ ಆಗ್ಬಿಟ್ರು. ಅವರು ತಮಿಳ್ನಾಡಲ್ಲಿ ಒಂದು ಭಾಷಣ ಮಾಡಲಿಕ್ಕೆ ನಿಂತಾಗ, ತಮಿಳ್ನಾಡು ಅಥವಾ ಕೇರಳ ನನಗೆ ಮರ್ತಿದೆ, ಆ ಭಾಷಣ ಮಾಡಲಿಕ್ಕೆ ನಿಂತಾಗ ನಾನು ಕಾತರದಿಂದ ಟಿ ವಿ ಮುಂದೆ ಕಾಯ್ಕೊಂಡು ಕೂತಿದ್ದೆ. ಇವತ್ತಾದರೂ ನರೇಂದ್ರ ಮೋದಿ ಉಗ್ರವಾಗಿ ಏನಾದರೂ ಮಾತನಾಡ್ತಾರಾ? ನಮಗೆಲ್ಲರಿಗೂ ಮಾತು ಕೇಳಿ ಕೇಳಿ ರೂಢಿಯಾಗಿದೆಯಲ್ಲ, ಕೊನೆಗೆ ಮಾತಾದರೂ ಆಡಲಿ ಅಂತ. ನಾನು ಹಂಗೆ ಕೇಳಿಕೊಂಡೆ, ಈಗಲಾದರೂ ಏನಾದರೂ ಮಾತಾಡ್ತಾರಾ ಅಂತ. ನರೇಂದ್ರ ಮೋದಿ ಏನು ಮಾತಾಡಿದ್ರು ಗೊತ್ತಾ? ಥೇಟ್ ಜವಾಹರ್ಲಾಲ್ ನೆಹರು ಲ್ಯಾಂಗ್ವೇಜ್. ನರೇಂದ್ರ ಮೋದಿ ಹೇಳಿದರು, ಪಾಕಿಸ್ತಾನ ಹಾಳಾಗೋಗ್ತೀಯ ನೀನು ಹೀಗೆ ಮಾಡ್ತಾ ಇದ್ರೆ, ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಒಂದು ಮಾತು ಹೇಳು, ನಾನು ಸಹಕಾರ ಮಾಡ್ತೀನಿ, ಇಬ್ಬರೂ ಸೇರಿ ಡೆವಲಪ್ ಆಗೋಣ ಅಂತಂದ್ಬಿಟ್ರೆ ನಮಗೇನು ಆನ್ಸರ್ ಮಾಡಬೇಕು ಗೊತ್ತಿಲ್ಲ. ನರೇಂದ್ರ ಮೋದಿ ಹಿಂಗೆ ಮಾತು ಮಾಡ್ತಿದ್ದಾರಲ್ಲ ಅಂತ. ಯುನೈಟೆಡ್ ನೇಷನ್ಸಲ್ಲಿ ಈ ದೇಶದ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಸುಷ್ಮಾ ಸ್ವರಾಜ್ ಯುನೈಟೆಡ್ ನೇಷನ್ಸಲ್ಲಿ ಒಂದು ಪ್ರಬಂಧ ಮಂಡಿಸಿ, ಒಂದು ವಿಚಾರವನ್ನು ಮಂಡಿಸಿ, ಅವ್ರು ಹೇಳಿದ್ರು, ಪಾಕಿಸ್ತಾನ ಪದೇ ಪದೇ ಭಯೋತ್ಪಾದಕ ದಾಳಿ ಮಾಡಿದರೆ ನಾವು ಸುಮ್ಮನೆ ಇರಲ್ಲ, ಹಮ್ ಕಡಿ ನಿಂದಾ ಕರ್ತೇ, ನಾವು ಇದನ್ನು ಧಿಕ್ಕರಿಸ್ತೀವಿ, ವಿರೋಧಿಸ್ತೀವಿ. ನಾನು ಅಂದ್ಕೊಂಡೆ ಮನಮೋಹನ್ ಸಿಂಗ್ ರೆಜಿಮ್ ಎಲ್ಲ ಆಯಿತು, ಏನು ಡಿಫರೆನ್ಸ್ ಇದೆ ಅಂತ. ಆದರೆ ಅದಾದ 11 ದಿನಕ್ಕೆ ಸರಿಯಾಗಿ ನರೇಂದ್ರ ಮೋದಿ ಪಾಕಿಸ್ತಾನವನ್ನು ಹೇಗೆ ಗುಮ್ರಾ ಮಾಡಿದ್ರು ಅಂತಂದರೆ, ಹೇಗೆ ಪಾಕಿಸ್ತಾನದ ಮೇಲೆ ಕಪ್ಪು ಪರದೆ ಎಳೆದುಬಿಟ್ಟಿದ್ರು ಅಂತಂದರೆ, ಪಾಕಿಸ್ತಾನ ಅಂದ್ಕೊಂಡಿತ್ತು ಭಾರತ ಇನ್ನೇನೂ ಮಾಡಲ್ಲ ಅಂತ. ಯಾವಾಗ ಅವರು ಮೈ ಮರೆತಿದ್ರೋ ಆ ಟೈಮನ್ನು ನೋಡಿಕೊಂಡು 11 ದಿನಗಳ ನಂತರ ಭಾರತ ಅಟ್ಯಾಕ್ ಮಾಡಿತು. ನಮ್ದು 10 ಜನ ಹೋಗಿದ್ರು, ಅವ್ರು 42 ಜನರ ತಲೆಯನ್ನು ತೆಗೆದುಕೊಂಡು ಬಂತು ಭಾರತ, ಮತ್ತು ಜಗತ್ತಿಗೆ ಹೇಳ್ತು 1-4 ತೆಗೆದುಕೊಳ್ಳುವ ಕೆಪಾಸಿಟಿ ನಮಗಿದೆ ಅಂತ. ಆಮೇಲೆ ನರೇಂದ್ರ ಮೋದಿ ಹೇಳ್ತಾರೆ, ನಾನು ಯಾಕೆ ಜನರ ಮುಂದೆ ನಾರ್ಮಲ್ ಆಗಿರಬೇಕಾಗಿ ಬಂತು ಅಂತಂದರೆ, ನಾನು ನಾರ್ಮಲ್ ಆಗಿದ್ದ ತಕ್ಷಣ ಪಾಕಿಸ್ತಾನ ಮಲಗುತ್ತೆ ಅಂತ ಗೊತ್ತಿತ್ತು ನನಗೆ, ಅದಕ್ಕೆ ನಾರ್ಮಲ್ ಆಗಿರಬೇಕಾಗಿತ್ತು. ಈಗಲೂ ಕೂಡ ನೀವು ನರೇಂದ್ರ ಮೋದಿಯವರನ್ನು ಗಮನಿಸಿ ನೋಡಿ, ಎಷ್ಟು ನಾರ್ಮಲ್ ಬಿಹೇವಿಯರ್ ಇದೆ. 1. ಎರಡನೇದು, ನರೇಂದ್ರ ಮೋದಿಯವರು ಇದುವರೆಗೂ ಎಲ್ಲೂ ಪಾಕಿಸ್ತಾನದ ಹೆಸರು ಹೇಳಲೇ ಇಲ್ಲ. ನಾನು ನೀವು ಪದೇ ಪದೇ ಪಾಕಿಸ್ತಾನ ಪಾಕಿಸ್ತಾನ ಅಂತಿದ್ದೀವಿ. ನರೇಂದ್ರ ಮೋದಿ ಏನು ಹೇಳ್ತಿದ್ದಾರೆ ಅಂತಂದರೆ, ಯಾರು ಇದನ್ನು ಮಾಡಿದರೋ, ದ ಪರ್ಪೆಟ್ರಸ್ ಆಫ್ ದಿಸ್, ಇವ್ರನ್ನ ಯಾರನ್ನು ನಾವು ಬಿಡಲ್ಲ, ಇವರು ಮಾಡಿರುವಂಥವ್ರು ಅತ್ಯಂತ ಕೆಟ್ಟ ಕೆಲಸ ಮಾಡಿದ್ದಾರೆ, ಅದಕ್ಕೆ ಕೆಟ್ಟದ್ದನ್ನೇ ಅನುಭವಿಸ್ತಾರೆ ನೋಡ್ತಾ ಇರಿ ಅಂತ ಭಯೋತ್ಪಾದಕ ಸಂಘಟನೆ ಇಟ್ಕೊಂಡು ಮಾತಾಡ್ತಿದ್ದಾರೆ. ಆದರೆ ಮಾತನಾಡುವಾಗ ಸುಮ್ಮನಿಲ್ಲ, ಇಡೀ ಜಗತ್ತನ್ನು ಹೇಗೆ ಪ್ರಭಾವಿಸಿಬಿಟ್ಟಿದ್ದಾರೆ ಅಂತಂದರೆ, ಈ ಆಕ್ರಮಣ ಆದ ಮರುದಿನವೇ ಅಮೆರಿಕಾದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಭಾರತದ ಅಜಿತ್ ದೋವಲ್ರಿಗೆ ಫೋನ್ ಮಾಡಿ, ನಿಮ್ಮ ದೇಶ ನಿಮ್ಮ ರಕ್ಷಣೆಗೋಸ್ಕರ ಯಾವ ನಿರ್ಣಯ ತೆಗೆದುಕೊಂಡ್ರು, ಯಾವ ಕ್ರಮವನ್ನು ಕೈಗೊಂಡ್ರು ಅದನ್ನು ಅಮೆರಿಕ ಬೆಂಬಲಿಸುತ್ತೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟು ಜಗತ್ತಿಗೊಂದು ಸಂದೇಶ ಕೊಟ್ಟರು. ನೀವೆಷ್ಟೇ ನಿರಾಕರಿಸಿದ್ರೂ ಇವತ್ತು ಅಮೆರಿಕದ ಮಾತು ಜಗತ್ತಿನಲ್ಲಿ ನಡೀತಾ ಇದೆ. ಇನ್ನೆಷ್ಟು ವರ್ಷ ನಡೆಯುತ್ತೋ ಗೊತ್ತಿಲ್ಲ, ಬಟ್ ಈಗಂತೂ ನಡೀತಾ ಇದೆ. ಹೀಗಾಗಿ ಅಮೆರಿಕ ಹೇಳುತ್ತೆ ಅಂತಂದರೆ, ಜಗತ್ತಿನ 200 ರಾಷ್ಟ್ರಗಳಲ್ಲಿ ಕನಿಷ್ಠ ಪಕ್ಷ 170 ರಾಷ್ಟ್ರ ಭಾರತ ಯುದ್ಧ ಮಾಡಿದರೆ ರೈಟ್ ಅಂತ ಹೇಳೋ ಮಟ್ಟಿಗಿದೆ. ಇದು 1. ಎರಡನೇದು, ಫ್ರಾನ್ಸ್ ಇಡೀ ಜಗತ್ತಿಗೆ ಹೇಳಿತು, ಭಾರತದ ವಿರುದ್ಧವಾಗಿ ಮೌಲಾನಾ ಮಸೂದ್ ಅಜರ್ ಮಾಡಿರುವಂಥ, ಲಷ್ಕರ್ ಎ ತೊಯ್ಬಾ ಮಾಡಿರುವಂಥ ಈ ದಾಳಿಯನ್ನು ತಪ್ಪು ಅಂತ ಹೇಳಿ, ನಾನು ಯುನೈಟೆಡ್ ನೇಷನ್ಸಲ್ಲಿ ಪ್ರಸ್ತಾವ ಮಂಡಿಸ್ತೇನೆ. ಫ್ರಾನ್ಸ್ ಪ್ರಸ್ತಾವ ಮಂಡಿಸೋದು, ಇಂಡಿಯಾ ಅಲ್ಲ, ಫ್ರಾನ್ಸ್ ಪ್ರಸ್ತಾವ ಮಂಡಿಸುತ್ತೆ, ಉಳಿದವರು ಅದಕ್ಕೆ ಅನುಮೋದಿಸಬೇಕು. ಇದು ಭಾರತ ಗಳಿಸಿರುವಂಥ ರಾಜತಾಂತ್ರಿಕ ಯುದ್ಧದ ಗೆಲುವು. ಮೂರನೇದು, ಆಶ್ಚರ್ಯ ಮಿತ್ರರು ನನಗೆ, ಈ ದೇಶಕ್ಕೆ ಆಸ್ಟ್ರೇಲಿಯಾದ ಬೆಂಬಲ ಸಿಕ್ತು. ನ್ಯೂಜಿಲೆಂಡ್ ಅಂತೂ ತನ್ನ ಸಂಸತ್ನಲ್ಲಿ ಈ ವಿಚಾರವನ್ನು ಎತ್ತಿ ಭಾರತದ ವಿರುದ್ಧ ಮೌಲಾನಾ ಮಸೂದ್ ಅಜರ್ ಮತ್ತು ಜೈಷ್ ಎ ಮೊಹಮ್ಮದ್ ಮಾಡಿರೋ ತಪ್ಪು ಅಂತ ನಿರ್ಣಯ ತೆಗೆದುಕೊಳ್ತು. ಎಷ್ಟು ಬೇಗ 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 ಜಗತ್ತಿನ ಅನೇಕ ರಾಷ್ಟ್ರಗಳು ನಿರ್ಣಯಗಳನ್ನು ತೆಗೆದುಕೊಳ್ಳುವಂತೆ ಭಾರತ ಪ್ರಚೋದಿಸಿತು ಅಥವಾ ಇನ್ಫ್ಲೂಯೆನ್ಸ್ ಮಾಡಿಸ್ತು ಅಂತಂದರೆ, ಮೊನ್ನೆ ತಾನೇ 2 ದಿನಗಳ ಹಿಂದೆ ವಿಶ್ವಸಂಸ್ಥೆಯ
ಸೆಕ್ಯೂರಿಟಿ ಕೌನ್ಸಿಲ್ ಯು ಎನ್ ಎಸ್ ಸಿ ಅಂತ ಕರೀತಾರೆ. ಈ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ 15 ರಾಷ್ಟ್ರಗಳಿವೆ. ಈ 15 ರಾಷ್ಟ್ರಗಳಲ್ಲಿ ಚೀನಾ ಕೂಡ ಒಂದು. ಚೀನಾ ಪದೇ ಪದೇ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಭಾರತದ ಪರವಾಗಿ ಏನಾದರೂ ವಿಚಾರ ಇದ್ದಾಗ ಅದನ್ನು ತಡೆಯೋ ಪ್ರಯತ್ನ ಮಾಡುತ್ತೆ. ಆದರೆ ಜಾಗತಿಕ ಮಟ್ಟದ ಒತ್ತಡವನ್ನು ಭಾರತ ಮೊದಲನೇ ಬಾರಿಗೆ ಹೇಗೆ ಸೃಷ್ಟಿಸ್ತು ಅಂತಂದರೆ, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಪಾಕಿಸ್ತಾನ ಮಾಡಿದ್ದು ತಪ್ಪು. ಮೊದಲನೇದು ಪಾಕಿಸ್ತಾನದ ಹೆಸರು ಉಲ್ಲೇಖ ಆಯಿತು. ಎರಡನೇದು ಆ ಭದ್ರತಾ ಸಮಿತಿ ಹೇಳ್ತು ಮೌಲಾನಾ ಮಸೂದ್ ಅಜರ್ನ ಹೆಸರನ್ನು ಉಲ್ಲೇಖ ಮಾಡ್ತು, ಜೈಷ್ ಎ ಮೊಹಮ್ಮದ್ನ ಹೆಸರನ್ನು ಉಲ್ಲೇಖ ಮಾಡಿ ಇವರುಗಳಿಗೆ ಬೆಂಬಲ ಪಾಕಿಸ್ತಾನ ಕೊಡ್ತಿದೆ, ಇವರು ಇದನ್ನು ಮಾಡಿತ್ತು ಅಂತ ಯಾವಾಗ ಹೇಳ್ತೋ ಚೈನಾ ವಿರೋಧಿಸುವ ಪ್ರಯತ್ನ ಮಾಡಿದ್ರು. ಉಳಿದ 14 ರಾಷ್ಟ್ರಗಳು ಬಾಯಿ ಮುಚ್ಕೊಂಡಿರಬೇಕು ಅಂತ ಚೈನಾನ ಬಾಯಿ ಮುಚ್ಚಿಸಿ ಈ ನಿರ್ಣಯವನ್ನು ಕೈಗೊಳ್ಳುವಂತೆ ಪ್ರಭಾವಿಸಿದ್ವಲ್ಲ, ಇದು ರಾಜತಾಂತ್ರಿಕ ಗೆಲುವು ಭಾರತದ್ದು. ಮಿತ್ರ 70 ವರ್ಷಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಇಂಥದ್ದೊಂದು ರಾಜತಾಂತ್ರಿಕ ಗೆಲುವು ಸಿಕ್ಕಿರಲಿಲ್ಲ. ಯಾರಾದರೂ ಕಾಂಗ್ರೆಸ್ಸಿಗರಿದ್ದರೆ ಆ ಕಾಂಗ್ರೆಸ್ಸಿಗರು ದಯಮಾಡಿ ಒಮ್ಮೆ ನೆನಪಿಸಿಕೊಳ್ಳಬೇಕು, ಈ ದೇಶದ ಸೈನಿಕರು ಕಾಶ್ಮೀರದ 1/2 ಭಾಗವನ್ನು ವಶಪಡಿಸಿಕೊಂಡು ಕಾಶ್ಮೀರದ ಬೇರೆ ಭಾಗಗಳನ್ನು ಕೂಡ ಒಳಗೆ ನುಗ್ಗಿ ವಶಪಡಿಸ್ಕೊಳ್ಳೋ ಹೊತ್ತಿನಲ್ಲಿ ಅನವಶ್ಯಕವಾಗಿ ಯುನೈಟೆಡ್ ನೇಷನ್ಸ್ನ ಮುಂದೆ ಹೋಗಿ ಮಧ್ಯಸ್ಥಿಕೆ ವಹಿಸ್ಕೊಳ್ಳಿಕ್ಕೆ ಬನ್ನಿ ಅಂತ ಕೇಳಿಕೊಂಡ ನೆಹರೂಗೂ ಯುನೈಟೆಡ್ ನೇಷನ್ಸ್ ಮೇಲೆ ಪ್ರಭಾವ ಹಾಕಿ ಪಾಕಿಸ್ತಾನವನ್ನು ತೆಪ್ಪಗಿರು ಅಂತ ಹೇಳಿಸಿರುವಂಥ ನರೇಂದ್ರ ಮೋದಿಯವರಿಗೂ ಅಜಗಜಾಂತರವಿದೆ ಅಂತ ನೀವು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನರೇಂದ್ರ ಮೋದಿಯವರು ನಗ್ತಾರೆ, ಎದುರುಗಡೆ ಮಾಮೂಲಿಯಾಗಿ ಕಾಣ್ತಾರಲ್ಲ, ಹಿಂದೆ ಎಂಥ ದೊಡ್ಡ ತಯಾರಿ ನಡೀತಾ ಇದೆ ಅಂತಂದರೆ, ಮಿತ್ರೆ ನಾವು ಆಕ್ರೋಶದಲ್ಲಿದ್ದೀವಿ, ಕೋಪದಲ್ಲಿದ್ದೀವಿ, ಇವತ್ತು ನಾರ್ಮಲ್ಲೂ ಆಗಿದ್ದೀವಿ ನಾವು. ನಮಗೊಂದು ಧೈರ್ಯ ಇದೆ, ನರೇಂದ್ರ ಮೋದಿ ಇರೋವರೆಗೂ ನಮ್ಮ ಕಡೆ ಯಾವನು ಕಣ್ಣಾಕಿಯೂ ನೋಡ್ಲಿಕ್ಕಾಗಲ್ಲ, ಇದೊಂದು ಧೈರ್ಯ ಇದೆ ನಮಗೆ. ಒಂದೇ ಒಂದು ನಮಗೆ ನರೇಂದ್ರ ಮೋದಿ ಹೆಂಗೆ ತಮ್ಮೈ ತಪ್ಪಿಟ್ರು, ನರೇಂದ್ರ ಮೋದಿ ಹೆಂಗೆ ಕಣ್ಣು ತಪ್ಪಿಟ್ರು, ಹೆಂಗೆ ಬಂದವ್ರು ಅಟ್ಯಾಕ್ ಮಾಡಿಬಿಟ್ರು ಅಂತ ನೋವಿದೆ. ಬಿಟ್ಟರೆ ನರೇಂದ್ರ ಮೋದಿ ಇರೋವರೆಗೂ ಪಾಕಿಸ್ತಾನ ನಮ್ಮ ಕೂದಲು ಕೊಂಕ್ಲಿಕ್ಕೂ ಸಾಧ್ಯವಿಲ್ಲ, ಚೀನಾ ಭಾರತದ ಕೂದಲು ಕೊಂಕ್ಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಿಶ್ವಾಸ, ಒಂದು ಧೈರ್ಯ ಇದೆ. ಅದಕ್ಕೆ ಕೂಗಾಡ್ತೀವಿ, ಅರಚಾಡ್ತೀವಿ, ಕಿರ್ಚಾಡ್ತೀವಿ, ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಅಂತೆಲ್ಲ ಮಾತನಾಡ್ತೀವಿ, ಫೈನ್. ಆದರೆ ಪಾಕಿಸ್ತಾನದ ಕತೆ ಹೆಂಗಿದೆ ಗೊತ್ತಾ? ನರೇಂದ್ರ ಮೋದಿ ಭಾರತದಲ್ಲಿ ಇರೋದ್ರಿಂದಲೇ ಅವರ ಟೆನ್ಷನ್ ಹೆಂಗಿದೆ ಅಂತಂದರೆ, ಮೊನ್ನೆ ಸಿಯಾಲ್ಕೋಟ್ನಲ್ಲಿ ಲಾಹೋರ್ನ ಪಕ್ಕದಲ್ಲಿ ಒಂದಷ್ಟು ಪಾಕಿಸ್ತಾನಿ ಏರ್ಫೋರ್ಸ್ನ ವಿಮಾನಗಳು ಹಾದು ಹೋಗಿದ್ದು ಪಾಕಿಸ್ತಾನಿ ಏರ್ಫೋರ್ಸ್ನ ವಿಮಾನಗಳು. ಜನ ಅದನ್ನು ನೋಡಿದ್ರು ದಬ 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 ಮನೆಯೊಳಗೆ ಅಡ್ಕೊಂಡ್ಬಿಟ್ರು, ಇನ್ನೆಲ್ಲಿ ಬಾಂಬ್ ಬೀಳಲಿಕ್ಕೆ ಶುರುವಾಗುತ್ತೋ, ಏನು ಮಾಡಬೇಕು ಅಂತ. ಸುದ್ದಿ ಹೆಂಗಾಯಿತು ಅಂತಂದರೆ, ಪಾಕಿಸ್ತಾನದ ಅನೇಕ ಟ್ವಿಟರ್ ಅಟಿಗಳು ತಮ್ಮ ಟ್ವಿಟರ್ ಹ್ಯಾಂಡಲ್ಗಳಲ್ಲಿ ಏನು ಬರೆದ್ರು ಅಂದರೆ, ಸಿಯಾಲ್ಕೋಟ್ನಲ್ಲಿ ದೊಡ್ಡ ಸದ್ದು ಬರ್ತಿದೆ, ಭಾರತ ಬಾಂಬ್ ಬ್ಲಾಸ್ಟಿಂಗ್ ಶುರು ಮಾಡಿದೆ, ಇನ್ನು ಬದುಕೋದು ಕಷ್ಟ ಅಂತ ಯಾವಾಗ ಶುರು ಮಾಡಿದ್ರು. ಇದರ ಬಗ್ಗೆ ಅನುಮಾನ ಇದ್ದಂಥ ಪಾಕಿಸ್ತಾನ ಸರ್ಕಾರ ಇದು ಸತ್ಯವೋ ಸುಳ್ಳು ಅಂತ ಪರೀಕ್ಷೆ ಮಾಡುವ ಗೋಜಿಗೆ ಹೋಗದೆ ಏನು ಹೇಳ್ತು ಗೊತ್ತಾ, ಸಿಯಾಲ್ಕೋಟ್ನ ಭಾಗದ ಎಲ್ಲ ಹಾಸ್ಪಿಟಲ್ಗಳಿಗೆ ರೆಡ್ ಅಲರ್ಟ್ ಕೊಟ್ಟು ಎಲ್ಲ ತಯಾರಾಗಿರಿ ಅಂತ. ತಯಾರಾಗಿರೋದು ಯಾಕೆ ಗೊತ್ತಾ, ಹೆಣಗಳು ಬರಲಿಕ್ಕೆ ಶುರುವಾಗ್ತವೆ, ನೀವು ಅದನ್ನು ಟ್ರೀಟ್ಮೆಂಟ್ ಕೊಡಲಿಕ್ಕೆ ತಯಾರಾಗಿರಿ ಅಂತ ಅನೌನ್ಸ್ಮೆಂಟ್ ಕೊಡ್ತು. ಇದು ಪಾಕಿಸ್ತಾನದ ಪರಿಸ್ಥಿತಿ. ಹೆದರಿಕೆ ಪಾಕಿಸ್ತಾನದೊಳಗೆ ಹೆಂಗೆ ತುಂಬಿಕೊಂಡಿದೆ ಅಂತಂದರೆ, ಪಾಕಿಸ್ತಾನದ ಪ್ರಧಾನಮಂತ್ರಿ ಮೊದಲನೇ ಬಾರಿಗೆ ಈ ದೇಶಕ್ಕೆ ರಿಯಾಕ್ಷನ್ ಕೊಡ್ತಾ ಹೇಳ್ತಾರೆ, ದಯಮಾಡಿ ನಾವಿಬ್ರು ಯುದ್ಧ ಮಾಡೋದು ಬೇಡ, ಹಮ್ಲೋ ಗಲೆ ಮಿಲೆಂಗೆ, ಇಬ್ಬರು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಮೊದಲನೇದು. ಎರಡನೇದು ಹೇಳ್ತಾನೆ ಅವನು ಒಂಥರ ಈ ದೇಶದ ಸಂತರು ಮಾತಾಡದಂತೆ ಮಾತಾಡ್ತಾನೆ, ಯುದ್ಧ ಶುರು ಮಾಡೋದು ಮಾತ್ರ ಮನುಷ್ಯರ ಕೈಯಲ್ಲಿ, ನಿಲ್ಲಿಸೋದು ಮನುಷ್ಯರ ಕೈಯಲ್ಲಿಲ್ಲ, ಅದಕ್ಕೆ ಯೋಚನೆ ಮಾಡೋಣ ಅಂತ. ಇನ್ನು ಮಾನ ಮರ್ಯಾದೆ ಉಳಿಸ್ಕೊಳ್ಬೇಕು ಅಂತ ಅವನು ಮೂರನೇದಾಗಿ ಹೇಳ್ತಾನೆ, ಅಕಸ್ಮಾತ್ ನೀವು ಯುದ್ಧ ಮಾಡಿದರೆ ನಾವು ಏನು ಸುಮ್ಮನೆ ಇರಲ್ಲ, ಎಚ್ಚರಿಕೆ ಕೊಡೋ ಪ್ರಯತ್ನ ಅಂತ. ಆದರೆ ಭಾರತ ಯುದ್ಧ ಮಾಡೋಕ್ಕಿಂತ ಮುಂಚೆ ಪಾಕಿಸ್ತಾನವನ್ನು ಹೇಗೆ ಹಿಂಡಿ ಕೂರಿಸ್ಬಿಟ್ಟಿದೆ ಅಂತಂದರೆ, ಪಾಕಿಸ್ತಾನ ಮಿಸುಕಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮಿತ್ರರೆ. ಪಾಕಿಸ್ತಾನಕ್ಕೆ ಕೊಟ್ಟಂಥ ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನವನ್ನು ಕಿತ್ಕೊಂಡ ನಂತರ, 96 ಇವತ್ತಿನವರೆಗೂ MFN ಸ್ಟೇಟಸ್ ಇತ್ತು, ಆ ಸ್ಟೇಟಸ್ಸನ್ನು ಕಿತ್ಕೊಂಡ ನಂತರ ಪಾಕಿಸ್ತಾನದ ಸ್ಥಿತಿ ಹೆಂಗಿದೆ ಗೊತ್ತಾ, ಅಲ್ಲಿಂದ ಬರುವಂಥ ಪ್ರತಿಯೊಂದು ವಸ್ತುಗಳ ಮೇಲೂ 200% ಟ್ಯಾಕ್ಸ್ ಹಾಕಿದ್ದೀವಿ. 200% ಟ್ಯಾಕ್ಸ್ ಏನು ಗೊತ್ತಾ, ಪಾಕಿಸ್ತಾನದಿಂದ 15 ಲಕ್ಷ ರೂಪಾಯಿ ಒಂದು ಖರ್ಜೂರ ಬಂದರೆ ಅದನ್ನು ಭಾರತದಲ್ಲಿ ಇಳಿಸಲಿಕ್ಕೆ 30 ಲಕ್ಷ ರೂಪಾಯಿ ಕೊಡಬೇಕು. ಅಂದರೆ ಆ ಟೋಟಲ್ ಐಟಮ್ನ ಬೆಲೆ 45 ಲಕ್ಷ ರೂಪಾಯಿ ಆಗುತ್ತೆ. 15 ಲಕ್ಷ ರೂಪಾಯಿ ಒರಿಜಿನಲ್ ಕಾಸ್ಟು, ಆದರೆ ಇಲ್ಲಿಗೆ ಬರುವಾಗ 45 ಲಕ್ಷ ರೂಪಾಯಿ. ಇಟ್ ಈಸ್ ಇಂಪಾಸಿಬಲ್ ಟು ಸೇಲ್ ಇಯರ್. ಅದನ್ನು ವಾಪಸ್ ತೊಗೊಂಡೋಗ್ಬೇಕು ಮತ್ತು ಕಾಸ್ಟ್ ಅವರಿಗೆ. ಇಲ್ಲಿ ಬರುವಂಥ ಒಂದೊಂದು ಸಿಮೆಂಟ್ ಬ್ಯಾಗು 200% ಟ್ಯಾಕ್ಸ್ನೊಂದಿಗೆ ಬರ್ತಿದೆ. ಅವರು ತೆಗೆದುಕೊಳ್ಳಿ ಅಂತ ಕೈ ಮುಗಿದು ಗೋಗರಿತಿದ್ದಾರೆ, ದಯವಿಟ್ಟು ಇದನ್ನು ಕಡಿಮೆ ಮಾಡಿ ಅಂತ ಅಲ್ಲಿನ ರೈತರು ಗೋಗರಿತಾ ಇದ್ದರೆ, ಈ ದೇಶದ ರೈತರು ಹೆಂಗಿದ್ದಾರೆ ಗೊತ್ತಾ, ಮಧ್ಯಪ್ರದೇಶದ ರೈತರು ಹೇಳಿದ್ದಾರೆ, ನಾವೇ ತರಕಾರಿ ಸಪ್ಲೈ ಮಾಡ್ತಿದ್ದು ಪಾಕಿಸ್ತಾನಕ್ಕೆ, ನಮ್ಮ ತರಕಾರಿ ಕೊಳತು ಹೋದರೂ ಚಿಂತೆ ಇಲ್ಲ, ಒಂದು ಟೊಮೆಟೊ ಹಣ್ಣು ಪಾಕಿಸ್ತಾನಕ್ಕೆ ಕಳಿಸಲ್ಲ ಅಂತ.
ಭಾರತ ಯುನೈಟ್ ಆದರೆ ಮಜಾನೇ ಬೇರೆ ಇದೆ. ಅದಕ್ಕೆ ನಾವು ಯುನೈಟ್ ಆಗಲ್ಲ ಅಷ್ಟೇ, ನಾವು ಕಿತ್ತಾಡೋದನ್ನು ಆನಂದಿಸ್ತಾ ಇರ್ತೀವಿ. ಯುನೈಟ್ ಆದರೆ ಮಜಾ ಬೇರೆ. ಪರಿಣಾಮ ಹೆಂಗಿದೆ ಗೊತ್ತಾ? ಕಳೆದ 3 ದಿನಗಳಿಂದ ಎವ್ರಿಡೇ ರಿಪೋರ್ಟ್ ಚೆಕ್ ಮಾಡ್ತಿದ್ದೀನಿ, ಪಾಕಿಸ್ತಾನದಲ್ಲಿ ಟೊಮೆಟೊ ಬೆಲೆ 100 ರೂಪಾಯಿ ಇತ್ತು, 150 ಆಯಿತು, 200 ರೂಪಾಯಿ ಆಗಿದೆ. ಇವತ್ತು ಮೋಸ್ಟ್ಲಿ 250 ರೂಪಾಯಿ ಆಗಿ ಟೊಮೆಟೊ ಇಲ್ಲದೆ ಇರೋ ಸ್ಥಿತಿ ಬಂದಿರಬಹುದು. ಅಲ್ಲಿ ಯಾವ ತರಕಾರಿಗಳು ಕೂಡ ಜನಕ್ಕೆ ಸಿಗ್ತಾ ಇಲ್ಲ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತಂದ್ರೆ ಇಡೀ ಪಾಕಿಸ್ತಾನದ ರೈತರು ಇಡೀ ಶಾಪವನ್ನ ಇಮ್ರಾನ್ ಖಾನ್ಗೆ ಹಾಕ್ತಾ ಇದ್ದಾರೆ. ಅದಕ್ಕೆ ಜೈಷ್ ಎ ಮೊಹಮ್ಮದ್ ನ ಮೌಲಾನಾ ಮಸೂದ್ ಅಜರ್ ಬಾಯ್ ಬಡ್ಕೊಂಡು ಕೂತಿದ್ದಾನೆ, ಭಾರತ ಶಾಪ ಹಾಕಬೇಕಾಗಿತ್ತು, ಆದರೆ ದುರದೃಷ್ಟ ಪಾಕಿಸ್ತಾನವೇ ನನಗೆ ಶಾಪ ಹಾಕ್ಲಿಕ್ಕೆ ಶುರು ಮಾಡಿದೆ ಅಂತ. ಇದು ಭಾರತ ಮೂಗನ್ನು ಹಿಡಿದಿರೋ ರೀತಿ ಅಂತ. ಭಾರತ ಇಂಡಸ್ಟ್ರೀಟಿ ಏನಿತ್ತು, ಸಿಂಧು ನದಿಯ ನೀರನ್ನು ಕೊಡ್ತೀವಿ ಅಂತ ಏನು ಹೇಳಿತ್ತು, ಆ ಟ್ರೀಟಿಯನ್ನು ಮುರಿದು ಹಾಕ್ಕೊಂಡು ತನ್ನ ಪಾಲಿನ ಎಕ್ಸ್ಟ್ರಾ ನೀರು ಹೋಗ್ತಿದ್ದನ್ನೆಲ್ಲ ಶಿಫ್ಟ್ ಮಾಡಿ ಅದನ್ನು ಯಮುನಾ ನದಿಗೆ ಕಳಿಸ್ಕೊಡ್ಲಿಕ್ಕೆ ಒಪ್ಕೊಂಡಿದೆ. ಈ ಘಟನೆ ಆಗೋಕ್ಕಿಂತ ಮುಂಚೆ ಆಗಿತ್ತದು. ಆಶ್ಚರ್ಯ ಏನು ಗೊತ್ತಾ ಮಿತ್ರರೆ? ನಮ್ಮದು ಮತ್ತು ಪಾಕಿಸ್ತಾನಕ್ಕೂ ಏನು ಒಪ್ಪಂದ ಆಗಿದೆಯೋ ಆ ಒಪ್ಪಂದಕ್ಕಿಂತ 515 MCM ನೀರು ಜಾಸ್ತಿ ಹೋಗುತ್ತೆ. ಮಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಅಂತ ಕರೀತಾರೆ. 515 ಮಿಲಿಯನ್ ಕ್ಯೂಬಿಕ್ ಮೀಟರ್ಸ್ ನೀರು ನಾವು ಹೇಳ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಿಟ್ಕೊಡ್ತಿದ್ದೀವಿ. ಅದಕ್ಕೆ ನಾನು ಭಾಳ ದಿನಗಳಿಂದ ಹುಡುಕ್ತಿದ್ದೆ, ಏನಿಷ್ಟೊಂದು ಪ್ರೀತಿ ನಮ್ಮ ಪಾಕಿಸ್ತಾನದ ಮೇಲೆ ಅಂತ. 70 ವರ್ಷಗಳ ಭಾರತದ ಹಿಸ್ಟ್ರಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ, ನಾಚಿಕೆ ಆಗಬೇಕು ನಮಗೆಲ್ಲ. ಏನು ಗೊತ್ತೇನು, ಈ 70 ವರ್ಷಗಳಲ್ಲಿ ಇಷ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ವ್ಯವಸ್ಥೆನೇ ನಾವು ಮಾಡ್ಕೊಂಡಿರಲಿಲ್ಲ. ಹೀಗಾಗಿ ಎಕ್ಸ್ಟ್ರಾ ನೀರು ಕೊಡ್ತಿದ್ವಿ ಅವ್ರಿಗೆ. ನಿತಿನ್ ಗಡ್ಕರಿಗೆ ನರೇಂದ್ರ ಮೋದಿ ಅವ್ರು ಕೇಳ್ಕೊಂಡು ಏನಾದರೂ ಮಾಡಬೇಕಲ್ಲ ಅಂತಂದರೆ ನಿತಿನ್ ಗಡ್ಕರಿ ಹೇಳಿದ್ರು, ಇಮ್ಮಿಡಿಯೇಟ್ ಡ್ಯಾಮ್ ಕಟ್ಟಿಸ್ಕೊಳ್ತೀನಿ, ಇಲ್ಲ ಅಂತಂದರೆ ಆ ನೀರನ್ನು ಡೈವರ್ಟ್ ಮಾಡಿ ಯಮುನಾ ನದಿಗೆ ಸೇರಿಸ್ಕೊಳ್ತೀನಿ, ಭಾಳ ದಿನ ಈ ನೀರು ಬಿಡಲ್ಲ, ನೀವು ತಲೆ ಕೆಡಿಸ್ಕೊಳ್ಬೇಡಿ, ವಾಪಸ್ ತೊಗೊಂಡ್ಬಿಡ್ತೀನಿ ಅಂತ ಈ ದೇಶ ನಿರ್ಣಯ ತೆಗೆದುಕೊಂಡು ಅಷ್ಟೂ ನೀರನ್ನು ಡೈವರ್ಟ್ ಮಾಡಿ ವಾಪಸ್ ಭಾರತದ ಯಮುನಾ ನದಿಗೆ ಬಿಟ್ಕೊಡ್ಲಿಕ್ಕೆ ಶುರು ಮಾಡಿದೆ. ಅದರ ಪರಿಣಾಮ ಉತ್ತರ ಭಾರತದ ಅನೇಕರ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗೋ ಮಟ್ಟಿಗೆ ಬಂದಿದೆ, ಮತ್ತು ಬೇಸಿಗೆ ಕಾಲ ಬಂದಿರೋದ್ರಿಂದ ಪಾಕಿಸ್ತಾನ ಬಾಯ್ಬಡ್ಕೊಳ್ಳುವ ಸ್ಥಿತಿಗೆ ನಿಂತಿದೆ. ಮಿತ್ರ, ಪಾಕಿಸ್ತಾನದ ಸ್ಥಿತಿ ಹೆಂಗಿದೆ ಇವತ್ತು ಅಂತಂದರೆ, ಯುನೈಟೆಡ್ ನೇಷನ್ನ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಫುಲ್ ಟೈಟ್ ಮಾಡಿದ ನಂತರ ಪಾಕಿಸ್ತಾನಕ್ಕೆ ಅನಿವಾರ್ಯ ಸ್ಥಿತಿ ಬಂದು ಹೋಗಿರೋದ್ರಿಂದ ಇವತ್ತು ಪಂಜಾಬಿನ ಗವರ್ನರ್, ಪಂಜಾಬ್ ಅಂದರೆ ಪಾಕಿಸ್ತಾನದ ಭಾಗದ ಪಂಜಾಬ್, ಆ ಪಂಜಾಬಿನ ಗವರ್ನರ್ ತನ್ನ ವಶದಲ್ಲಿದ್ದಂಥ ತನ್ನ ಏರಿಯಾದಲ್ಲಿದ್ದಂಥ ಈ ಮೌಲಾನಾ ಮಸೂದ್ ಅಜರ್ನ ಎಲ್ಲ ಆಸ್ತಿಗೂ ಬೇಲಿ ಹಾಕಿ ಇನ್ನು ಮುಂದೆ ಇಲ್ಲಿಗೆ ಬರುವಂತಿಲ್ಲ ಅಂತ ಆಸ್ತಿಯನ್ನು ವಶಪಡಿಸ್ಕೊಂಡು ಯುನೈಟೆಡ್ ನೇಷನ್ಸ್ ಮುಂದೆ ಹೇಳ್ಕೊಂಡಿದ್ದಾನೆ, ನಾವೆಲ್ಲವನ್ನು ವಶಪಡಿಸ್ಕೊಂಡಿದ್ದೀವಿ, ಪ್ಲೀಸ್ ನಮ್ಮ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಡಿ ಅಂತ. ಎಲ್ಲಿ ಆಗಿದೆ ಗೊತ್ತೇನು ಇವತ್ತು? ಬಹುಶಃ ನಿನ್ನೆ ಎಲ್ಲಿವರೆಗೂ ಆಗಿದೆ ಅಂತಂದ್ರೆ, ಫೈನಾನ್ಸ್ ಅಸಿಸ್ಟೆಂಟ್ ಟಾಸ್ಕ್ ಫೋರ್ಸ್ ಅಂತ FATF ಅಂತ ಕರೀತಾರೆ. ಈ ಫೈನಾನ್ಸ್ ಅಸಿಸ್ಟೆಂಟ್ ಟಾಸ್ಕ್ ಫೋರ್ಸ್ ನಲ್ಲಿ ಕಳೆದ ಫೆಬ್ರವರಿಯಲ್ಲಿ ಭಾರತ ಫೈಟ್ ಮಾಡಿ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ಗೆ ಹಾಕಿತ್ತು. ಗ್ರೇ ಲಿಸ್ಟ್ ಅಂತಂದ್ರೆ ಪಾಕಿಸ್ತಾನಕ್ಕೆ ಯಾರಾದರೂ ಸಾಲ ಕೊಡೋಕ್ಕಿಂತ ಮುಂಚೆ FATF ರೇಟಿಂಗ್ ನೋಡ್ತಾರೆ. FATF ರೇಟಿಂಗ್ ಅಲ್ಲಿ ಗ್ರೇ ಲಿಸ್ಟ್ ಅಲ್ಲಿದೆ ಅಂತಂದ್ರೆ ಇವರು ಭಯೋತ್ಪಾದಕರ ಬೆಂಬಲಿಗರು, ಇವರು ಮನಿ ಲಾಂಡ್ರಿಂಗ್ ಮಾಡ್ತಾರೆ, ಇವರಿಗೆ ಸಾಲ ಕೊಡಬಾರದು ಅಂತ ಅರ್ಥ. ಈಗ ಆ ಗ್ರೇ ಲಿಸ್ಟಿಗೆ ಸೇರಿಸಿದ ನಂತರ 27 ಪಟ್ಟಿಗಳನ್ನು ಮಾಡಿಕೊಟ್ಟಿತ್ತು ಪಾಕಿಸ್ತಾನಕ್ಕೆ. 27 ವಿಚಾರಗಳಲ್ಲಿ ನೀವು ಸರಿ ಹೋದರೆ ಗ್ರೇ ಲಿಸ್ಟಿಂದ ಆಚೆ ತೆಗಿತೀವಿ ಅಂತ. ಆದರೆ ಯಾವಾಗ ಮೌಲಾನಾ ಮಸೂದ್ ಅಜರ್ ದಾಳಿ ಮಾಡಿದ್ನೋ, ಭಾರತ ಅಲ್ಲಿ ಮತ್ತೆ ವಾದವನ್ನು ಮಂಡಿಸಿ ಗ್ರೇ ಲಿಸ್ಟಿಂದ ಆಚೆ ತೆಗಿಬಾರ್ದು, ಅಗತ್ಯ ಬಿದ್ದರೆ ಇವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು ಅಂತ ಕೇಳ್ಕೊಂಡಿದ್ರ ಪರಿಣಾಮ ಪಾಕಿಸ್ತಾನ ಗ್ರೇ ಲಿಸ್ಟಲ್ಲಿ ಕಂಟಿನ್ಯೂ ಆಗಿದೆ. 1 ತಿಂಗಳ ಟೈಮ್ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ, 1 ತಿಂಗಳಲ್ಲಿ ಸರಿ ಹೋಗಲಿಲ್ಲ ಅಂತಂದರೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬಿಡ್ತೀವಿ ಅಂತ. ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದರೆ ಪಾಕಿಸ್ತಾನಕ್ಕೆ ಒಂದು ನಯಾ ಪೈಸೆ ಸಾಲ ಜಗತ್ತಿನಲ್ಲಿ ಹುಟ್ಟಲ್ಲ. ಯಾರಾದರೂ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟರೆ ಅವರನ್ನು ಭಯೋತ್ಪಾದಕರ ಬೆಂಬಲಿಗರು ಅಂತ ಗುರುತಿಸಲಾಗುತ್ತೆ. ಅಕಸ್ಮಾತ್ ಏನಾದರೂ ಸಾಲ ಹುಟ್ಟದೆ ಇರುವಂಥ ಸ್ಥಿತಿಗೆ ಪಾಕಿಸ್ತಾನ ಹೋದರೆ, ಈಗ ಪಾಕಿಸ್ತಾನದ ಹತ್ರ ಇರುವಂಥ ಒಟ್ಟಾರೆ ದುಡ್ಡು ಎಷ್ಟು ಗೊತ್ತಾ? ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಏನು ಕರಿತೀವಿ, ಫಾರೆಕ್ಸ್, ಅದು ಈಗಿರೋದು 2 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ. ಭಾರತ ಸರಿಯಾಗಿ ದಿಗ್ಬಂಧನ ಹೇರಿದರೆ 2 ದಿನಗಳಿಗೆ ಸಾಕಾಗದೇ ಇರುವಷ್ಟು ಪರಿಸ್ಥಿತಿಗೆ ಬರುತ್ತಲ್ಲ, ಅವತ್ತು ಪಾಕಿಸ್ತಾನ ಕೈಯಲ್ಲಿ ಹಿಡಿದಿರುವಂಥ ಭಿಕ್ಷಾ ಪಾತ್ರೆಯನ್ನು ಕೂಡ ಮಾರ್ಕೊಂಡು ತಿನ್ನಬೇಕಾದ ಸ್ಥಿತಿ ನಿರ್ಮಾಣ ಆಗುತ್ತೆ. ಯುದ್ಧವನ್ನೇ ಮಾಡದೆ ನಮ್ಮ 40 ಜನರಿಗೆ ಪಾಕಿಸ್ತಾನದ 4 ಕೋಟಿ ಜನ ಬಳಲುವಂತೆ ಮಾಡುವ ಸ್ಥಿತಿ ಇದೆಯಲ್ಲ, ಇದು ಒಂದು ಸಿಂಹ ಮಾತ್ರ ಮಾಡಬಹುದಾಗಿರುವಂಥ ಯೋಚನೆ. ಆ್ಯಂಡ್ ಐಮ್ ಪ್ರೌಡ್ ಆಫ್ ಮೈ PM ನರೇಂದ್ರ ಮೋದಿ. ಮಿತ್ರ, ಹೆಂಗೆ ಸಾಧ್ಯ ಆಯಿತು? ನೀವು ಶಿರಸಿಯ ಯಲ್ಲಾಪುರದ ಈ ಭಾಗದ ಪ್ರಜ್ಞಾವಂತ ಜನರು, ನಾನು ಸುಮ್ಮನೆ ಕೇಳಬೇಕು ನಿಮ್ಮನ್ನು, ಇದು ಏಕಾಏಕಿ ಸಾಧ್ಯ ಆಯಿತಾ? ಈ ದೇಶದ ಪ್ರಧಾನಮಂತ್ರಿಯಾಗಿದ್ದ ನೆಹರುಗೆ ಸಾಧ್ಯ ಆಗಿರಲಿಲ್ಲ? ನೆಹರು ಮಾತನ್ನು ಜಗತ್ ಕೇರೆ ಮಾಡ್ತಿರಲಿಲ್ಲ? ಈ ದೇಶದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಗೆ ಸಾಧ್ಯವಾಗಿರಲಿಲ್ಲ? ಈ ದೇಶದ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿಗೆ ಸಾಧ್ಯ ಆಗಿರಲಿಲ್ಲ? ಒಂದೇ ಪರಿವಾರದ ಯಾಕೆ ಹೇಳ್ತೀನಿ ಅಂದರೆ, ಈ ಪರಿವಾರಕ್ಕೆ ಮಾತ್ರ ಆಳುವ ಹಕ್ಕಿದೆ ಅಂತ ಭಾವಿಸ್ಕೊಂಡಿದ್ರಲ್ಲ, ಇವ್ರು ಯಾರಿಗೂ ಸಾಧ್ಯ ಆಗಿರಲಿಲ್ಲ. ಈ ದೇಶದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಗೆದ್ದ ಯುದ್ಧವನ್ನು ಮೇಜಲ್ಲಿ ಸೋಲುವಂಥ ಪರಿಸ್ಥಿತಿ ಬಂದಿತ್ತು. ರಾಜತಾಂತ್ರಿಕ ಪರಿಸ್ಥಿತಿಗಳು ಹಂಗಿದ್ವು.
ಅತ್ಯಂತ ಬುದ್ಧಿವಂತ ಅಂತ ಅನ್ನಿಸಿಕೊಂಡಂತ ವರ್ಲ್ಡ್ ಬ್ಯಾಂಕ್ಗೆ ಸಲಹೆಗಾರರಾಗಿದ್ದಂತ ಮನಮೋಹನ್ ಸಿಂಗ್ರ ಕಾಲಕ್ಕಂತೂ ಈ ದೇಶದ ರಾಜತಾಂತ್ರಿಕ ವ್ಯವಸ್ಥೆ ಕುಸಿದು ಪಾತಾಳ ಸೇರಿತ್ತು. ಆದರೆ ನರೇಂದ್ರ ಮೋದಿ ಬಂದ್ಮೇಲೆ ಯಾಕೆ ಏಕಾಏಕಿ ಇಂಪ್ರೂವ್ ಆಗ್ಬಿಡ್ತು? ನಾವೆಲ್ಲ ಮಾತಾಡ್ತಿದ್ವಲ್ಲ 5 ವರ್ಷಗಳ ಹಿಂದೆ ಅಥವಾ 4 ವರ್ಷಗಳ ಕಳೆದಾಗ ನರೇಂದ್ರ ಮೋದಿ ಅವರದ್ದು, ನರೇಂದ್ರ ಮೋದಿ ಜಗತ್ತನ್ನು ತಿರುಗಾಡಿದ್ದೆ ಜಾಸ್ತಿ, ಜಗತ್ತನ್ನು ತಿರುಗಾಡಿದ್ದೆ ಜಾಸ್ತಿ ಅಂತ. ಆದರೆ ಈ ಪುಣ್ಯಾತ್ಮ ಸುಮ್ಮನೆ ಜಗತ್ತನ್ನು ತಿರುಗಾಡಲಿಲ್ಲ, ಜಗತ್ತನ್ನು ತಿರುಗಾಡ್ತಾ ಜಗತ್ತನ್ನು ತಿರುಗಾಡ್ತಾ ಪ್ರತಿಯೊಂದು ರಾಷ್ಟ್ರವನ್ನು ತನ್ನ ತೆಕ್ಕೆಗೆ ಸೆಳೆದುಕೊಂಡು ಭಾರತದ ಪರವಾಗಿ ಜಗತ್ತು ನಿಲ್ಲುವಂತ ಇನ್ಫ್ಲೂಯೆನ್ಸ್ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಅವರು ಮಾಡಿದ ಸಾಧನೆ. ಮಿತ್ರರೇ, ಒಂದೇ ಒಂದು ಮಾತು ನಿಮ್ಮ ಜೊತೆ ಹಂಚ್ಕೋಬೇಕು ನಾನು. ಪ್ಯಾರಿಸ್ನಲ್ಲಿ ಯಾವಾಗ ವರ್ಲ್ಡ್ ಕ್ಲೈಮೇಟ್ ಚೇಂಜ್ನ ಕುರಿತಂತೆ ಒಂದು ಸಮ್ಮೇಳನ ನಡೀತೋ, ಈ ದೇಶದ ಪ್ರಧಾನಿ ವಿಶೇಷ ಆಸ್ತಿ ವಹಿಸಿ ಅಲ್ಲಿಗೆ ಹೋಗಿದ್ರು. ಈ ದೇಶದ ಪ್ರಧಾನಿ ಜಗತ್ತಿನ ಮುಂದೆ ಮಂಡಿಸಿದ ವಿಚಾರಧಾರೆ ಹೆಂಗಿತ್ತು ಅಂತಂದರೆ, ಜಗತ್ತು ಹೇಳ್ತು ನಾವೆಲ್ಲ ಬರೀ ಹೇಳ್ತಾ ಇದ್ದೀವಿ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ, ಹೀಗಾಗಿ ಪರಿಸರದ ವಿಚಾರವಾಗಿ ಜಗತ್ತನ್ನು ಲೀಡ್ ಮಾಡಬಲ್ಲಂಥ ರಾಷ್ಟ್ರ ಅಂತ ಯಾವುದಾದ್ರೂ ಇದ್ರೆ ಅದು ಭಾರತ ಅಂತೇಳಿ ಭಾರತಕ್ಕೆ ಲೀಡರ್ಶಿಪ್ಪನ್ನು ಕೊಡ್ತು. ಅಮೆರಿಕಕ್ಕಲ್ಲ, ರಷ್ಯಾಕ್ಕಲ್ಲ, ಜರ್ಮನಿಗಲ್ಲ, ಜಪಾನ್ಗಲ್ಲ, ಫ್ರಾನ್ಸ್ಗಲ್ಲ, ಕೆನಡಾಕ್ಕಲ್ಲ, ಇಟಲಿಗಲ್ಲ, ಇವ್ರಿಗೆ ಯಾರಿಗೂ ಅಲ್ಲ, ಲೀಡರ್ಶಿಪ್ ಕೊಟ್ಟಿದ್ದು ಭಾರತಕ್ಕೆ. ಹೀಗಾಗಿ ಅವರಿಗೆ ವಿಶ್ವದ ಅರ್ತ್ ಪ್ರಶಸ್ತಿಯನ್ನು, ದ ಮ್ಯಾನ್ ಆಫ್ ದಿ ಅರ್ತ್ ಅನ್ನೋ ಪ್ರಶಸ್ತಿ ಬಂತಲ್ಲ, ಈ ಪ್ರಶಸ್ತಿ ಬಂದಿದ್ದು ಯಾಕೆ ಅಂತಂದರೆ, ಎಲ್ಲರೂ ಭೂಮಿಯನ್ನು ನಾಶ ಮಾಡಲಿಕ್ಕೆ ನಿಂತಾಗ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೂಮಂಡಲವನ್ನು ಉಳಿಸುವಂಥ ಚಿಂತನೆ ಮಾಡ್ತಿದ್ದಾರಲ್ಲ, ಅವರಿಗೆ ಮ್ಯಾನ್ ಆಫ್ ದಿ ಅರ್ತ್ ಅನ್ನೋಂಥ ಗೌರವ ಕೊಡಬೇಕು ಅಂತ ಮ್ಯಾನ್ ಆಫ್ ದಿ ಅರ್ತ್ ಅನ್ನು ಕೊಟ್ಟಿದ್ದು. ಮಿತ್ರ, ನರೇಂದ್ರ ಮೋದಿ ಅವರು ಜಗತ್ತಿಗೆ ತಿರುಗಾಡುವಾಗ ನಿಮಗೆಲ್ಲರಿಗೂ ನೆನಪಿರಬೇಕು, ಮೊತ್ತ ಮೊದಲ ರಾಷ್ಟ್ರ ನರೇಂದ್ರ ಮೋದಿ ತಿರುಗಾಟಕ್ಕೆ ಆರಿಸಿಕೊಂಡಿದ್ದು ಭೂತಾನ್. ಯಾವ ಭೂತಾನ್ಗೆ ಅನೇಕ ದಶಕಗಳಿಂದ ಭಾರತದ ಯಾರೂ ಭೇಟಿಯೇ ಕೊಟ್ಟಿರಲಿಲ್ವೋ, ಭೂತಾನು ಒಂದು ಭೇಟಿ ಕೊಡುವಂಥ ರಾಷ್ಟ್ರನ ಅಂತ ನಮ್ಮ ರಾಜಕಾರಣಿಗಳು ಅಂದ್ಕೊಳ್ತಿದ್ರು. ನರೇಂದ್ರ ಮೋದಿ ಹೇಳಿದರು, ನಮಗೆ ಅತ್ಯಂತ ಹತ್ತಿರದಲ್ಲಿರುವಂಥ ರಾಷ್ಟ್ರ ಭೂತಾನ್, ಈ ಭೂತಾನ್ನ ತಮ್ಮ ಜೊತೆಗೆ ತೆಗೆದುಕೋಬೇಕು ಅಂತ. ನರೇಂದ್ರ ಮೋದಿ ಭೂತಾನ್ಗೆ ಹೋದ್ರಲ್ಲ, ಭೂತಾನ್ ಅಲ್ಲಿ ವೇಳೆಗೆ ಚೈನಾ ಜೊತೆಗೆ ಹತ್ತಿರ ಆಗ್ಬಿಟ್ಟಿದೆ. ಯಾಕಂದರೆ ಭಾರತ ಅಂತರೂ ಹತ್ತಿರಕ್ಕೆ ಬರಲ್ಲ, ಇನ್ವೆಸ್ಟ್ ಮಾಡಲಿಕ್ಕೆ ಚೈನಾ ಬರುತ್ತೆ, ಚೈನಾ ಜೊತೆಗೆ ಚೆನ್ನಾಗಿರೋಣ ಅಂತ. ನರೇಂದ್ರ ಮೋದಿ ಭೂತಾನಿಗೆ ಹೋದಾಗ ಭೂತಾನಿ ರಾಜನಿಗೆ ಎಷ್ಟು ಸಂತೋಷ ಅಂತ ಗೊತ್ತಾ? ಚೈನಾ ಕಾಯ್ತಾ ಇದೆ, ಅಮೆರಿಕಾ ಕಾಯ್ತಾ ಇದೆ, ನೀ ಪುಣ್ಯಾತ್ಮ ಇವೆಲ್ಲವನ್ನು ಬಿಟ್ಟು ಪುಟ್ಟ ರಾಷ್ಟ್ರ ಭೂತಾನಿಗೆ ಬಂದ್ಬಿಟ್ಟಲ್ಲ, ಬಹಳ ಹೆಮ್ಮೆ ಅನ್ನಿಸ್ತಿದೆ ನನಗೆ ಅಂತ. ನರೇಂದ್ರ ಮೋದಿ ಮಾಡಿದ ಇಂಪ್ಯಾಕ್ಟ್ ಹೆಂಗಿತ್ತು ಗೊತ್ತಾ? ನಾನು ಆ ಭೂತಾನಿನ ಅವ್ರ ಭಾಷಣವನ್ನು ಕೇಳಿದ್ದೀನಿ, ಆಗಂತೂ ಆ ಭಾಷಣಗಳೆಲ್ಲ ತುಂಬ ಪಾಪ್ಯುಲರ್ ಅಲ್ಲ ಮೋದಿ ಅವರದ್ದು. ಭೂತಾನಿನ ರಾಜ ಸಂಸತ್ನಲ್ಲಿ ಅವರು ಮಾತನಾಡಿದ ನಂತರ ಅಲ್ಲಿನ ರೂಲನ್ನು ಬ್ರೇಕ್ ಮಾಡಿ ಕೂತಿದ್ದವರೆಲ್ಲ ಎದ್ದು ನಿಂತು ನರೇಂದ್ರ ಮೋದಿ ಅವರಿಗೆ ಚಪ್ಪಾಳೆ ತಟ್ಟಿದರೆ, ಭೂತಾನಿನ ರಾಜ ಹೇಳಿದ್ದಂತೆ, ನಾವು ಸದ್ಯದ ಕೆಲವು ದಿನಗಳಲ್ಲಿ ಚೀನಾಕ್ಕೆ ಹತ್ತಿರ ಆಗಿದ್ವಿ, ಆದರೆ ಕಲ್ಚರಲ್ಲಿ ಭಾರತಕ್ಕೆ ಹತ್ತಿರ ಇರೋದು ನಮ್ಗೆ ಗೊತ್ತಿದೆ, ಇನ್ನು ಮುಂದೆ ನಾವು ಭಾರತದ ಪರವಾಗಿರುವಂಥವ್ರು ಅಂತ ಭೂತಾನ್ ಭಾರತದ ಪರವಾಗಿ ಬಂತು. ಮಿತ್ರೇ, ನಮ್ಮ ಸುತ್ತಲೂ ನೀವು ಭಾರತದ ನಕಾಶೆಯನ್ನು ಕಣ್ಮುಂದೆ ತಂದ್ಕೊಳ್ಳಿ. ಚೀನಾ ಹೇಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿತ್ತು ಅಂತಂದರೆ, ಭೂತಾನ್ನ ತನ್ನ ತೆಕ್ಕೆ ಸೆಳೆದುಕೊಂಡಿತ್ತು, ನೇಪಾಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇರುವಂತೆ ನೋಡಿಕೊಂಡಿತ್ತು, ಮಯನ್ಮಾರ್ ತಾನು ಹೇಳುವಂತೆ ಹೇಳಿದ್ದನ್ನು ಕೇಳುವಂತೆ ಮಾಡಿಕೊಂಡಿತ್ತು, ಚಿತ್ತಗಾಂಗ್ ಪೋರ್ಟನ್ನು ಡೆವಲಪ್ ಮಾಡುವ ಮೂಲಕ ಬಾಂಗ್ಲಾದೇಶವನ್ನು ತನ್ನ ತೆಕ್ಕೆಗೆ ತೆಳೆದುಕೊಂಡಿತ್ತು, ಶ್ರೀಲಂಕಾದಲ್ಲಿ ಹಂಬಂತೋಟ ಪೋರ್ಟನ್ನು ಡೆವಲಪ್ ಮಾಡಿದ್ದಲ್ಲದೆ ಅದನ್ನು ಸಾಲ ತೀರಿಸಲಿಕ್ಕೆ ಆಗದೆ ಹೋದಾಗ ಹಂಬಂತೋಟದಲ್ಲಿ ಸಬ್ಮೆರಿನ್ನ ಇಡ್ತೀನಿ ಅಂತ ಶ್ರೀಲಂಕಾಕ್ಕೆ ಚೀನಾ ಹೇಳಿತ್ತು. ಹಂಬನ್ ತೋಟದಲ್ಲಿ ಸಬ್ಮರಿನ್ ಇಡೋದು ಅಂದ್ರೆ ಏನರ್ಥ ಗೊತ್ತಾ? ಭಾರತಕ್ಕೆ 100-150 ಕಿಲೋಮೀಟರ್ ದೂರದಲ್ಲಿ ದಕ್ಷಿಣದಲ್ಲಿ ಒಂದು ಸಬ್ಮರಿನ್ ಇಟ್ಟು ಯುದ್ಧಕ್ಕೆ ಸಿದ್ಧ ಮಾಡೋದು ಅಂತ ಅರ್ಥ. ಒಂದು ದಿನ ಈ ದೇಶದ ಮನಮೋಹನ್ ಸಿಂಗ್ರು ಇದನ್ನು ಪ್ರಶ್ನಿಸಿರಲಿಲ್ಲ. ಈ ಕಡೆ ಬಂದರೆ ಪಾಕಿಸ್ತಾನದಲ್ಲಂತೂ ಚೀನಾದ ಪ್ರಭಾವ ಜೋರಾಗೇ ಇತ್ತು. ಒಟ್ಟಾರೆ ನಮ್ಮ ಸುತ್ತಲೂ ಇರುವಂಥ ಎಲ್ಲ ರಾಷ್ಟ್ರಗಳ ಮೇಲೂ ತನ್ನ ಪ್ರಭಾವ ಇಟ್ಟಿತ್ತು ಚೀನಾ. ಇದನ್ನು ಜಗತ್ತು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಕರೆಯುತ್ತೆ. ನೀವು ಯಾರಾದರೂ ಗೂಗಲ್ ಸರ್ಚ್ ಮಾಡಿ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಹಾಕಿ ನಿಮ್ಗೆ ಅದ್ಭುತವಾದ ಮಾಹಿತಿ ಸಿಗುತ್ತೆ. ಆದರೆ ಮುತ್ತಿನ ಹಾರ ಅಂತ ಜಗತ್ತು ಏನು ಕರೆಯುತ್ತೋ ಅದು ಮುತ್ತಿನ ಹಾರ ಅಲ್ಲ, ಭಾರತದ ಕೊರಳಿಗೆ ಉರುಳು ಹಾಕಿತ್ತು ಚೀನಾ. ಯಾವ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಪಡ್ಕೊಂಡವನು ಯೋಚನೆ ಮಾಡಿರಲಿಲ್ಲ ಇದನ್ನು ಸರಿ ಮಾಡೋದು ಹೇಗೆ ಅಂತ. ಆದರೆ ಒಬ್ಬ ಚಾಯ್ವಾಲ, ಒಬ್ಬ ಟೀ ಮಾರೋ ವ್ಯಕ್ತಿ ಈ ದೇಶದಲ್ಲಿ ಇದನ್ನು ಆಲೋಚನೆ ಮಾಡ್ದ, ನನಗೆ ಉರುಳು ಹಾಕಿದ್ದಾರೆ, ಈ ಉರುಳನ್ನು ಬಿಡಿಸ್ಕೊಳ್ಬೇಕು, ಸಾಧ್ಯ ಆದರೆ ಈ ಉರುಳನ್ನು ತೆಗೆದು ವಾಪಸ್ ಚೀನಾಗೆ ಹಾಕಬೇಕು ಅಂತ. ನರೇಂದ್ರ ಮೋದಿ ಬರೀ ಬಿಡಿಸ್ಕೊಳ್ಳೋ ಮನುಷ್ಯ ಅಲ್ಲ, ನೆನ್ಪಿಟ್ಕೊಳ್ಳಿ, ಈ ಮನುಷ್ಯ ಪಕ್ಕ ಗುಜರಾತಿ ಬಿಸ್ನೆಸ್ ಮನ್ನು. ಏನು ಮಾಡಿದರೂ ಕೂಡ ಒಂದು ಲಾಭ ಆಗತ್ತೆ, ಇಲ್ಲ ಶತ್ರುಗಳು ಮಟ್ಟ ಆಗತ್ತೆ. ಭಾರಿ ಭಾರಿ ಬುದ್ಧಿವಂತಿಕೆಯಿಂದ ಮಾಡ್ತಾರೆ. ಯಾವಾಗ ಭೂತಾನಿಗೆ ಹೋದರೂ ಚೀನಾದ ತೆಕ್ಕೆಯಲ್ಲಿದ್ದ ಭೂತಾನ್ ನಮ್ಮ ಪರವಾಗಿ ಬಂತು. ಅಲ್ಲಿಂದ ನರೇಂದ್ರ ಮೋದಿ ಅವರು ನೇಪಾಳಕ್ಕೆ ಹೋದ್ರು, ನೇಪಾಳ ಇನ್ನೂ ನಮ್ಮ ಪರವಾಗಿ ಪೂರ್ಣವಾಗಲಿಲ್ಲ, ಆದರೆ ನರೇಂದ್ರ ಮೋದಿ ಅವರ ಪ್ರಯತ್ನ ಜಾರಿಯಲ್ಲಿದೆ. ಅದಾದ್ಮೇಲೆ ನರೇಂದ್ರ ಮೋದಿ ಅವರು ಏನು ಮಾಡಿದರು, ಹೀಗೆ ತಿರುಗಾಡ್ತಿದ್ರೆ ಆಗಲ್ಲ, ಒಂದು ಸ್ವಲ್ಪ ಚುರುಕು ಮುಟ್ಟಿಸ್ಬೇಕು ಅಂತ ಎಲ್ಲಿಗೆ ಹೋದರು ಗೊತ್ತಾ? ಅಮೆರಿಕಕ್ಕೆ ಹೋಗಲಿಲ್ಲ, ಡೈರೆಕ್ಟಾಗಿ ಜಪಾನಿಗೆ ಹೋದರು. ಮಿತ್ರ, ಜಪಾನಿಗೆ ಯಾಕೆ ಹೋಗ್ತಾರೆ ಗೊತ್ತಾ? ಯಾಕೆ ಹೋಗಿದ್ದು ಗೊತ್ತಾ? ಜಪಾನ್ಗೂ ಮತ್ತು ಚೀನಾಕ್ಕೂ ಬದ್ಧ ವೈರತ್ವ ಇದೆ.
ಹೇಗೆ ನಾವು ಮತ್ತು ಪಾಕಿಸ್ತಾನ ಇದ್ದೀವೋ ಹಂಗೆ ಜಪಾನ್ ಮತ್ತು ಚೀನಾ ಒಂದು ಗುಡ್ಡಕ್ಕೋಸ್ಕರ ಇಬ್ರು ಕಿತ್ತಾಡ್ತಾರೆ. ಅಲ್ಲಿಗೆ ಹೋದಂತ ನರೇಂದ್ರ ಮೋದಿ ಜಪಾನಿಗೆ ಹೇಳಿದ್ರು, ವಿಸ್ತಾರದ ದೃಷ್ಟಿಯಿಂದ ಯಾರಾದರೂ ಜಪಾನಿನ ಮೇಲೆ ಕಣ್ಣಾಕಿದ್ರೆ ಭಾರತ ಜಪಾನಿನ ಪರವಾಗಿ ನಿಲ್ಲುತ್ತೆ. ತಕ್ಷಣ ಜಪಾನಿನ ಅಧ್ಯಕ್ಷರು ಹೇಳಿದ್ರು, ಅರುಣಾಚಲ ಪ್ರದೇಶದಲ್ಲಿ ಯಾರಾದರೂ ಕಣ್ಣಾಕಿದ್ರೆ ಜಪಾನ್ ಭಾರತದ ಪರವಾಗಿ ನಿಲ್ಲುತ್ತೆ ಅಂತ. ಚೀನಾ ಡೈರೆಕ್ಟ್ ವಾರ್ ಇದು. ನರೇಂದ್ರ ಮೋದಿ ಅತ್ಯಂತ ದೊಡ್ಡ ಮೊತ್ತದ ಬುಲೆಟ್ ಟ್ರೈನ್ನ ಒಪ್ಪಂದವನ್ನು ಅವರು ವಾಸ್ತವವಾಗಿ ಜಪಾನ್ ಜೊತೆ ಮಾಡ್ಕೊಂಡ್ಬಿಟ್ರು. ಜಪಾನ್ ಜೊತೆ ಮಾಡ್ಕೊಂಡಿದ್ದರಿಂದ ಜಪಾನಿಗೆ ಮೊದಲೇ ಭಾರತವನ್ನು ಕಂಡ್ರೆ ಗೌರವ, ಈಗಂತೂ ಮೋದಿ ಬಂದ್ಮೇಲೆ ಅಪಾರವಾದ ಗೌರವ ಆಗ್ಬಿಡ್ತು ಅವ್ರಿಗೆ. ಅವ್ರು ಬುಲೆಟ್ ಟ್ರೈನ್ನ ನಾವು ಬಂದು ಚೆಕ್ ಮಾಡ್ತೀವಿ ಮಾಡ್ತೀವಿ ಹಾಗೆ ಮಾಡ್ತೀವಿ ಎಲ್ಲ ಒಪ್ಕೊಂಡ ತಕ್ಷಣ ನಿಧಾನವಾಗಿ ಚೀನಾ ಹೇಳ್ತು, ಭಾರತ ಬುಲೆಟ್ ಟ್ರೈನ್ ಒಪ್ಪಂದ ನನ್ನ ಜೊತೆನೆ ಮಾಡ್ಕೋಬೋದಿತ್ತು, ನಾನು ಬುಲೆಟ್ ಟ್ರೈನಲ್ಲಿ ಎಕ್ಸ್ಪರ್ಟ್ ಇದ್ದೆ. ಭಾರತ ಹೇಳ್ತು, ಜಪಾನ್ ನಮಗೆ ಭಾಳ ಆತ್ಮೀಯ ಮಿತ್ರ, ನಾವು ಜಪಾನ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀವಿ ಅಂತ. ಅದಾದಮೇಲೆ ನರೇಂದ್ರ ಮೋದಿಯ ಅಗ್ರೆಸಿವ್ ರಾಜತಾಂತ್ರಿಕ ನಡೆಯನ್ನು ನೋಡಿದಂಥ ಚೀನಾ, ಈತ ತಾನಾಗೆ ನಮ್ಮ ದೇಶಕ್ಕೆ ಬರಲ್ಲ ಅಂತ ಗೊತ್ತಾಗಿದ್ದರಿಂದ ಏನು ಮಾಡ್ತು ಗೊತ್ತಾ, ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಹೇಳ್ದ, ನಾನು ಮುಂದಿನ ವಾರ ಶ್ರೀಲಂಕಾಗೆ ಹೋಗ್ತಾ ಇದ್ದೀನಿ, ಬರ್ತಾ ಹಾಗೆ ಭಾರತಕ್ಕೆ ಬಂದು ಹೋಗಲ್ಲ. ಅವನಾಗೆ ಭಾರತಕ್ಕೆ ಬರುವಂತ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ತಲ್ಲ ಭಾರತ. ಅವನಾಗೆ ಭಾರತಕ್ಕೆ ಬಂದ, ಎರಡು ಮೂರು ದಿನಗಳ ಕಾಲ ಇಲ್ಲಿ ಉಳ್ಕೊಂಡ, ಆ ಸಂದರ್ಭದಲ್ಲಿ ಡೋಕ್ಲಾಮಲ್ಲಿ ಗಲಾಟೆ ನಡೀತಾ ಇರುವಾಗ ಡೋಕ್ಲಾಮ್ಗೆ ಚೀನಿ ಸೈನಿಕರು ಬಂದಾಗ ಭಾರತೀಯ ಸೈನಿಕರನ್ನ ಕರೆಸ್ಕೊಳ್ತು ಭೂತಾನ್. ಭಾರತೀಯ ಸೈನಿಕರು ದೃಷ್ಟಿಯುದ್ಧದಲ್ಲಿ ಅವರನ್ನ ಸೋಲಿಸಿ ಅವರನ್ನ 250 ಮೀಟರ್ ಆಚೆಗೆ ಓಡಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ, ಇದು ಭಾರತಕ್ಕೆ ಬಂದಂತ ಹೊಸ ಶಕ್ತಿ. ಯಾವಾಗ ಭಾರತಕ್ಕೆ ಈ ಶಕ್ತಿ ಬಂತೋ, ನರೇಂದ್ರ ಮೋದಿ ಅಲ್ಲಿಗೆ ಬಿಡಲಿಲ್ಲ. ಚೀನಾ ನಂಬಬಹುದಾದ ರಾಷ್ಟ್ರ ಅಲ್ಲ ಅಂತ ಗೊತ್ತಿತ್ತು ಅವರಿಗೆ. ಅವ್ರೇನು ಮಾಡಿದ್ರು ಗೊತ್ತಾ, ಒಂದು ಕಡೆ ಚೀನಾದ ಪಕ್ಕದಲ್ಲಿರುವ ಜಪಾನ್ ಸೆಳ್ಕೊಂಡಿದ್ರು, ಚೀನಾದ ಜೊತೆಯಲ್ಲಿರುವಂಥ ವಿಯೆಟ್ನಾಂ, ಯಾರು ಚೀನಾದೊಂದಿಗೆ ಯಾವಾಗಲೂ ಕಿತ್ತಾಡ್ತಿರ್ತೀರೋ ಆ ವಿಯೆಟ್ನಾಂನೊಂದಿಗೆ ಬಲವಾದ ಸಂಬಂಧವನ್ನು ಬೆಳೆಸ್ಕೊಂಡ್ರು. ಆನಂತರ ನಿಧಾನವಾಗಿ ಸೌತ್ ಚೈನಾ ಸೀನಲ್ಲಿ ಅವರು ಅಮೆರಿಕನ್ ಕರೆದ್ರು ಆಸ್ಟ್ರೇಲಿಯನ್ ಕರೆದ್ರು, ಸೌತ್ ಚೈನಾ ಸೀರಿ ಯಾರು ಒಬ್ಬನ ಅಪ್ಪನ ಆಸ್ತಿ ಅಲ್ಲ, ಇದು ಜಗತ್ತಿಗೆ ಸೇರಿದ್ದು, ನಾವೆಲ್ಲ ಇಲ್ಲಿ ಬಂದು ಯುದ್ಧದ ಅಭ್ಯಾಸ ಮಾಡೋಣ ಅಂತ ಮುಕ್ತವಾದ ಆಹ್ವಾನವನ್ನು ಯಾವಾಗ ಭಾರತ ಕೊಡ್ತೋ ಆಗ ಅಮೆರಿಕ ಏಷ್ಯಾದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುತ್ತೆ ಅಂತ ಗೊತ್ತಾದಾಗ ಚೀನಾ ಮೆತ್ತಗಾಗ್ತಾ ಹೋಗಿ ಭಾರತದ ವಿರುದ್ಧ ಮಾತನಾಡಬಾರದು ಎನ್ನುವಂಥ ಸ್ಥಿತಿಗೆ ಬಂದು ಮುಟ್ತಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ತನಗೆ ಹಾಕಿದ್ದ ಉರುಳನ್ನ ಚೀನಾದ ಕೊರಳಿಗೆ ಹಾಗೇ ಟ್ರಾನ್ಸ್ಫರ್ ಮಾಡಿ, ನೀನು ನನಗೇನು ಮಾಡ್ತೀಯೋ ಅದನ್ನು ಮಾಡಬಲ್ಲೆ ಅಂತ. ಆದರೆ ಈಗ ಅದಕ್ಕಿದ್ದ ದೊಡ್ಡ ಸವಾಲು ಏನು ಗೊತ್ತಾ, ಶ್ರೀಲಂಕಾನ ಏನಾದರೂ ಮಾಡ್ಕೋಬೇಕಲ್ಲ ಅಂತ. ಶ್ರೀಲಂಕಾದಲ್ಲಾಗ ರಾಜಪಕ್ಸೆ ಕೂತಿದ್ದ, ರಾಜಪಕ್ಸೆ ಚೀನಾ ಹೇಳದಂತೆ ಕೇಳುವಂಥ ಸ್ಟೂಜ್ ಆಗಿದ್ದ, ಹೇಗಾದರೂ ಮಾಡಿ ಅವನನ್ನು ತೆಗಿಬೇಕು ಅಂತ ನರೇಂದ್ರ ಮೋದಿ ಏನು ಮಾಡಿದರು, ರಾಜಪಕ್ಸೆದ ಎಲೆಕ್ಷನ್ ಬಂದಾಗ ಅಜಿತ್ ದೋವಲ್ರನ್ನ ಕರೆಸಿ ಅವನ ವಿರುದ್ಧ ಇರುವಂಥ ಎಲ್ಲರನ್ನೂ ಒಟ್ಟು ಮಾಡಿ ಹೇಗಾದರೂ ಮಾಡಿ ರಾಜಪಕ್ಸೆಯನ್ನು ಸೋಲಿಸಬೇಕು ಅಂತ ನಿಶ್ಚಯ ಮಾಡಿ ರಾಜಪಕ್ಸೆಯ ಸೋಲಿಗೆ ಕಾರಣವಾದರು. ಆನಂತರ ರಾನಿಲ್ ವಿಕ್ರಮಸಿಂಘೆ ಸೇರಿದಂತೆ ಎಲ್ಲರೂ ಭಾರತದ ಪರವಾಗಿದ್ದಂಥವರಲ್ಲಿ ಬಂದ್ರಲ್ಲ, ಯಾವ ಹಂಬಂತೋಟ ಪೋರ್ಟನ್ನು ಡೆವಲಪ್ ಮಾಡಿ ಅಲ್ಲಿ ಸಬ್ಮರಿನ್ ಇರಿಸಬೇಕು ಅಂತ ಚೀನಾ ಪ್ಲ್ಯಾನ್ ಮಾಡಿತ್ತೋ ಆ ಹಂಬಂತೋಟ ಪೋರ್ಟನ್ನು ಚೀನಾದಿಂದ ಕಿತ್ಕೊಂಡು ಅಲ್ಲಿನ ಪ್ರಧಾನಮಂತ್ರಿ, ಶ್ರೀಲಂಕಾದ ಪ್ರಧಾನಮಂತ್ರಿ ಭಾರತಕ್ಕೆ ಕೊಟ್ಟು 70% ನೀವು ಶೇರ್ ತಗೊಳ್ಳಿ, 40 ವರ್ಷಗಳ ಕಾಲ ಈ ಪೋರ್ಟನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಂತ ಚೀನಾಕ್ಕೆ ಕೊಟ್ಟಿದ್ದ ಪೋರ್ಟನ್ನು ನಮಗೆ ಕೊಡ್ತಲ್ಲ, ಇಡೀ ಆ ಭಾಗದಲ್ಲಿ ಇಂಡಿಯನ್ ಓಷನ್ ರೀಜನ್ನಲ್ಲಿ ಚೀನಾದ ಪ್ರಭಾವವನ್ನು ಹಂತ ಹಂತವಾಗಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಮಿತ್ರ, ಮಾಲ್ಡೀವ್ಸ್ ಈ ದೇಶದ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ. ಆ ಮಾಲ್ಡೀವ್ಸ್ ಅನ್ನೋ ರಾಷ್ಟ್ರದಲ್ಲಿ ಚೀನಾದ ಪ್ರಭಾವ ಹೇಗಿತ್ತು ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಕೊಟ್ಟು ಸಾಲದ ಸುಳಿಯಲ್ಲಿ ಸಿಕ್ಕಿ ಮಾಲ್ಡೀವ್ಸ್ ಚೀನಾ ಹೇಳದಂತೆ ಕೇಳುವಂತೆ ಮಾಡಿಕೊಂಡಿದ್ರು. ಆದರೆ ನರೇಂದ್ರ ಮೋದಿ ನಿಧಾನವಾಗಿ ಜಗತ್ತಿನಲ್ಲೆಲ್ಲ ಚೀನಾದ ಡೆಟ್ ಟ್ರ್ಯಾಪ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದಂತೆ ಮಾಲ್ಡೀವ್ಸ್ನ ಅಧ್ಯಕ್ಷರು ಕೆಲವೇ ದಿನಗಳ ಹಿಂದೆ ಭಾರತಕ್ಕೆ ಬಂದಿದ್ದವರು ಏನು ಕೇಳಿದರು ಗೊತ್ತಾ, ಚೀನಾ ಸಾಲ ಕೊಡತ್ತೆ ಮತ್ತು ನಮ್ಮನ್ನು ಮುಳುಗಿಸತ್ತೆ. ಭಾರತ ಸಾಲ ಕೊಡೋದು ನಮ್ಮನ್ನು ಉದ್ಧರಿಸ್ಲಿಕ್ಕೋಸ್ಕರ, ಚೀನಾದ ಸಾಲದಿಂದ ನಮ್ಮನ್ನು ಪಾರು ಮಾಡಿ ನಮ್ಮನ್ನು ಭಾರತದ ಹತ್ತಿರಕ್ಕಿರುವಂತೆ ನೋಡಿಕೊಳ್ಳಿ ಅಂತ ಮಾಲ್ಡೀವ್ಸ್ ಅನ್ನುವಂಥ ಒಂದು ಮುಸ್ಲಿಂ ರಾಷ್ಟ್ರ ಕೇಳಿಕೊಳ್ಳುತ್ತಲ್ಲ, ಇದು ಇವತ್ತು ಭಾರತದ ಕೆಪಾಸಿಟಿ ಅಂತ. ಮಿತ್ರರೆ, ಭಾರತದ ಸಾಮರ್ಥ್ಯ ಇವತ್ತು ಹೆಂಗಿದೆ ಅಂತಂದರೆ, ನರೇಂದ್ರ ಮೋದಿ ವಿದೇಶ ಪ್ರವಾಸ ಮಾಡಿದರು ವಿದೇಶ ಪ್ರವಾಸ ಮಾಡಿದರು ಅಂತ ಅನೇಕರು ಮಾತನಾಡ್ತಾರೆ. ನಾನಿವತ್ತು ಯಾಕಿದೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತಂದರೆ, ಇವತ್ತು ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಿದೆಯಲ್ಲ, ಇನ್ಯಾವ ಪ್ರಧಾನಿಗಳಿಗೂ ಸಾಧ್ಯ ಆಗ್ತಿರಲಿಲ್ಲ. ಯಾಕೆ ಅಂದರೆ ನರೇಂದ್ರ ಮೋದಿ 4 ವರ್ಷಗಳಿಂದ ಇದಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ. ನಾನು ಸುಮ್ಮನೆ ಒಂದು ಮಾತನ್ನು ಕೇಳಬೇಕು ನಿಮಗೆ, ಜಗತ್ತಿನಲ್ಲಿ ಒಟ್ಟು ಪಾಕಿಸ್ತಾನವನ್ನು ಬಿಟ್ಟು 56 ಮುಸ್ಲಿಂ ರಾಷ್ಟ್ರ ಇದೆ, 56. ಈ 56 ಮುಸ್ಲಿಂ ರಾಷ್ಟ್ರಗಳಲ್ಲಿ ಒಂದೇ ಒಂದು ಮುಸ್ಲಿಂ ರಾಷ್ಟ್ರ ಭಾರತದ ವಿರುದ್ಧವಾಗಿ ನಿಂತುಕೊಂಡು ಪಾಕಿಸ್ತಾನದ ಪರವಾಗಿ ಬಂದಿಲ್ಲ, ಒಂದೇ ಒಂದು ಮುಸ್ಲಿಂ ರಾಷ್ಟ್ರ. ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರೆ ಮತ್ತು ನರೇಂದ್ರ ಮೋದಿ ವಿರುದ್ಧ ನಾವು ಮಾತಾಡೋದಿಲ್ಲ ಅಂತ ಹೇಳೋ ಮಟ್ಟಿಗೆ ಬಂದಿದ್ದಾರಲ್ಲ. ಯಾಕೆ ಅಂತಂದರೆ, ಕಳೆದ 4 ವರ್ಷಗಳಲ್ಲಿ ನರೇಂದ್ರ ಮೋದಿ ಮಾಡಿರುವಂಥ ಮೋಡಿ ಅಂಥದ್ದು ಅಂತ. ಮಿತ್ರರೆ, ದುಬೈ ಹೆಂಗಿದೆ ಗೊತ್ತೇನು, ಅಬುದಾಬಿ ಹೆಂಗಿದೆ ಗೊತ್ತೇನು? ಅಬುದಾಬಿಗೆ ನರೇಂದ್ರ ಮೋದಿ ಹೋಗಿದ್ದಾಗ ಮೊದಲನೇ ಬಾರಿಗೆ ನರೇಂದ್ರ ಮೋದಿಯವರ ಸ್ವಾಗತಕ್ಕೆ ಅಂತ ಅಬುದಾಬಿಯ ಶೇಖನ ಮನೆಯ
ಐದೂ ಜನ ಶೇಖ್ಗಳು, ಮೊದಲನೇ ಬಾರಿಗೆ ನಡೆದಿರೋದು ಇದು. ಎಲ್ಲರೂ ಬಂದು ನಿಂತ್ಕೊಂಡು ಒಂದು ಒಂದು ಏರ್ಪೋರ್ಟ್ ನಲ್ಲಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಅಂತ ನಿಂತಿರಲ್ಲ. ಈ ತರದ ಮ್ಯಾಜಿಕ್ ಹಿಂದೆಂದೂ ನಡೆದಿರಲಿಲ್ಲ. ಇದು ಅಬುದಾಬಿಯಲ್ಲಿ ನಡೆದಿರುವಂತದ್ದು. ನಾವೆಲ್ಲರೂ ಸಿಕ್ಕಾಪಟ್ಟೆ ಹಿಂದುತ್ವದ ಬಗ್ಗೆ ಮಾತನಾಡ್ತಿರ್ತೀವಿ. ನರೇಂದ್ರ ಮೋದಿ ಮಾತೇ ಆಡದೆ ಎಂಥ ಮ್ಯಾಜಿಕ್ ಕ್ರಿಯೇಟ್ ಮಾಡಿದಿರು ಅಂತಂದ್ರೆ, ಅಬುದಾಬಿಯ ಶೇಖ್ ಈ ದೇಶದ ಪ್ರಧಾನಿಯನ್ನು ಕೇಳಿಕೊಂಡ್ರು, ನಿಮಗೆ ಮಂದಿರ ಕಟ್ಕೊಳ್ಳಿಕ್ಕೋಸ್ಕರ ಒಂದು ಜಾಗ ಕೊಟ್ಕೊಡ್ತೇನೆ, ದಯಮಾಡಿ ಇಲ್ಲೊಂದು ಭವ್ಯವಾದ ಮಂದಿರವನ್ನು ಕಟ್ಟಿ ಅಂತ ಹೇಳಿದ್ರ ಪರಿಣಾಮವಾಗಿ ಇವತ್ತು ಅಬುದಾಬಿಯಲ್ಲಿ ಭವ್ಯವಾದ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಾನು ಅಬುದಾಬಿಗೆ ಹೋಗಿದ್ದಾಗ ಅಬುದಾಬಿಯಲ್ಲಿ ಕೇಳಿದೆ, ಯಾಕೆ ಭವ್ಯವಾದ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ಹೇಳಿದ್ರು ಅಂತಂದ್ರೆ, ಅಲ್ಲಿನ ಶೇಖಿಗೆ ಗೊತ್ತು ಸರ್, ಎಲ್ಲಿವರೆಗೂ ಭಾರತೀಯರು ಅಬುದಾಬಿಯಲ್ಲಿ ಇರ್ತಾರೋ, ಹಿಂದೂಗಳು ಅಬುದಾಬಿಯಲ್ಲಿ ಇರ್ತಾರೋ, ಅಲ್ಲಿವರೆಗೂ ಅಬುದಾಬಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅವ್ರು ಉಳಿಬೇಕು ಅಂದ್ರೆ ಅವ್ರಿಗೊಂದು ಮಂದಿರ ಮಾಡಿಕೊಡ್ಬೇಕು ಅಂತ ಮುಸ್ಲಿಂ ಕಂಟ್ರಿ ಅಬುದಾಬಿ ಹೇಳುತ್ತೆ. ದುಬೈ ನರೇಂದ್ರ ಮೋದಿ ಅವರ ಸಂಬಂಧ ಹೆಂಗಿದೆ ಗೊತ್ತೇನು? ದುಬೈನ ಶೇಖ್ಗಳೊಂದಿಗೆ ನರೇಂದ್ರ ಮೋದಿ ಹಾಟ್ಲೈನ್ ಅಲ್ಲಿ ನೇರವಾಗಿ ಮಾತನಾಡಬಹುದಾದಂತ ಒಂದು ಅದ್ಭುತವಾದ ಸಂಬಂಧವನ್ನು ಹೊಂದ್ಕೊಂಡಿದ್ದಾರೆ ಮಿತ್ರರೆ. ಆಶ್ಚರ್ಯದ ಸಂಗತಿ ನಾನು ಹೇಳ್ತೀನಿ ನಿಮ್ಗೆ, ಈ ದೇಶದಲ್ಲಿ ಆಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಗಳನ್ನ ಕೊಂಡ್ಕೊಳ್ಳುವಾಗ ಡೀಲ್ ಮಾಡಿಕೊಂಡಿದ್ದಂತ ಕ್ರಿಶ್ಚಿಯನ್ ಮಿಶೆಲ್ ದುಬೈನಲ್ಲಿ ಅಡಗಿದ್ದ. ಅವನು ಅಡಗಿದ್ದ ಹೇಗೆ ಅಂತಂದ್ರೆ, ಇಂಗ್ಲೆಂಡಿನ ನಿವಾಸಿ ಆಗಿದ್ದವನು ದುಬೈಯಲ್ಲಿ ಬಂದು ಉಳ್ಕೊಂಡಿದ್ದ, ಅವನು ಇಂಗ್ಲೆಂಡಿನ ಸಿಟಿಸನ್, ಅವನು ದುಬೈಯಲ್ಲಿ ಉಳ್ಕೊಂಡಿದ್ದ. ಯಾರು ದುಬೈವರೆಗೂ ಬಂದು ತನ್ನ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿತ್ತು ಅವನಿಗೆ. ಆದ್ರೆ ನರೇಂದ್ರ ಮೋದಿ ದುಬೈನ ಆಡಳಿತದವರೊಂದಿಗೆ ಹೇಗೆ ಸಂಬಂಧ ಸಾಧಿಸಿದ್ದಾರೆ ಅಂತಂದ್ರೆ, ಅವನ ಕುರಿತಂತೆ ಎಲ್ಲ ದಾಖಲೆಗಳನ್ನು ಅಲ್ಲಿನ ಕೋರ್ಟ್ಗೆ ಒಪ್ಪಿಸಿದ್ರು. ಕೋರ್ಟಿನ ನಿರ್ಣಯಕ್ಕಿಂತ ಮುಂಚೆ ದುಬೈನ ಸರ್ಕಾರದವರು ಈತನನ್ನ ಭಾರತಕ್ಕೆ ಹಸ್ತಾಂತರಿಸುವುದರಲ್ಲಿ ನಮಗೇನು ಅಭ್ಯಂತರ ಇಲ್ಲ ಅಂತ ಹೇಳಿಕೆ ಕೊಡುವಂತೆ ಮಾಡಿದ್ರು. ಆಮೇಲೆ ಏನಾಯ್ತು ಗೊತ್ತಾ, ಆ ಹೇಳಿಕೆ ಕೊಟ್ಟ ತಕ್ಷಣ ಕೋರ್ಟ್ ಹೇಳ್ತು, ಸರ್ಕಾರಕ್ಕೆ ಅಭ್ಯಂತರ ಇಲ್ಲ ಅಂದಮೇಲೆ ಇವನನ್ನು ದಬ್ಬಲಿಕ್ಕೆ ನಮಗೂ ಏನು ಅಭ್ಯಂತರ ಇಲ್ಲ, ಕರ್ಕೊಂಡೋಗಿ ಇವನನ್ನು ಅಂತ. ಮಿತ್ರೆ, ದುಬೈ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಕ್ರಿಶ್ಚಿಯನ್ ಮಿಶೆಲ್ನ ನರೇಂದ್ರ ಮೋದಿ ಅವರು ಕೇಳಿಕೊಂಡ್ರು ಅಂತ ಅವನನ್ನು ಹೊರಗಡೆ ಕಳಿಸ್ತು. ರಾಜೀವ್ ಸಕ್ಸೇನಾ, ಯಾರು ಸೋನಿಯಾ ಗಾಂಧಿ ಫ್ಯಾಮಿಲಿಗೆ ಅತ್ಯಂತ ಆಪ್ತನಾಗಿದ್ದು ಎಲ್ಲ ಆರ್ಮ್ ಡೀಲ್ಗಳಲ್ಲಿ ಮುಖ್ಯಸ್ಥನಾಗಿದ್ನೋ ಆ ರಾಜೀವ್ ಸಕ್ಸೇನಾನ ನರೇಂದ್ರ ಮೋದಿ ಹೇಳ್ಕೊಂಡು ಬಂದರು. ಛೋಟಾ ರಾಜನ್ ಒಬ್ಬ ಮಾಫಿಯಾ ಗ್ಯಾಂಗಿನ ಒಡೆಯ, ಅವನನ್ನು ಎಳ್ಕೊಂಡು ಬರಲಾಯ್ತು ಭಾರತಕ್ಕೆ. ಜಗತ್ತಿನ ಮೂಲೆಯಲ್ಲಿ ಯಾರ್ಯಾರು ಅಡಗಿದ್ದಾರೋ ಅವರನ್ನು ಎಳ್ಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತಿದೆ. ಯಾಕೆ ಗೊತ್ತಾ, ಭಾರತದ ರಾಜತಾಂತ್ರಿಕ ವ್ಯವಸ್ಥೆ ಅಷ್ಟು ಬಲಾಢ್ಯವಾಗಿದೆ. ಎಷ್ಟು ಬಲಾಢ್ಯವಾಗಿದೆ ಗೊತ್ತೇನು? ಬಹುಶಃ 1.5-2 ವರ್ಷಗಳ ಹಿಂದೆ ಇರ್ಬೋದು, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇವತ್ತೇನು ಜಸ್ಟಿಸ್ ICJಯಲ್ಲಿ ಒಂದು ಕೋರ್ಟ್ನಲ್ಲಿ ನಾವು ಕುಲ್ಭೂಷಣ್ ಜಾಧವ್ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಲ್ಲ, ಅದರಲ್ಲಿ 9 ಜನ ಜಸ್ಟಿಸ್ಗಳು ಕೂತಿರ್ತಾರೆ. ಆ 9 ಜನ ಜಸ್ಟಿಗಳು 9-10 ಜನ ಇದ್ದಾರೆ, ಅವ್ರಿಗೆ ಒಬ್ಬೊಬ್ಬರಿಗೆ 9 ವರ್ಷಗಳ ಅವಧಿ. ಕರೆಕ್ಟಾಗಿ 2 ವರ್ಷಗಳ ಹಿಂದೆ ಈ ದೇಶದ ಜಸ್ಟಿಸ್ ಆಗಿದ್ದಂಥ ದಲ್ವೀರ್ ಭಂಡಾರಿಯವರ ಟೈಮ್ ಮುಗಿದಿತ್ತು, 9 ವರ್ಷ ಆಗಿತ್ತು. ನರೇಂದ್ರ ಮೋದಿ ಅವರು ಕೇಳ್ಕೊಂಡ್ರು, ನಮಗೂ ಪಾಕಿಸ್ತಾನಕ್ಕೂ ತುಂಬಾ ಗಲಾಟೆ ನಡೀತಾ ಇದೆ, ಇನ್ನೊಂದು ಟರ್ಮ್ ನಮ್ಗೆ ಬೇಕೇ ಬೇಕು, ಹೆಂಗಾದ್ರೂ ಮಾಡಿ ಅಂತ ಕೇಳ್ಕೊಂಡ್ರೆ, ಏಷ್ಯಾದ ಕೋಟಾ ಏನಿತ್ತು ಅದರಲ್ಲಿ ಲಿಬಿಯಾದ ಜಡ್ಜ್ ನಿಂತ್ಕೊಂಡು ಗೆದ್ಬಿಟ್ರು. ಈಗ ನಮ್ಗೆ ವರ್ಲ್ಡ್ ಕೋಟಾಗಿ ಬರದೆ ಬೇರೆ ದಾರಿನೇ ಇರಲಿಲ್ಲ. ನಮ್ಮ ಕೋಟಾ ಅಂತ ಇರುತ್ತಲ್ಲ, ಏಷ್ಯಾದ ಕೋಟಾ ಮುಗಿದಿತ್ತು, ವರ್ಲ್ಡ್ ಕೋಟಾಗಿ ಹೋಗ್ಬೇಕಿತ್ತು. ವರ್ಲ್ಡ್ ಕೋಟಾಗೆ ದಲ್ವೀರ್ ಭಂಡಾರಿ ಎಲೆಕ್ಷನ್ಗೆ ನಿಂತರೆ ಆ ಕಡೆ ಇಂಗ್ಲೆಂಡು ತನ್ನ ಪ್ರತಿನಿಧಿನ ಎಲೆಕ್ಷನ್ ನಿಲ್ಲಿಸ್ತು. ಭಾರತ ಕೇಳ್ಕೊಳ್ತು, ನನಗೆ ಅನಿವಾರ್ಯ ಇದೆ, ನೆಕ್ಸ್ಟ್ ಟೈಮ್ ನಾನೇ ಹೆಲ್ಪ್ ಮಾಡ್ತೀನಿ, ಈ ಬಾರಿ ಬಿಟ್ಬಿಡು ಅಂದರೆ ಇಂಗ್ಲೆಂಡ್ ಹೇಳ್ತು, ನೀನು ಯಾವನ್ ನೀನು, ನಮ್ಮನ್ನು ಆಳಿದ ಒಂದು ಧಿಮಾಕಿತ್ತಲ್ಲ ಇಂಗ್ಲೆಂಡಿಗೆ, ನೀನು ಯಾವನ್ ನನಗೆ ಹೇಳೋದು, ನಾ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಂಡಿಯಾ ಹೇಳ್ತು, ಬೇರೆ ದಾರಿ ಇಲ್ಲ, ನಾನು ಎಲೆಕ್ಷನ್ಗೆ ಹೋಗಲೇಬೇಕು ಅಂತ ಇಬ್ಬರೂ ಕಂಟೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮಿತ್ರೆ, ವೋಟಿಂಗ್ ಹೆಂಗಿರುತ್ತೆ ಗೊತ್ತಾ, ಒಂದು ಬಡ ರಾಷ್ಟ್ರಗಳು, ಇನ್ನೊಂದು ಸಿರಿವಂತ ರಾಷ್ಟ್ರಗಳು. 15 ಸಿರಿವಂತ ರಾಷ್ಟ್ರಗಳು, ಒಂದು 185 ಬಡ ರಾಷ್ಟ್ರಗಳು ವೋಟ್ ಮಾಡಬೇಕು. ಬಡ ರಾಷ್ಟ್ರಗಳ ಮೇಲೆ ಇಂಡಿಯಾದ ಹೋಲ್ಡ್ ಹೆಂಗಿದೆ ಅಂತಂದರೆ, ಮೊದಲನೇ ಬಾರಿಗೆ ವೋಟ್ ಆದಾಗ ಭಾರತದ ಪರವಾಗಿ 120-130 ವೋಟ್ಸ್ ಬಂತು. ಔಟ್ ಆಫ್ 180-185 120ಕ್ಕೂ ಹೆಚ್ಚು ರಾಷ್ಟ್ರಗಳು ಭಾರತದ ಬೆಂಬಲಕ್ಕೆ ನಿಂತು, ಒಂದು 60-65 ರಾಷ್ಟ್ರಗಳು ಇಂಗ್ಲೆಂಡ್ ಪರವಾಗಿ ನಿಂತು. ಶ್ರೀಮಂತ ರಾಷ್ಟ್ರಗಳಲ್ಲಿ 9 ರಾಷ್ಟ್ರ ಇಂಗ್ಲೆಂಡ್ ಪರವಾಗಿ ನಿಂತರೆ 6 ರಾಷ್ಟ್ರ ನಮ್ಮ ಪರವಾಗಿ ನಿಂತು, ವೋಟ್ ಉಲ್ಟ ಆಗಿತ್ತು. ಬಡ ರಾಷ್ಟ್ರಗಳು ಭಾರತದ ಪರವಾಗಿ, ಶ್ರೀಮಂತ ರಾಷ್ಟ್ರಗಳು ಇಂಗ್ಲೆಂಡ್ ಪರವಾಗಿ, ಅದು 9-6, ಭಾಳ ಡಿಫರೆನ್ಸ್ ಇಲ್ಲ. ಮತ್ತೆ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸಿಕ್ಕಾಪಟ್ಟೆ ಕೆಲಸ ಮಾಡ್ತು, ಹಗಲು ರಾತ್ರಿ ದುಡಿದ್ರು, ಯಾವ್ಯಾವ ಬಡ ರಾಷ್ಟ್ರಗಳು ನಮ್ಮ ವಿರುದ್ಧ ಹೋಗಿದ್ವೋ ಅವ್ರನ್ನ ಮತ್ತೆ ಮಾತನಾಡಿಸಿ ಒಲಿಸ್ಕೊಳ್ಳೋ ಪ್ರಯತ್ನ ಆಯಿತು. ಪರಿಣಾಮ ಏನಾಯ್ತು ಗೊತ್ತಾ, ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಆದಾಗ ಔಟ್ ಆಫ್ 185, ಹೋಲ್ಡ್ ಯುವರ್ ಬ್ರೆತ್, 173 ರಾಷ್ಟ್ರಗಳು ಭಾರತದ ಪರವಾಗಿ ನಿಂತು. ಯಾರ ಜೊತೆ ಫೈಟ್ ಇದು? ನಮ್ಮನ್ನ 200 ವರ್ಷಗಳ ಕಾಲ ಆಳಿದ್ದಂತ ಇಂಗ್ಲೆಂಡಿನ ಜೊತೆ ಫೈಟ್ ಮಾಡಿದ್ವಿ ನಾವು. 173 ರಾಷ್ಟ್ರಗಳು ಭಾರತದ ಪರವಾಗಿ ನಿಂತ್ಕೊಳ್ತು, ಇಂಗ್ಲೆಂಡ್ ಮುಖಭಂಗ ಅನುಭವಿಸ್ತು.
ಇನ್ನು ಶ್ರೀಮಂತ ರಾಷ್ಟ್ರಗಳು ವೋಟ್ ಮಾಡ್ಲಿಕ್ಕೆ ಹೋಗೋ ಹೊತ್ತಿಗೆ ಈ ಸುದ್ದಿ ಈ ಅಕ್ಬರುದ್ದೀನ್ ಅಂತ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ವಕ್ತಾರರಿದ್ದಾರೆ, ಅವರಿಗೆ ಗೊತ್ತಾಗಿದ ತಕ್ಷಣ ಸುಷ್ಮಾ ಸ್ವರಾಜಿಗೆ ಅವ್ರು ಹೇಳಿದರು. ಸುಷ್ಮಾ ಸ್ವರಾಜ್ ತಕ್ಷಣ ಶ್ರೀಮಂತ ರಾಷ್ಟ್ರಗಳ ಎಲ್ಲ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜೊತೆಗೆ ಮಾತಾಡಿಕೊಂಡು, ಹಿಂಗಾಗಿದೆ ಪರಿಸ್ಥಿತಿ, ನೀವು ಮುಂದೆ ಏನು ಮಾಡ್ತೀರೋ ನೋಡಿ, ಭಾರತ ಬೇಕೋ ಇಂಗ್ಲೆಂಡ್ ಬೇಕೋ ಆರಿಸ್ಕೊಳ್ಳಿ ಅಂತಂದರೆ, ಇಂಗ್ಲೆಂಡನ್ನು ಕರೆಸಿ ಶ್ರೀಮಂತ ರಾಷ್ಟ್ರಗಳು ಹೇಳಿದವು, ಬಡ ರಾಷ್ಟ್ರಗಳಲ್ಲಿ ಮುಖಭಂಗ ಅನುಭವಿಸಿದ್ಯಾ ನೀನು, ಇನ್ನು ನಾವೇನಾದರೂ ಈಗಲೂ ನಿನ್ನ ಪರವಾಗಿ ಹಾಕಿದರೆ ಈ ಎಲ್ಲ ಬಡ ರಾಷ್ಟ್ರಗಳನ್ನು ನಮ್ಮ ವಿರುದ್ಧ ಭಾರತ ಎತ್ತಿ ಕಟ್ಟಿಬಿಡುತ್ತೆ, ಹಿಂಗಾಗಿ ವೋಟಿಂಗ್ ಆದರೆ ನಾವು ನಿನ್ನ ವಿರುದ್ಧವಾಗಿ ಹಾಕ್ತೀವಿ, ಇನ್ನೂ ನಿನಗೆ ಅವಮಾನ ಆಗುತ್ತೆ, ಯೋಚನೆ ಮಾಡು ಅಂದ್ಬಿಟ್ಟು. ಹಾಗೆ ಇಂಗ್ಲೆಂಡ್ ಏನು ಹೇಳ್ತು ಗೊತ್ತಾ, ನಾವು ಮತ್ತು ಇಂಡಿಯಾ ಸುದೀರ್ಘ ಕಾಲದಿಂದ ಫ್ರೆಂಡ್ಸು, ಫೈಟ್ ಮಾಡೋದೇನು ಬೇಡ, ನಾವು ಇಂಡಿಯಾಕ್ಕೆ ಬಿಟ್ಕೊಟ್ಬಿಡ್ತೀವಿ, ಇಂಡಿಯಾಕ್ಕೆ ಈ ಬಾರಿ ಅಗತ್ಯ ಇದೆ ಅಂತ ದಲ್ವೀರ್ ಭಂಡಾರಿ ವಾಪಸ್ ಐ ಸಿ ಜಿ ಆಗಿ ಕೂತ್ಕೊಳ್ಳುವಂತಾಯ್ತಲ್ಲ, ಇದು ಭಾರತದ ಸಾಧನೆ ಮಿತ್ರರೇ. ಅದು ಹೆಂಗೆ ಸಾಧ್ಯ ಆಯಿತು ಅಷ್ಟು ಬಡ ರಾಷ್ಟ್ರಗಳು ಭಾರತದ ಪರವಾಗಿರಲಿಕ್ಕೆ? ಯಾಕೆ ಸಾಧ್ಯ ಆಯಿತು ಅಂತಂದರೆ, ಈ ದೇಶದ ಪ್ರಧಾನಿ ಅವರುಗಳ ಜೊತೆ ಸಾಧಿಸಿರುವ ಸಂಬಂಧ, ಈ ದೇಶದ ವಿದೇಶಾಂಗ ಇಲಾಖೆ ಅವ್ರ ಜೊತೆ ಸಾಧಿಸಿರುವ ಸಂಬಂಧ ಎಂಥದ್ದು ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಂಗ್ಲೆಂಡಿನ ಪತ್ರಿಕೆಗಳು ಇಂಗ್ಲೆಂಡನ್ನು ಬೈದು ಉಗಿದು ಬರೆದಿರುವಂಥ ಕಟಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೆ, ನಾನು ಭಾಳ ಖುಷಿಯಾಗ್ತಿತ್ತು ನಂಗೆ ಓದಬೇಕಾದಾಗ. ಇಂಗ್ಲೆಂಡನ್ನು ನಮ್ಮ ವಿಚಾರಕ್ಕೋಸ್ಕರ ಬಯಸ್ಕೊಳ್ಳೋ ಸ್ಥಿತಿ ಬಂದಿದೆಯಲ್ಲ, ಒಂದು ಬಡ ದರಿದ್ರ ರಾಷ್ಟ್ರ ಅಂತ ಭಾರತವನ್ನು ಮೂದಲಿಸ್ತಾ ಇದ್ರು, ಭಾರತವನ್ನು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಈ ದೇಶವನ್ನು ದಾರಿದ್ರ್ಯದಿಂದ ಮೇಲೆಳ್ಳಿಕ್ಕಾಗಲ್ಲ, ಕಿತ್ತಾಟ ಮಾಡ್ತಾ ಇರ್ತೀರಿ ಜಾತಿ ಜಾತಿಗಳ ನಡುವೆ ಅಂತ ಭಾರತದ ಶರ ಬರೆದೋಗಿದ್ರು, ಭಾರತದ ಭವಿಷ್ಯವನ್ನು ಬರೆದೋಗಿದ್ರು. ಆದರೆ ಅದೇ ಭಾರತ ಇಂಗ್ಲೆಂಡಿಗೆ ಮುಖಭಂಗವಾಗುವಂತೆ ನಿಂತುಕೊಂಡಿತ್ತಲ್ಲ, ಇದು ಈ ದೇಶದ ವಿದೇಶಾಂಗ ಇಲಾಖೆಯ ಹೊಸ ನೀತಿ ಮಿತ್ರರೆ. ವಿದೇಶಾಂಗ ಇಲಾಖೆಗಳ ಹೊಸ ನೀತಿ ಹೆಂಗಿದೆ ಗೊತ್ತೇನು? ಈ ದೇಶದ ಪ್ರಧಾನಿ ಅನೇಕ ದಶಕಗಳ ನಂತರ ಮೊದಲನೇ ಬಾರಿಗೆ ಇಸ್ರೇಲಿಗೆ ಹೋಗಿದ್ರು. ಇಸ್ರೇಲ್ ಎಂಥ ರಾಷ್ಟ್ರ ಗೊತ್ತಾ? ಯಾವ ಸಂದರ್ಭದಲ್ಲಿ ನಾವು ಕಷ್ಟದಲ್ಲಿದ್ದಾಗಲೂ ಕೂಡ ನಮ್ಮ ಸಹಕಾರಕ್ಕೆ ಬಂದಂಥ ಏಕೈಕ ರಾಷ್ಟ್ರ ಇಸ್ರೇಲ್. ಬೇರೆಯವರೆಲ್ಲ ಸಹಕಾರ ಮಾಡಿದ್ದಾರೆ, ಆಮೇಲೆ ಇಸ್ರೇಲ್ ಎಷ್ಟು ಸಹಕಾರಕ್ಕೆ ಬಂದಿದೆ ಅಂತಂದರೆ ನಾನು ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಈ ದಾಳಿ ಆದ ನಂತರ 3-4 ದಿನಗಳ ಹಿಂದೆ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ನ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೀನಿ. ಆ ಸ್ಕ್ರೀನ್ಶಾಟ್ಗೆ ಒಂದು ಫ್ರೇಮ್ ಹಾಕಿ ಇಟ್ಕೋಬೇಕು ಅಂತ ಅನಿಸುತ್ತೆ ನನಗೆ. ಆ ಸ್ಕ್ರೀನ್ ಏನಿದೆ ಗೊತ್ತಾ? ಅದರಲ್ಲಿ ಟ್ವೀಟ್ ಮಾಡ್ತಾ, ನಾವು ಇಂಥ ಕಠಿಣ ಸಂದರ್ಭದಲ್ಲಿ, ಕೇಳಿಸ್ಕೊಳ್ಳಿ ಭಾಳ ಚೆನ್ನಾಗಿ, ಯಾಕೆ ಇಸ್ರೇಲ್ ನಮಗೆ ಪರ್ಮನೆಂಟ್ ಮಿತ್ರ ಅಂತ ಈ ಕಾರಣಕ್ಕೆ, ಇಂಥ ಕಠಿಣ ಸಂದರ್ಭದಲ್ಲಿ ಭಾರತಕ್ಕೆ ಪೂರ್ಣ ಬೆಂಬಲವಾಗಿ ನಿಲ್ತೀವಿ. ಪಾಯಿಂಟ್ 1. ಎರಡನೇದೇನು ಹೇಳುತ್ತೆ ಗೊತ್ತಾ? ನಮ್ಮ ಬೆಂಬಲ ಎಷ್ಟು ಅಂತಂದರೆ, ನಮ್ಮ ಕೊಡುಗೆ ಎಷ್ಟು ಅಂತಂದರೆ, ಸಿಂಗಲ್ ಕೋಟಲ್ಲಿ ನೋ ಲಿಮಿಟ್ ಅಂತ ಹಾಕಿದ್ದಾರೆ. ಲಿಮಿಟ್ಲೆಸ್ ಕೊಡುಗೆ ಭಾರತಕ್ಕೆ. ಭಾರತ ನಮ್ಮಿಂದ ಏನು ಬೇಕಿದ್ರೂ ಕೇಳ್ಬೋದು, ಅದನ್ನು ಒದಗಿಸ್ಕೊಡ್ಲಿ. ಇದು ಇಸ್ರೇಲ್ ಹೇಳೋದು. ಇಸ್ರೇಲ್ ಹೇಗಿದೆ ಗೊತ್ತಾ? ಈ ದೇಶದ ಜನ ಅಲ್ಲಿಗೆ ಹೋಗ್ತಿರ್ಲಿಲ್ಲ ಯಾಕೆ ಗೊತ್ತಾ? ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ಗಳು ಕಿತ್ತಾಡ್ತವೆ ಅಂತ. ಪ್ಯಾಲೆಸ್ತೇನ್ ಮುಸ್ಲಿಂ ಕಂಟ್ರಿ, ಇಸ್ರೇಲ್ ಯಹೂದ್ಯರ ಕಂಟ್ರಿ. ಯಹೂದ್ಯರು ಜೂಗಳು ಮತ್ತು ಮುಸಲ್ಮಾನರು ಕಿತ್ತಾಡ್ತಾರೆ. ನಾವೇನಾದರೂ ಇಸ್ರೇಲಿಗೆ ಹೋಗ್ಬಿಟ್ರೆ ಇಲ್ಲಿನ ಮುಸಲ್ಮಾನರು ಓಟ್ ಬೀಳಲ್ಲ ಅಂತ ಏನು ಹೇಳಬೇಕು ಇವರಿಗೆ? ಆದರೆ ನರೇಂದ್ರ ಮೋದಿ ಇಸ್ರೇಲಿಗೆ ಹೋದರು, ಅವ್ರಿಗೆ ಎಷ್ಟು ಖುಷಿಯಾಯಿತು ಅಂತಂದರೆ, ಇಸ್ರೇಲ್ನವರು ನರೇಂದ್ರ ಮೋದಿಯವ್ರಿಗೆ ಒಂದು ಬೊಕೆ ಗಿಫ್ಟ್ ಮಾಡಿ, ಅದು ಗಿಫ್ಟ್ ಮಾಡಿದ ನಂತರ ಏನು ಹೇಳ್ತಾರೆ ಗೊತ್ತಾ? ಈ ಹೂವು ಇಲ್ಲಿನ ಅತ್ಯಂತ ಪ್ರಸಿದ್ಧವಾದ ಹೂವು, ಇನ್ನು ಮುಂದೆ ಇದನ್ನು ಮೋದಿ ಅನ್ನೋ ಹೆಸರಿಂದನೇ ಕರಿತೀವಿ, ಇದು ಇಸ್ರೇಲ್ ನಿಮ್ಗೆ ಕೊಡ್ತಾ ಇರುವಂಥ ಗಿಫ್ಟು ಅಂದ್ಬಿಡ್ತು ನರೇಂದ್ರ ಮೋದಿಯವರು. ಎಷ್ಟೊಂದು ಒಪ್ಪಂದಗಳಾದವು ಅಂತಂದರೆ ನರೇಂದ್ರ ಮೋದಿ ಮತ್ತು ನೆತನ್ಯಾಹು. ಮಿತ್ರ, ನೀವು ನೆತನ್ಯಾಹು ಮಾಡುವಂಥ ಟ್ವೀಟ್ಸನ್ನು ನೋಡಬೇಕು, ಮಾತನಾಡಿಸುವಾಗ ನೋಡಬೇಕು. ಯಾವಾಗಲೂ ಮಿಸ್ಟರ್ ನರೇಂದ್ರ ಮೋದಿ ಅಂತ ಕರೆದಿದ್ದು ನಾನು ಕೇಳಲೇ ಇಲ್ಲ. ಅವ್ರು ಹೇಳೋದೇನು ಗೊತ್ತಾ? ಮೈ ಬೆಸ್ಟ್ ಫ್ರೆಂಡ್ ನರೇಂದ್ರ ಮೋದಿ, ಮೈ ಬೆಸ್ಟ್ ಫ್ರೆಂಡ್ ಮೋದಿ, ಮೈ ಡಿಯರ್ ಫ್ರೆಂಡ್ ಮೋದಿ. ಏನು ಪ್ರೀತಿ ಮತ್ತು ಆತ್ಮೀಯತೆ ಇದೆ ಇಬ್ಬರಲ್ಲೂ ಅಂತಂದರೆ, ಯಾವ ಸಂದರ್ಭದಲ್ಲೂ ಜೊತೆ ನಿಂತ್ಕೊಳ್ಬೋದು. ಮಿತ್ರ, ಇಸ್ರೇಲ್ ಎಲ್ಲಿವರೆಗೂ ಇದೆ ಭಾರತಕ್ಕೆ ಸಪೋರ್ಟಿಗೆ ನಿಂತ್ಕೊಂಡಿದೆ ಅಂತಂದರೆ, ನಾನು ತಮಾಷೆ ಮಾಡ್ತಿದ್ದೆ. ಕಳೆದ 1 ವರ್ಷದ ಹಿಂದೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಹೆಂಗೆ ಗೊತ್ತಾ? ಸೈನಿಕರು ಒಳಗೆ ಹೋಗಬೇಕು, ಒಳಗೆ ಹೋಗಿ ಅಲ್ಲಿರುವಂಥ ಪೋಸ್ಟ್ಗಳನ್ನು ಧ್ವಂಸಗೊಳಿಸಿ ವಾಪಸ್ ಬರಬೇಕು. ಇಸ್ರೇಲ್ ಒಂದಷ್ಟು ಡ್ರೋನ್ಗಳನ್ನು ನಿರ್ಮಾಣ ಮಾಡಿದೆ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂತ ಕರೀತಾರೆ. ಆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಏನಿದೆ, ಆ ಏರಿಯಲ್ ವೆಹಿಕಲ್ಲು ಡ್ರೋನ್ ಇದ್ದಂತೆಯೇ, ಅದಕ್ಕೆ ಕ್ಯಾಮರಾ ಫಿಟ್ ಮಾಡಿರ್ತಾರೆ, ಅದು ಸೂಸೈಡ್ ಬಾಂಬರ್ ಕೂಡ ಹೌದು. ನೀವು ಇಂಥ ಕೋಆರ್ಡಿನೇಟಲ್ಲಿ ಇಂಥದ್ದೊಂದು ಮನೆಯಲ್ಲಿ ಈ ಭಯೋತ್ಪಾದಕರು ಕೂತಿದ್ದಾರೆ ಅಂತ ಆ ಡ್ರೋನಿಗೆ ಫಿಕ್ಸ್ ಮಾಡಿ ಕಳಿಸಿದರೆ ಅದು ಕ್ಯಾಮ್ರಾ ಸಮೇತ ಬರುತ್ತೆ. ಆ ಕ್ಯಾಮ್ರಾ ಇಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡ್ಬೋದು, ಅದು ನೀವು ಎಲ್ಲಿ ಹೋಗು ಗುದ್ದು ಅಂತ ಹೇಳುತ್ತೋ ಅಲ್ಲಿ ಗುದ್ದಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಂಥ 15 ಸೂಸೈಡ್ ಡ್ರೋನ್ಗಳನ್ನು ಇಸ್ರೇಲ್ ಭಾರತಕ್ಕೆ ಒದಗಿಸಿ ಕೊಡ್ತಾ ಇದೆ. ಇನ್ನು ಮುಂದೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡುವಾಗ ಸೈನಿಕರನ್ನು ಕಳಿಸಲ್ಲ, ಇಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡ್ತೀವಿ, ವಿಡಿಯೋಗೆ ಮಾಡ್ತೀವಿ, ಅಲ್ಲಿ ಕೂತಿದ್ದ ಅಯೋಗ್ಯರು ಒಬ್ಬೊಬ್ಬರನ್ನು ಬಲಿ ತೆಗೆದುಕೊಳ್ಳುವಂಥ ವಾತಾವರಣ ನಿರ್ಮಾಣ ಮಾಡ್ತೀವಲ್ಲ, ಇದು ಭಾರತದಿಂದ ಸಾಧ್ಯ ಆಗ್ತಾ ಇರುವಂಥ ಮಾತು. ಇದಕ್ಕೆ ಬೇಕಾಗಿರುವಂಥ ಟೆಕ್ನಾಲಜಿ ಟ್ರಾನ್ಸ್ಫರ್ಗೂ ಇಸ್ರೇಲ್ ಸಿದ್ಧವಾಗಿದೆ ಅನ್ನೋದು ಭಾಳ ಹೆಮ್ಮೆಯ ಸಂಗತಿ. ಮಿತ್ರ, ನರೇಂದ್ರ ಮೋದಿ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು, ಅದು ಪಶ್ಚಿಮ ಇರಲಿ, ಅದು ನಮ್ಮ ಏಷ್ಯಾ ಖಂಡದ್ದಿರಲಿ, ಎಲ್ಲ ರಾಷ್ಟ್ರಗಳನ್ನು ತನ್ನ ತೆಕ್ಕೆಗೆ
ಚಳೆದುಕೊಂಡಿದ್ದರ ಪರಿಣಾಮ ಒಂದೇ ಒಂದು ಅಂಕಿಅಂಶವನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಬೇಕು. ಎಲ್ಲರೂ ವಾದ ಮಾಡ್ತಾರಲ್ಲ, ನರೇಂದ್ರ ಮೋದಿ ವಿದೇಶಕ್ಕೆ ಸಿಕ್ಕಾಪಟ್ಟೆ ತಿರುಗಾಡಿದ್ರು ಅಂತ. ಒಂದೇ ಒಂದು ಅಂಕಿಅಂಶ ಕೊಡ್ತೀನಿ, ಎಲ್ಲ ತಾಯಂದರು ಮನೆಯಲ್ಲಿ ನೆನ್ಪಿಟ್ಕೊಳ್ಳಿ. ಯಾರಾದರೂ ಬಂದರೆ ಈ ಪ್ರಶ್ನೆ ಕೇಳಿದ್ರೆ ದಯಮಾಡಿ ಅವ್ರಿಗೆ ಉತ್ತರ ಕೇಳಿ, ಅವ್ರ ಹತ್ರನೇ ವಾಪಸ್ ಉತ್ತರ ಕೇಳಿ. ಮನಮೋಹನ್ ಸಿಂಗ್ರು ತಮ್ಮ ಎರಡನೇ ಯು ಪಿ ಎ ಅವಧಿಯ 4 ವರ್ಷಗಳಲ್ಲಿ ತಿರುಗಾಡಿದ್ದು ವಿದೇಶ ಪ್ರವಾಸ. ಓಡಾಡ್ಲಿಕ್ಕೆ ಆಗ್ತಿರಲಿಲ್ಲ ಅವ್ರಿಗೆ, ಹಿಡ್ಕೊಳಕ್ಕೆ ಇಬ್ಬರು ಬೇಕಿತ್ತು, ಕೂರಿಸ್ಲಿಕ್ಕೆ ಇಬ್ಬರು ಬೇಕಿತ್ತು. ಅಂಥವ್ರು ಎಷ್ಟು ದಿನ ವಿದೇಶ ಪ್ರವಾಸ ಮಾಡಿದ್ರು ಗೊತ್ತಾ? 131 ದಿನಗಳ ಕಾಲ ವಿದೇಶದಲ್ಲಿದ್ದರು. ಔಟ್ ಆಫ್ 2000 ಡೇಸ್, ಆಲ್ಮೋಸ್ಟ್ 2000 ಡೇಸ್, 131 ದಿನಗಳ ಕಾಲ ವಿದೇಶಕ್ಕೆ ಹೋಗಿದ್ರು. 38 ರಾಷ್ಟ್ರಗಳನ್ನು ತಿರುಗಾಡಿದ್ರು ಅವರು. 386 ಕೋಟಿ ರೂಪಾಯಿ ಖರ್ಚು ಮಾಡಿದರು. 131 ದಿನ, 38 ರಾಷ್ಟ್ರ, 386 ಕೋಟಿ. ನರೇಂದ್ರ ಮೋದಿ ಎಷ್ಟು ತಿರುಗಾಡಿದ್ರು ಗೊತ್ತಾ? ನರೇಂದ್ರ ಮೋದಿ ಅದೇ 4 ವರ್ಷದ ಅವಧಿಯಲ್ಲಿ 155 ದಿನ ತಿರುಗಾಡಿದ್ರು, 20-22 ದಿನ ಜಾಸ್ತಿ. ಅವ್ರು 38 ರಾಷ್ಟ್ರ ತಿರುಗಾಡಿದ್ರೆ ಈ ಮನುಷ್ಯ 45ಕ್ಕೂ ಹೆಚ್ಚು ರಾಷ್ಟ್ರಗಳನ್ನು ತಿರುಗಾಡ್ಕೊಂಡು ಬಂದರು. ಅವ್ರು 386 ಕೋಟಿ ರೂಪಾಯಿ ಖರ್ಚು ಮಾಡಿದರೆ ನರೇಂದ್ರ ಮೋದಿ 387 ಕೋಟಿ ರೂಪಾಯಿ ಅಷ್ಟೇ ಖರ್ಚು ಮಾಡಿದ್ದು, 1 ಕೋಟಿ ರೂಪಾಯಿ ಜಾಸ್ತಿ. ಅವರಿಗಿಂತ 24-25 ದಿನ ಜಾಸ್ತಿ ಟೂರು, ಅವರಿಗಿಂತ 7-8 ರಾಷ್ಟ್ರಗಳು ಜಾಸ್ತಿ. ಆದರೆ ಖರ್ಚು ಮಾತ್ರ 5 ವರ್ಷಗಳ ನಂತರವೂ ಎಲ್ಲ ಬೆಲೆ ಏರಿಕೆಯಾಗಿರುವಾಗಲೂ ನರೇಂದ್ರ ಮೋದಿ ವಿದೇಶ ಪ್ರವಾಸದ ಬೆಲೆ ಮಾತ್ರ ಏರಿಕೆಯಾಗಲಿಲ್ಲ. ಯಾಕೆ ಕೇಳಬೇಕಾಗಿರೋ ಪ್ರಶ್ನೆ ಎಲ್ಲ ಕಾಂಗ್ರೆಸ್ಸಿಗರನ್ನ, ಯಾಕೆ ಅಂತಂದರೆ ಮನಮೋಹನ್ ಸಿಂಗ್ರು ಹೋಗುವಾಗ ಅವ್ರ ಪರಿವಾರವನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು, ರಾಜಕಾರಣಿಗಳು ಅವ್ರ ಪರಿವಾರವೆಲ್ಲ ಜೊತೆ ಹೋಗ್ತಾ ಇತ್ತು ನಮ್ಮ ಖರ್ಚಿನಲ್ಲಿ. ಆದರೆ ನರೇಂದ್ರ ಮೋದಿ ಸಿಂಹದಂತೆ ಒಬ್ಬನೇ ಹೋಗ್ತಿದ್ದ, ಜೊತೆಲಿ ಇನ್ಯಾರನ್ನೂ ಕರ್ಕೊಂಡೇ ಹೋಗ್ತಿರಲಿಲ್ಲ. ನರೇಂದ್ರ ಮೋದಿ ಹೋಗ್ತಿದ್ದ ಸ್ಟೈಲೇ ಬೇರೆ. ನರೇಂದ್ರ ಮೋದಿ ವಿದೇಶಕ್ಕೆ ಹೋಗಬೇಕಾದ್ರೆ ಅವರು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ಪತ್ರಕರ್ತರು ಯಾರು? ಕಾಂಗ್ರೆಸ್ಸಿಗರು ಹೋಗಬೇಕಾದಾಗ, ಮನಮೋಹನ್ ಸಿಂಗ್ರು ಹೋಗಬೇಕಾದ್ರೆ ಹೋಗ್ತಿದ್ದ ಪತ್ರಕರ್ತರು ಯಾರು ಗೊತ್ತಾ? ಯಾರು ಕಾಂಗ್ರೆಸ್ಸಿಗರಿಗೆ ನಿಷ್ಠರಾಗಿ ನಡ್ಕೊಳ್ತಾರೋ, ಅಗತ್ಯ ಬಿದ್ದರೆ ಬೂಟನ್ ನೆಕ್ಕೆ ಅಂದರೆ ಬೂಟನ್ನು ನೆಕ್ತಾರೋ ಅಂತವ್ರನ್ನ ಕರ್ಕೊಂಡು ಹೋಗ್ತಿದ್ರು. ಆದರೆ ನರೇಂದ್ರ ಮೋದಿ ಹೇಳಿದರು, ನನ್ನ ಜೊತೆ ನೀವು ಯಾರೂ ಬರಬೇಕಾಗಿಲ್ಲ, ನೀವೆಲ್ಲ ಪ್ರೈವೇಟ್ ಚಾನಲ್ನವರು, ನಾನು ಸರ್ಕಾರಿ ಚಾನಲ್ನವ್ರು ಕರ್ಕೊಂಡು ಹೋಗ್ತೀನಿ ಅಂತ. ಡಿ ಡಿನ ಮತ್ತು ಆಕಾಶವಾಣಿಯ ರಿಪೋರ್ಟರ್ಸನ್ನು ಕರ್ಕೊಂಡು ಹೋಗ್ತಿದ್ದಿರಲ್ಲ, ಅದು ನರೇಂದ್ರ ಮೋದಿ ಮಾಡಿದ ಸಾಧನೆ ಅಂತ. ಮಿತ್ರ, ನರೇಂದ್ರ ಮೋದಿ ಮಾಡುವ ಹೋಗುವಾಗ ಯಾವ ಅಧಿಕಾರಿಯೂ ಅವರ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಬರುವಂತಿರಲಿಲ್ಲ. ಅವ್ರು ಮಾತ್ರ ಹೋಗಬೇಕು, ಒಪ್ಪಂದಗಳಿಗೆ ಬೇಕಾದವ್ರು ಕೂತ್ಕೋಬೇಕು, ಮುಗಿಸ್ಕೊಳ್ಬೇಕು, ಎದ್ದು ಬರಬೇಕು. ನರೇಂದ್ರ ಮೋದಿ ಯಾವ ರಾಷ್ಟ್ರಕ್ಕೆ ಹೋದಾಗಲೂ ಅನವಶ್ಯಕವಾಗಿ ರಾತ್ರಿ ಮಲ್ಕೊಳ್ಳಿಕ್ಕಾದರೂ ಆ ರಾಷ್ಟ್ರದಲ್ಲಿ ಅನವಶ್ಯಕವಾಗಿ ಉಳ್ಕೊಳ್ತಿರ್ಲಿಲ್ಲ. ಅವ್ರ ಜೊತೆ ಬಂದವರು ಒದ್ದಾಡ್ಬಿಡ್ತಿದ್ರು. ಹೆಂಗೆ ಅಂತಂದ್ರೆ, ನರೇಂದ್ರ ಮೋದಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಸಾಯಂಕಾಲ ರಾತ್ರಿ ಆಗೋ ವೇಳೆಗೆ ಫ್ಲೈಟ್ ಹತ್ತಿ ಫ್ಲೈಟ್ ಅಲ್ಲೇ ಮಲಗಿ ಮರುದಿನ ಬೆಳಗ್ಗೆ ಇನ್ನೊಂದು ರಾಷ್ಟ್ರಕ್ಕೆ ಹೋಗ್ಬಿಡು. ಈ ಖರ್ಚು ವೆಚ್ಚವನ್ನು ಎಷ್ಟು ಉಳಿಸಿದ್ರು ಅಂತಂದ್ರೆ, ದುಡ್ಡನ್ನು ಉಳಿಸಿದ್ರು ಆದರೆ ದೇಶಕ್ಕೆ ಲಾಭ ಮಾಡಿಕೊಟ್ರು. ಮಿತ್ರ, ಮನಮೋಹನ್ ಸಿಂಗ್ ಹೋಗಿದ್ ನಮ್ಗೆ ಯಾಕೆ ಗೊತ್ತಾಗ್ತಿರಲಿಲ್ಲ ಗೊತ್ತಾ? ಮನಮೋಹನ್ ಸಿಂಗ್ ಹೋಗಿದ್ರು ಅಂತ ನಾವು ತಲೆನೂ ಕೆಡಿಸ್ಕೊಳ್ತಿರ್ಲಿಲ್ಲ. ವಿಶ್ವಸಂಸ್ಥೆಯಲ್ಲಿ ಮನಮೋಹನ್ ಸಿಂಗ್ರ ಭಾಷಣ ಯಾವಾಗ ಹಾಕ್ತಿದ್ರಂತೆ ಗೊತ್ತಾ? ಶನಿವಾರ ಮಧ್ಯಾಹ್ನ ಹಾಕ್ತಿದ್ರಂತೆ ಯಾವಾಗಲೂ. ಶನಿವಾರ ಮಧ್ಯಾಹ್ನ ಯಾಕೆ ಅಂತಂದರೆ, ಅಲ್ಲಿಗೆ ಹೋದಂಥ ಅಧಿಕಾರಿಗಳು ತಮ್ಮ ಫ್ಯಾಮಿಲಿ ಜೊತೆ ಹೋಗಿರ್ತಿದ್ರು, ಶನಿವಾರ ಭಾನುವಾರ ವೀಕೆಂಡ್ ಅಂತ ತಿರುಗಾಡ್ಲಿಕ್ಕೆ ಹೋಗ್ತಿದ್ರು. ಆ ಟೈಮಲ್ಲಿ ಯಾವ ಇಂಪಾರ್ಟೆಂಟ್ ಭಾಷಣ ಇಲ್ವೋ ಆ ಭಾಷಣ ಹಾಕಿರ್ತಿದ್ರು, ಮನಮೋಹನ್ ಸಿಂಗ್ರ ಭಾಷಣ ಆ ಟೈಮಲ್ಲಿ ಇರ್ತಿತ್ತು. ನರೇಂದ್ರ ಮೋದಿ ಪ್ರೈಮ್ ಟೈಮ್ ಭಾಷಣ ಟೈಮ್ ಕೊಡ್ತಾರೆ ಅವರಿಗೆ, ಯಾಕೆಂದರೆ ಇಡೀ ಜಗತ್ತಿನ ಜನ ಕಾಯ್ತಿರ್ತಾರೆ. ನರೇಂದ್ರ ಮೋದಿ ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲಂತ ಏನೋ ಸಂದೇಶ ಕೊಡ್ತಿರ್ತಾರೆ, ನಾವು ಅದನ್ನು ಕೇಳಬೇಕು ಅಂತ ಇಡೀ ಜಗತ್ತು ತುದಿಗಾಲಲ್ಲಿ ನಿಂತು ಕಾಯುವಂತೆ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿಯ ವೈಶಿಷ್ಟ್ಯ. ಮಿತ್ರೆ, ಬಹುತೇಕರಿಗೆ ಅರ್ಥ ಆಗಲಿಕ್ಕಿಲ್ಲ ನಾನು ಹೇಳಿದರೆ, ನರೇಂದ್ರ ಮೋದಿಯವರು ಹೇಗಿದ್ರು ಅಂತಂದರೆ, ಇಸ್ರೇಲಿಗೆ ಹೋದ ಕೆಲವೇ ತಿಂಗಳುಗಳಲ್ಲಿ, 3 ತಿಂಗಳುಗಳಲ್ಲಿ ನರೇಂದ್ರ ಮೋದಿ ಇಸ್ರೇಲ್ನ ಬದ್ಧವೈರಿ ಪ್ಯಾಲೆಸ್ತೈನ್ಗೆ ಹೋಗಿ ಬಂದರು. ನನಗೆ ಮೊದಲು ಇದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಭಾಳ ಕಷ್ಟ ಆಗ್ತಿತ್ತು, ಈ ಕಷ್ಟ ಇಲ್ಲ. ಮೊನ್ನೆ ತಾನೇ ಸೌದಿ ಅರೇಬಿಯಾದ ರಾಜ ಪಾಕಿಸ್ತಾನಕ್ಕೆ ಹೋದ, ಪಾಕಿಸ್ತಾನಕ್ಕೆ ಹೋಗಿ ಅವನು ಭಾರತಕ್ಕೆ ಬರ್ತಾನೆ ಅಂದ ತಕ್ಷಣ ಅನೇಕರು ಕೋಪ ಬಂತು, ಅವನು ಪಾಕಿಸ್ತಾನಕ್ಕೆ ಹೋಗೋದು ಭಾರತಕ್ಕೆ ಬರೋದು ಹೆಂಗೆ ಸಾಧ್ಯ ಇದು ಅಂತ. ಅಂದರೆ ಬದ್ಧ ವೈರಿಗಳ ರಾಷ್ಟ್ರಗಳಿಗೆ ಯಾರಾದರೂ ಒಬ್ಬರೇ 2 ಸಲ ಒಂದೊಂದು ಸಲ ಹೋಗಿ ಬಂದರೆ ಅದು ಕೆಟ್ಟ ಸಂದೇಶ ಕೊಡುತ್ತೆ. ಆದರೆ ನರೇಂದ್ರ ಮೋದಿ ಇಸ್ರೇಲಿಗೆ ಹೋಗಿ 3 ತಿಂಗಳ ನಂತರ ಪ್ಯಾಲೆಸ್ತೈನಿಗೆ ಹೋದ್ರಲ್ಲ, ಪ್ಯಾಲೆಸ್ತೈನಿಗೆ ಹೋಗುವಾಗ ಮುಂದೇನಾಗುತ್ತೆ, ಇಸ್ರೇಲ್ ಹೆಂಗೆ ರಿಸೀವ್ ಮಾಡುತ್ತೆ ಅಂತ ಟೆನ್ಷನ್ ಇತ್ತು ನನಗೆ. ನನಗೆ ಇಸ್ರೇಲ್ ಮೇಲೆ ಭಾಳವಾದ ಪ್ರೀತಿ ಮತ್ತು ಅಭಿಮಾನ. ಆದರೆ ಮಜಾ ಏನು ಗೊತ್ತಾ? ಈ ದೇಶದ ಪ್ರಧಾನಮಂತ್ರಿ ಜೋರ್ಡಾನಿಗೆ ಹೋದರು, ಜೋರ್ಡಾನಿನ ಮುಸ್ಲಿಂ ಅಧ್ಯಕ್ಷ ಹೇಳ್ತಾನೆ, ಇಸ್ರೇಲಿಗೆ ಹೋಗ್ತಿದ್ಯಾ ಡೇಂಜರ್ ನಾಡೋದು, ಪ್ಯಾಲೆಸ್ತೈನಿಗೆ ಹೋಗ್ತಿದ್ಯಾ ಡೇಂಜರ್ ಅದು, ಅದಕ್ಕೆ ನನ್ನ ಹೆಲಿಕಾಪ್ಟರ್ನೇ ನಿಂಗೆ ಬಿಟ್ಕೊಡ್ತೀನಿ, ಅದು ತುಂಬ ವಿಶೇಷವಾಗಿ ಡಿಸೈನ್ ಮಾಡಿರುವಂಥದ್ದು, ಆ ಹೆಲಿಕಾಪ್ಟರಲ್ಲಿ ನೀನು ಹೋಗು ಅಂತಂದರೆ. ಇಸ್ರೇಲ್ ಹೇಳ್ತಂತೆ, ನೀನು ನನ್ನ ಶತ್ರು ರಾಷ್ಟ್ರಕ್ಕೆ ಹೋಗ್ತಿದ್ಯಾ ಪರವಾಗಿಲ್ಲ, ಆದರೆ ನಿನ್ನ ರಕ್ಷಣೆ ನನಗೆ ಭಾಳ ಇಂಪಾರ್ಟೆಂಟು ಅಂತ. ಇಸ್ರೇಲ್ ಏರ್ ಫೋರ್ಸ್ನ 2 ವಿಮಾನಗಳು ಆ ಜೋರ್ಡಾನಿನ ಹೆಲಿಕಾಪ್ಟರ್ಗೆ ರಕ್ಷಣೆ ಕೊಟ್ಕೊಂಡು ಈ ದೇಶದ ಪ್ರಧಾನಿ ಪ್ಯಾಲೆಸ್ತೈನಿಗೆ ಕರ್ಕೊಂಡು ಹೋಗ್ತವಲ್ಲ, ಇದು ಈ ದೇಶದ ಪ್ರಧಾನಿಗೆ ಜಗತ್ತು ಕೊಡುವ ಗೌರವ ಮಿತ್ರರೇ. ಎಂಥ ಗೌರವ ಅಂತಂದರೆ, ಈ ದೇಶದ ಪ್ರಧಾನಿ ಅಲ್ಲಿಗೆ ಹೋದಾಗ, ಪ್ಯಾಲೆಸ್ತೈನಿಗೆ ಹೋದಾಗ ಪ್ಯಾಲೆಸ್ತೈನಿನ ಒಂದು ಪತ್ರಿಕೆ ಬರೆಯುತ್ತೆ. ಏನಂತ ಬರೆಯುತ್ತೆ ಗೊತ್ತಾ?
ಬೇರೆ ಯಾರು ಬಂದರೂ ನಾವು ಇದನ್ನ ಇಷ್ಟು ಪ್ರೀತಿಯಿಂದ ಸ್ವಾಗತಿಸ್ತಿರಲಿಲ್ಲ. ಆದರೆ ಭಾರತದ ಪ್ರಧಾನಿ ಬರ್ತಿದ್ದಾರೆ, ನಮ್ಗೆ ಭಾಳ ಹೆಮ್ಮೆ ಇದೆ. ಯಾಕೆ ಅಂತಂದರೆ ಭಾರತ ಒಂದೇ ರಾಷ್ಟ್ರ, ನಾವು ಮತ್ತು ಇಸ್ರೇಲ್ ಚೆನ್ನಾಗಿರಬೇಕು ಅಂತ ಭಾವಿಸುತ್ತೆ, ಉಳಿದಿದ್ದೆಲ್ಲ ರಾಷ್ಟ್ರ ಜಗಳ ಆಡಿಸ್ತಾ ಇರುತ್ತೆ, ಅದಕ್ಕೋಸ್ಕರ ಭಾರತದ ಮೇಲೆ ಗೌರವ ಇದೆ ಅಂತ ಇದು ಭಾರತದ ಪ್ರಧಾನಿ ಜಾಗತಿಕ ಮಟ್ಟದಲ್ಲಿ ಏರಿಸಿದ್ದು. ನರೇಂದ್ರ ಮೋದಿ ವಿದೇಶಕ್ಕೆ ಹೋಗಿದ್ರೆ ಲಾಭ ಏನಾಯ್ತು? ಜಗತ್ತಿನ ಜನ ಜೂನ್ 21ಕ್ಕೆ ಇವತ್ತು ಯೋಗವನ್ನು ಆಚರಣೆ ಮಾಡ್ತಾರೆ, ಭಾರತದ ಕಡೆ ತಿರ್ಕೊಂಡು ಭಾರತಕ್ಕೆ ನತಮಸ್ತಕರಾಗಿ ಓಂಕಾರವನ್ನು ಉಚ್ಚಾರ ಮಾಡ್ತಾರೆ. ಯಾವ ಹಿಂದುತ್ವದ ಕುರಿತಂತೆ ಭಾಷಣ ಮಾಡ್ತಿದ್ವೋ, ಜಗದ್ವ್ಯಾಪಿ ಆಗಬೇಕು ಅಂತ ಮಾತಾಡ್ತಿದ್ವೋ, ನರೇಂದ್ರ ಮೋದಿ ಮಾತೇ ಆಡದೆ ಅದನ್ನು ಜಗದ್ವ್ಯಾಪಿ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿಯವರ ಸಾಧನೆ ಅಂತ. ಮಿತ್ರ, ನರೇಂದ್ರ ಮೋದಿಯವರ ಸಾಧನೆ ಎಂಥದ್ದು ಗೊತ್ತಾ? ನಾವೆಲ್ಲ ಹಿಂದುತ್ವವನ್ನು ಅರ್ತಿದ್ದೀವೋ ಬಿಟ್ಟಿದ್ದೀವೋ, ಹಿಂದೂ ಅಂದರೆ ಏನು ಅಂತ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನರೇಂದ್ರ ಮೋದಿ ಜಗತ್ತಿನ ಯಾವ ಮೂಲೆಗೆ ಹೋದಾಗಲೂ ಏನು ಮಾಡ್ತಾರೆ ಗೊತ್ತಾ? ಅಲ್ಲಿರೋ ದೇವಸ್ಥಾನಕ್ಕೆ ಆರತಿ ಮಾಡಲಿಕ್ಕೆ ಅಂತ ನಿಂತ್ಕೊಳ್ತಾರೆ. ನಾನು ನರೇಂದ್ರ ಮೋದಿ ನೇಪಾಳಕ್ಕೆ ಕರ್ನಾಟಕದ ಎಲೆಕ್ಷನ್ ಮುಗಿಸಿ ಹೋಗಿದ್ದು, ಕರ್ನಾಟಕದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಒಂದು ರ್ಯಾಲಿ ಮುಗಿಸಿ ನೇರವಾಗಿ ನೇಪಾಳಕ್ಕೆ ಹೋದರು. ಏನು ಮಾಡ್ತಾರೆ ನೇಪಾಳದಲ್ಲಿ ಅಂದರೆ, ಪಶುಪತಿನಾಥ ದೇವಸ್ಥಾನಕ್ಕೆ ಹೋಗಿ ಅವ್ರ ಆರತಿನ ತಗೊಂಡು ಆ ಪಶುಪತಿನಾಥ ಮಂದಿರದಲ್ಲಿ ಆರತಿ ಮಾಡ್ತಾ ಇದ್ರು. ಆಮೇಲೆ ಏನಾಯ್ತು ಗೊತ್ತಾ? ಜಗತ್ತಿನಾದ್ಯಂತ ಇದನ್ನು ಟಿವಿಗಳಲ್ಲಿ ನೋಡಿದ ಅನೇಕರು ಭಾರತಕ್ಕೆ ಬಂದಾಗ ನಾವು ನರೇಂದ್ರ ಮೋದಿ ಥರ ಆರತಿ ಮಾಡಬೇಕಲ್ಲ, ಹೆಂಗೆ ಮಾಡೋದು ಅಂತ ಕೇಳಿಕೊಂಡು ಅನೇಕ ದೇವಸ್ಥಾನಗಳಲ್ಲಿ ಆರತಿ ಮಾಡೋ ಪ್ರಯತ್ನ ಪಟ್ಟರಲ್ಲ, ಇದು ಸಂಸ್ಕೃತಿಯನ್ನು ವಿಸ್ತಾರ ಮಾಡುವಂಥ ಪರಿ ಅಂತ ಅದ್ಭುತವಾಗಿರುವಂತಹ ಚಿಂತನೆ ಅವರದು. ನರೇಂದ್ರ ಮೋದಿ ಜಪಾನಿನ ಅಧ್ಯಕ್ಷನ ಭಾರತಕ್ಕೆ ಕರ್ಕೊಂಡು ಬಂದಾಗ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೂತ್ಕೊಂಡು ಅಲ್ಲಿ ಆತಿಥ್ಯ ಮಾಡಲ್ಲ, ಬದಲಿಗೆ ಎಲ್ಲಿ ಕರ್ಕೊಂಡು ಹೋದ್ರು ಗೊತ್ತಾ? ಕಾಶಿಗ್ ಬಾ ಅಂತ ಕರ್ಕೊಂಡು ಬಂದರು. ಆ ಕಾಶಿಯ ಘಾಟ್ನಲ್ಲಿ ತನ್ನ ಜೊತೆ ಅವರನ್ನು ನಿಲ್ಲಿಸಿಕೊಂಡು ಗಂಗಾ ಆರತಿ ಅವ್ರ ಕೈಯಲ್ಲೂ ಮಾಡಿಸಿದ್ರು. ಇವತ್ತಿಗೂ ನೀವು ಕಾಶಿಗೆ ಹೋದರೆ ಮೂಲೆ ಮೂಲೆಯಲ್ಲಿ ಆ ಗಂಗಾ ಆರತಿ ನಡೆದಿರುವಂತಹ ದೃಶ್ಯಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ. ಏನು ಸಂತೋಷ ಗೊತ್ತಾ? ಇಡೀ ಜಗತ್ತು ಹೇಳುತ್ತೆ ನರೇಂದ್ರ ಮೋದಿಯವ್ರ ಜೊತೆ ಯಾವತ್ತಾದರೂ ಹೋಗಿ ನಾವು ಒಂದು ಗಂಗೆಗೆ ಆರತಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ, ಹಿಂದೂ ಧರ್ಮವನ್ನು ರಕ್ಷಿಸಿದ ರೀತಿ ಅಂತದ್ದು. ಮಿತ್ರ, ನರೇಂದ್ರ ಮೋದಿಯವರ ಜಾಗತಿಕ ಯಾತ್ರೆಗಳ ಫಲವಾಗಿ ಇವತ್ತು ಈ ದೇಶಕ್ಕೆ ಹೂಡಿಕೆ ಎಷ್ಟು ಬರ್ತಿದೆ ಗೊತ್ತಾ? 2018 ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀನಿ ಮಿತ್ರರೇ. 2018 ಪಕ್ಕದ ಚೀನಾಗಿಂತ ನಮ್ಮ GDP ವೇಗವಾಗಿ ಬೆಳೀತಾ ಇದೆ, GDPಯ ದರ ವೇಗವಾಗಿದೆ. ಪಕ್ಕದ ಚೀನಾಕ್ಕಿಂತ ನಮಗೆ ಬಂದಿರುವಂಥ ಹೂಡಿಕೆ ಅವರಿಗಿಂತ ಜಾಸ್ತಿ ಇದೆ. ಇದು ನರೇಂದ್ರ ಮೋದಿಯವರ ವಿದೇಶದ ಪ್ರಯಾಣ. ನರೇಂದ್ರ ಮೋದಿ ವಿದೇಶ ಪ್ರಯಾಣ ಮಾಡಿದ್ರ ಫಲವಾಗಿ ಮೇಕ್ ಇನ್ ಇಂಡಿಯಾ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಇವತ್ತು ಅಂತಂದರೆ, ಈ ದೇಶದ ಸೈನ್ಯಕ್ಕೊಂದು ಶಕ್ತಿ ಬಂದಿದೆ ಇವತ್ತು. ಈ ದೇಶದ ಸೈನಿಕರನ್ನ 10 ಹಿಂದೆ ನೀವೇನಾದರೂ ಮಾತಾಡಿಸಿದ್ರೆ ಅವನೇನು ಹೇಳ್ತಿದ್ದ ಗೊತ್ತಾ? ಒಂದು ಸಲ ಚೀನಾ ಜೊತೆ ಯುದ್ಧ ಆಗಬೇಕು, ಯಾಕೆ ಅಂದರೆ ಅವ್ರದ್ದು 4 ಜನರನ್ನಾದರೂ ಕೊಲ್ಲಬೇಕು ಅಂತ ನನಗೆ ಆಸೆ ಇದೆ ಅಂತ ಈ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿದ್ದ. ಈ ಬಾರಿ ಯುದ್ಧ ಆಗಬೇಕು ಅಂದರೆ ಅವನು ಹೇಳ್ತಾನೆ ಗೊತ್ತಾ? ಚೀನಾನ ಬಾಲ ಕಟ್ ಮಾಡಿ ಬೀಳಿಸುವಷ್ಟು ಬಲಿಷ್ಠ ಸಾಮರ್ಥ್ಯ ನಮಗಿದೆ ಅಂತ ಈ ದೇಶದ ಸೈನಿಕ ಮಾತಾಡ್ತಾನೆ. ಮಿತ್ರ, ನನ್ನ ಸ್ವಂತದ ಮಾತು ಹೇಳ್ತಿಲ್ಲ, ನನ್ನ ಜೊತೆ ಸ್ಕ್ವಾಡ್ರನ್ ಲೀಡರ್ ಭಾಸ್ಕರ್ ಕೂತಿದ್ರು, ಲೈವ್ ಡಿಸ್ಕಷನ್ ನಡೀತಾ ಇತ್ತು, ನಾನು ಅವರು ಮತ್ತು ಸುವರ್ಣ ಚಾನೆಲ್ನ ಆ್ಯಂಕರ್. ಸುವರ್ಣ ಚಾನೆಲ್ ಆ್ಯಂಕರ್ ಪ್ರಶ್ನೆ ಮಾಡಿದರು, ಸರ್ ಇವತ್ತಿನ ಸೈನ್ಯದ ಪ್ರಿಪೇರ್ಡ್ನೆಸ್ ಹೆಂಗಿದೆ? ಸ್ಕ್ವಾಡ್ರನ್ ಲೀಡರ್ ಭಾಸ್ಕರ್ ಏನು ಹೇಳಿದ್ರು ಗೊತ್ತಾ? ಅವ್ರು ಹೇಳಿದರು, ಚೈನಾ ಅಮೆರಿಕ ಜೊತೆ ಯುದ್ಧ ಮಾಡಲಿಕ್ಕೆ ಎಷ್ಟು ಪ್ರಿಪೇರ್ ಆಗಿದೆಯೋ, ಭಾರತ ಚೀನಾ ಜೊತೆ ಯುದ್ಧ ಮಾಡಲಿಕ್ಕೆ ಅಷ್ಟೇ ಪ್ರಿಪೇರ್ ಆಗಿದೆ, ಇವತ್ತು ನಾವು ತಯಾರಾಗಿದ್ದೀವೀಗ ಅಂತ. ಇದು ಚೀನಾ ಕೊಡುವಂಥ ಸಂದೇಶ. ಭಾರತದ ಸೈನಿಕ ಹೆಂಗಿದ್ದಾನೆ ಇವತ್ತು ಅಂತಂದರೆ, ಅವನು ಯಾವುದರ ಕೊರತೆಯೂ ಇಲ್ಲ. ಮಿತ್ರರೇ ಗೊತ್ತಿರಲಿ, ಮೇಕ್ ಇನ್ ಇಂಡಿಯಾದ ಕಾರಣಕ್ಕೋಸ್ಕರ 1987 ಬೋಫೋರ್ಸ್ ಬಂದಿತ್ತು, ಹೋವಿಟ್ಜರ್ ಗನ್ ಬಂದಿತ್ತು. ಅದಾದ ನಂತರ 2018 ಹೋವಿಟ್ಜರ್ ಗನ್ ಬರ್ತಿದೆ, M777 ಹೋವಿಟ್ಜರ್ ಗನ್ಗಳು ಅಮೆರಿಕಾದಿಂದ ಬರ್ತಿವೆ. ಅದರಲ್ಲಿ 25 ಮಾತ್ರ ಫ್ಲೈ ಅವೇ ಕಂಡೀಷನಲ್ಲಿ ಬರುತ್ತೆ, ರೆಡಿ ಟು ಯೂಸ್ ಬರುತ್ತೆ. ಇನ್ನೂರಿಪ್ಪತ್ತು ಹೋವಿಟ್ಜರ್ ಗನ್ಗಳನ್ನು ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಭಾರತದ ಮಹೀಂದ್ರಾ ಡಿಫೆನ್ಸ್ ತಯಾರು ಮಾಡುತ್ತೆ. ಇದು ನರೇಂದ್ರ ಮೋದಿಯವರ ಕೊಡುಗೆ. ಮಿತ್ರ, ಈ ದೇಶದಲ್ಲಿ K9 ವಜ್ರ ಹೋವಿಟ್ಜರ್ ಗನ್ಗಳು ಬರಬೇಕು ಅಂತ, K9 ವಜ್ರ ಗನ್ಗಳು ಬರಬೇಕು ಅಂತಿತ್ತಲ್ಲ, ಆ K9 ವಜ್ರ ಗನ್ಗಳು 100 ಗನ್ಗಳನ್ನು ಈ ದೇಶದಲ್ಲಿ L&T ತಯಾರು ಮಾಡಲಿಕ್ಕೆ ನಿಂತಿದೆ. ಈ ದೇಶದಲ್ಲಿ F-16 ವಿಮಾನಗಳು ಅಮೆರಿಕಾದಿಂದ ಬರುತ್ತಲ್ಲ, ಅದನ್ನು ಲಾಕ್ಹೀಡ್ ಮಾರ್ಟಿನ್ ಜೊತೆಗೆ ಟಾಟಾದವರು ಸೇರಿಕೊಂಡು ಈ ದೇಶದಲ್ಲಿ F-16 ವಿಮಾನಗಳನ್ನು ನಿರ್ಮಾಣ ಮಾಡ್ತಾರೆ. ಈ ದೇಶದಲ್ಲಿ ಇನ್ಸಾಸ್ ರೈಫಲ್ಗಳನ್ನು, ಅದು ಹಳೆದಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಪಕ್ಕಕ್ಕಿಟ್ಟು 700,000 ಹೊಸ ರೈಫಲ್ಗಳಿಗೋಸ್ಕರ ಭಾರತ ಬೇಡಿಕೆ ಇಟ್ಟು 72,000 ರೂಪಾಯಿ ರೈಫಲ್ಗಳನ್ನು ತರಿಸ್ಕೊಳ್ತಾ ಇದೆ. ಭಾರತಕ್ಕೆ ಹೊಸ ಹೆಲಿಕಾಪ್ಟರ್ಗಳು ಬರ್ತಾ ಇವೆ, ಅಪಾಚೆ ಮತ್ತು ಚಿನೂಕ್ ಹೆಲಿಕಾಪ್ಟರ್ಗಳು. ಈ ಅಪಾಚೆ ಮತ್ತು ಚಿನೂಕ್ ಹೆಲಿಕಾಪ್ಟರ್ಗಳು ಕೂಡ ಭಾರತದಲ್ಲಿ ತಯಾರಾಗೋದಕ್ಕೆ ಬೇಕಾಗೋ ಟೆಕ್ನಾಲಜಿ ಟ್ರಾನ್ಸ್ಫರ್ ಜೊತೆಗೆ ಬರ್ತಾ ಇವೆ. ಈ ದೇಶದಲ್ಲಿ ಸಬ್ಮರಿನ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ರಷ್ಯಾ ನಮ್ಮ ಜೊತೆಗೆ ಕೊಲಾಬರೇಟ್ ಆಗಿದೆ. ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ಗಳನ್ನು ನಾವೇನು ತಯಾರು ಮಾಡ್ತಿದ್ದೀವಿ, DRDO ಜೊತೆಗೆ ವಿಶೇಷ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯಾವ ಮಿಸೈಲ್ಗಳನ್ನು $500 million ನಾವು ಇಸ್ರೇಲಿಂದ ತರಿಸ್ಕೊಳ್ಬೇಕು ಅಂತ ಒಪ್ಪಂದ ಮಾಡಿಕೊಂಡಿದ್ವೋ, ಮೇಕ್ ಇನ್ ಇಂಡಿಯಾದಡಿಯಲ್ಲಿ ಆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿ ನಮ್ಮ DRDOಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿಸಿ DRDOನೇ ಅದನ್ನು ತಯಾರು ಮಾಡುವಂತೆ ಮಾಡಲಾಗಿದೆ. ಇದು ಮೇಕ್ ಇನ್ ಇಂಡಿಯಾ ಸಕ್ಸಸ್.
ಮಿತ್ರ, ಈ ದೇಶ ವಿದೇಶದಿಂದ ಆಮದು ಮಾಡಿಕೊಳ್ಳುವಂತಹ ಈ ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡಿದ್ರ ಪರಿಣಾಮವಾಗಿಯೇ ಕಳೆದ 5 ವರ್ಷಗಳಲ್ಲಿ 1,00,000 ಕೋಟಿ ಫಾರಿನ್ ರಿಸರ್ವ್ ಅನ್ನು ಉಳಿಸಿದೆ, ಫಾರೆಕ್ಸ್ ಅನ್ನು ಉಳಿಸಿದೆ. ಇದು ನರೇಂದ್ರ ಮೋದಿಯವರ ಸಾಧನೆ. ನಾನು ಇನ್ನೆಲ್ಲಿ ಹೇಳಿದ್ರು ಅರ್ಥ ಆಗುತ್ತೋ ಇಲ್ಲೋ ನಿಮ್ಮ ಹತ್ರ, ಅದಕ್ಕೋಸ್ಕರ ಹಂಚಿಕೊಳ್ತಿದ್ದೀನಿ. ಹೇಳಲಿಕ್ಕೆ ಭಾಳ ಇದೆ ನನಗೆ. ಮಿತ್ರೇ, ಮೇಕ್ ಇನ್ ಇಂಡಿಯಾದ ಕಾರಣಕ್ಕೋಸ್ಕರ ಇವತ್ತು ಈ ದೇಶಕ್ಕೆ ಟ್ರೈನ್ 18 ಬಂತಲ್ಲ, ಟ್ರೈನ್ 18 ಫಲಾನುಭವಿಗಳು ನಾವು ಆಗ್ತೀವಿ ಸ್ವಲ್ಪ ದಿನದಲ್ಲಿ. ಟ್ರೈನ್ 18 ಯಾವುದು ಗೊತ್ತಾ? ಈ ದೇಶದ ಎಲ್ಲ ಟ್ರೈನ್ಗಳು 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿರಬೇಕಾದಾಗ ನರೇಂದ್ರ ಮೋದಿಯವರು ಪಿಯೂಷ್ ಗೋಯಲ್ ಅವ್ರಿಗೆ ಒಂದು ಚಾಲೆಂಜ್ ಕೊಟ್ಟು, ಸ್ವಲ್ಪ ವೇಗವಾಗಿ ಹೋಗಬೇಕಲ್ಲ ನಾವು, ಎಲ್ಲಿವರೆಗೂ 80 ಕಿಲೋಮೀಟರು. ಚೆನ್ನೈನ ಡಾಕ್ಯಾರ್ಡಲ್ಲಿದ್ದಂಥ ಇಂಜಿನಿಯರು ಇರುವಂಥ ಹಳ್ಳಿಗಳನ್ನೇ ಬಳಸ್ಕೊಂಡು, ಇರುವಂಥ ವ್ಯವಸ್ಥೆಯನ್ನೇ ಬಳಸ್ಕೊಂಡು 180 ಕಿಲೋಮೀಟರ್ ಸ್ಪೀಡ್ ಹೋಗಬಲ್ಲಂತ ಇಂಜಿನ್ ಲೆಸ್ ಟ್ರೈನನ್ನು ಡಿಸೈನ್ ಮಾಡಿಕೊಡ್ತೀವಿ ಅಂತ ಇಂಜಿನ್ ಲೆಸ್ ಟ್ರೈನನ್ನು ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಆ ಇಂಜಿನ್ ಲೆಸ್ ಟ್ರೈನು ಕಳೆದ 17ನೇ ತಾರೀಕಿಂದ ಓಡಾಟ ಶುರು ಮಾಡಿದೆ. ಮಿತ್ರ, ಈ ಓಡಾಟ ಹೆಂಗಿದೆ ಅಂತಂದರೆ, ಆ ಓಡಾಟದ ಕಾರಣಕ್ಕೋಸ್ಕರ ನಮ್ಮ ಓಡಾಟದ 50% ಟೈಮ್ ಉಳಿತಾಯ ಆಗ್ತಾ ಇದೆಯಲ್ಲ, ಇದು ಭಾರತ ದೇಶ ನಮಗೆ ಕೊಟ್ಟಿರುವಂಥ ಉಡುಗೊರೆ. ಈ ವಿಮಾನ ಈ ಟ್ರೈನನ್ನು ಹೊರದೇಶದಿಂದ ಆಮದು ಮಾಡಿಕೊಳ್ಳಿಲ್ಲ, ಇದನ್ನು ಚೆನ್ನೈನ ಡಾಕ್ಯಾರ್ಡಲ್ಲಿ ನಿರ್ಮಾಣ ಮಾಡಿರೋದ್ರಿಂದ ಆಮದು ಮಾಡಿಕೊಂಡಿದ್ರೆ ಈ ಟ್ರೈನಿಗೆ ಎಷ್ಟು ಖರ್ಚಾಗ್ತಿತ್ತೋ ಅದಕ್ಕಿಂತ 50% ಕಡಿಮೆ ರೇಟಲ್ಲಿ ನಾವು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಇಂಜಿನಿಯರ್ಸ್ಗಳು. ಆದರೆ ನಮ್ಮ ಪತ್ರಕರ್ತರು ಹೆಂಗಿದ್ದಾರೆ ಗೊತ್ತಾ? ಕೆಲವರಿದ್ದಾರೆ ಅವರನ್ನು ಅರ್ಬನ್ ನಕ್ಸಲ್ರು ಅಂತ ಕರೀತಾರೆ, ನಗರ ನಕ್ಸಲ್ರು ಅಂತ. ಇಲ್ಲೂ ಇದ್ದಾರೆ ಅವರು, ನಿಮ್ಮ ಶಿರ್ಸಿಲೇನು ಕಡಿಮೆ ಇಲ್ಲ. ಇಡೀ ರಾಜ್ಯದಲ್ಲಿ ಇತ್ತೀಚೆಗೆ ಈ ಲೆಫ್ಟಿಸ್ಟ್ ಭಯೋತ್ಪಾದಕರ ಚಟುವಟಿಕೆಗಳು ಎಲ್ಲಿ ನಡೀತಾವೋ ಇಲ್ವೋ, ಇಲ್ಲಂತೂ ಆಗಾಗ ಏನು ಸಾಹಿತ್ಯ ಸಮಾವೇಶ ಮಾಡ್ತಾರೆ, ನಾಟಕಗಳು ಮಾಡ್ತೀವಿ ಅಂತ ಬರ್ತಾರೆ, ಭಾರಿ ಕಡಿಮೆ ಇಲ್ಲ ಈ ಜನರು. ಇವರು ನಿಮ್ಮ ನಡುವೆ ಇದ್ರೂ ನಿಮ್ಗೆ ಗೊತ್ತಾಗದೆ ಇರ್ತಾರೆ, ಮುಚ್ಚಿಟ್ಕೊಂಡು ಕೂತಿರ್ತಾರೆ. ಆದರೆ ನರೇಂದ್ರ ಮೋದಿ ಬಂದಮೇಲೆ ಅನಿವಾರ್ಯಕ್ಕೆ ದೇಶ ದೇಶ ಅಂತ ಹೇಳಬೇಕಾದ ಸ್ಥಿತಿ ಬಂದುಬಿಟ್ಟಿದೆ ಅವರಿಗೆ. ಇಲ್ಲದೆ ಹೋದರೆ ಜನ ಹೊಡಿತಾರೆ ಅಂತ ಗೊತ್ತಿರೋದ್ರಿಂದ ಬಾಯಿ ಮುಚ್ಕೊಂಡು ದೇಶ ಅಂತ ಹೇಳೋ ಮಟ್ಟಿಗೆ ಬಂದಿದ್ದಾರೆ. ಏನೋ ಬಹಳ ಹೆಮ್ಮೆ ಇದೆ ನನಗೆ. ನನಗೆ ಎಷ್ಟು ಹೆಮ್ಮೆ ಇದೆ ಅಂತಂದರೆ, ನಾವು ಟೀಮ್ ಮೋದಿ ಅಂತ ಶುರು ಮಾಡಿದ ತಕ್ಷಣ ಕೆಲವು ಲೆಫ್ಟಿಸ್ಟ್ಗಳು ಟೀಮ್ ಇಂಡಿಯಾ ಅಂತ ಶುರು ಮಾಡಿಕೊಂಡಿದ್ದಾರೆ. ಅಂದರೆ ನರೇಂದ್ರ ಮೋದಿ ಪ್ರಭಾವ ಹೆಂಗಿದೆ ಅಂತಂದರೆ, ಇಂಡಿಯಾ ಅಂತ ಹೇಳಬೇಕಾದಂಥ ಸ್ಥಿತಿಗೆ ಬಂದುಬಿಟ್ಟಿದ್ದಾರಲ್ಲ, ಮಂಡಿ ಉರ್ಕೊಂಡು ನಿಂತ್ಕೊಳ್ಳೋ ಸ್ಥಿತಿ ಬಂದಿದೆ. ಏನು ಅಯೋಗ್ಯರು ಗೊತ್ತೇ ನೀವರು? ಈ ಟ್ರೈನ್ 18 17ನೇ ತಾರೀಕು ಅದು ಓಡ್ಲಿಕ್ಕೆ ಶುರು ಮಾಡಬೇಕಿತ್ತು. ಮುಂಚಿನ ದಿನ ಟೆಸ್ಟ್ ರೈಡ್ ಪ್ಲಾನ್ ಮಾಡಿದ್ರು, ಒಂದು ಟೆಸ್ಟ್ ರೈಡ್ ಮಾಡೋಣ, ಏನೇನು ತೊಂದರೆ ಬರುತ್ತೆ ನೋಡೋಣ ಅಂತ ಟೆಸ್ಟ್ ರೈಡ್ ಪ್ಲಾನ್ ಮಾಡಿದಾಗ ಹಳಿ ಮೇಲೆ ಒಂದು ಹಸು ಬಂದುಬಿಡ್ತು. ಈ ಟ್ರೈನ್ ಎಷ್ಟು ಸ್ಪೀಡ್ ಇರುತ್ತೆ ಅಂತಂದರೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ತಕ್ಷಣಕ್ಕೆ ಅದು ಟಾಪಲ್ಲಾಗ್ಬಿಡುತ್ತೆ. ಆ ಹಸು ಗುದ್ದಿದ ತಕ್ಷಣ ಟ್ರೈನ್ ತುಂಬ ಜಖಮ್ ಆಯಿತು. ಆ ಟ್ರೈನನ್ನು ಸರಿ ಮಾಡಲಿಕ್ಕೆ 4-6 ಗಂಟೆ ಹಿಡಿತು. ಏನು NDTV ಪತ್ರಕರ್ತರೆಲ್ಲ ಬರೆದಿದ್ದು, ರಾಜದೀಪ್ ಸರ್ದೇಸಾಯಿ, ಬರಕಾದತ್ತು ಎಲ್ಲ ಬರೆದ್ರು. ಏನು ಹೊಗಳ್ಕೊಂಡಿದ್ದು ಟ್ರೈನ್ 18 ಮೊದಲನೇ ದಿನವೇ ಅದು ಹಾಳಾಗೋಯ್ತು, ಜಖಮ್ ಆಯಿತು, ಅದು ಹೀಗೆ ಅದು ಹಾಗೆ, ಇಂಡಿಯಾದ ಏನು ಟೆಕ್ನಾಲಜಿ ಇಷ್ಟೇ. ಮೋದಿ ಕೋಪ ಬೈತಾ ಇರೋದು ಇಂಡಿಯಾನ. ನಿಮ್ಗೆ ಮೋದಿ ಮೇಲೆ ಕೋಪ ಇದ್ರೆ ಸರಿಯಪ್ಪ, ಭಾರತನ ಪ್ರೀತಿಸಿ, ಪ್ರಾಬ್ಲಮ್ ಏನು? ಈಗ ನನಗೂ ಅನೇಕ ರಾಜಕಾರಣಿಗಳ ಮೇಲೆ ಕೋಪ ಇದೆ, ಅನೇಕ ವ್ಯಕ್ತಿಗಳ ಮೇಲೆ ಕೋಪ ಇದೆ. ಹಂಗಂತ ನಾನು ಭಾರತವನ್ನು ದ್ವೇಷಿಸಲ್ಲ. ಇವ್ರಿಗೆ ಎಷ್ಟು ಅಂದರೆ ಮೋದಿ ಅಂದರೆ ಭಾರತ ಆಗಿರೋದ್ರಿಂದ ಮೋದಿಯ ದ್ವೇಷ ಅಂದರೆ ಭಾರತ ದ್ವೇಷ ಅಂತ, ಹಿಂಗಾಗಿ ಭಾರತ ದ್ವೇಷ. ಅವರು ಟ್ರೈನ್ 18 ಬೈಯೋದು ಅಂತಂದರೆ ಈ ದೇಶದ ಇಂಜಿನಿಯರ್ಸನ್ನು ಬೈಯೋದು ಅಂತ ಅರ್ಥ. ಅವರು ಟ್ರೈನ್ 18 ಬೈಯೋದು ಅಂತಂದರೆ ಈ ದೇಶದ ಟೆಕ್ನಾಲಜಿನ ಬೈಯೋದು ಅಂತ ಅರ್ಥ. ಟ್ರೈನ್ 18 ಬೈಯೋದು ಅಂತಂದರೆ ನನ್ನನ್ನು ನಿಮ್ಮನ್ನು ಬೈಯೋದು ಅಂತ ಅರ್ಥ. ಬೈದರು. ಆಗ ಯಾರೋ ಹೇಳಿದರು, ಪಿಯೂಷ್ ಗೋಯಲ್ ಹೇಳಿದರು, ಟೆಸ್ಟ್ ರೈಡ್ ಅಷ್ಟೇ, ಇದು ನಾಳೆ ಒರಿಜಿನಲ್ ರೈಡ್ ಇದೆ, ಸ್ವಲ್ಪ ವೇಟ್ ಮಾಡಿ, ಬೇಕಿದ್ರೆ ನೀವು ಒಂದು ಟಿಕೆಟ್ ತೊಗೊಂಡು ಬಂದು ಕೂತ್ಕೊಳ್ಳಿ ಅಂತ. ಮಾರನೇ ದಿನ ಇರುವಂಥ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಈ ಟ್ರೈನ್ ರೀಚ್ ಆದಾಗ ಇಡೀ ದೇಶ ಚಪ್ಪಾಳೆ ಹೊಡೆದಿತ್ತು. ಈ ದೇಶದ ಇಂಜಿನಿಯರ್ಗಳ ಅದ್ಭುತ ಶಕ್ತಿಯ ಗುಣಗಾನ ಮಾಡಿತ್ತು. ಮಿತ್ರರೇ, ಈ ದೇಶದ ಇಂಜಿನಿಯರ್ಗಳನ್ನು ಆಡ್ಕೊಳ್ತಾರಲ್ಲ ಈ ಅಯೋಗ್ಯರು, ಪರಿಣಾಮ ಹೆಂಗಿದೆ ಗೊತ್ತಾ? ಈ ದೇಶದ ಈ ಬೋಗಿಗಳು ಏನು ನಿರ್ಮಾಣ ಆಗ್ತವೋ ಆ ಬೋಗಿಗಳು ಸಿಡ್ನಿಯಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಸಿಡ್ನಿ ಟ್ರೈನಿಗೆ ಮೇಡ್ ಇನ್ ಇಂಡಿಯಾ ಬೋಗಿಗಳು ಇವತ್ತಿವೆ. ಇದು ಭಾರತದ ಕೆಪಾಸಿಟಿ, ಮೇಕ್ ಇನ್ ಇಂಡಿಯಾದ ಕೆಪಾಸಿಟಿ. ಇದು ನರೇಂದ್ರ ಮೋದಿಯವರು ಮಾಡಿದ್ದು. ನರೇಂದ್ರ ಮೋದಿಯವರು ಜಗತ್ತನ್ನು ಕರೆದಿದ್ದರ ಪರಿಣಾಮವಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತಕ್ಕೆ ಬರ್ತಿವೆ. ನರೇಂದ್ರ ಮೋದಿಯವರು ಬರೋಕ್ಕಿಂತ ಮುಂಚೆ 2 ಮೊಬೈಲ್ ಕಂಪನಿಗಳು ಭಾರತದಲ್ಲಿ ಕೆಲಸ ಮಾಡ್ತಿದ್ವು, ಇವತ್ತು 200 ಮೊಬೈಲ್ ಕಂಪನಿಗಳು ಭಾರತದಲ್ಲಿ ಕೆಲಸ ಮಾಡ್ತಿವೆ. ಈ ದೇಶದಲ್ಲಿ ಮೊಬೈಲನ್ನು ಪ್ರೊಡ್ಯೂಸ್ ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡುವಂಥ ರಾಷ್ಟ್ರವಾಗಿ ಭಾರತ ಬೆಳೆದು ನಿಂತಿದೆಯಲ್ಲ, ಇದು ನರೇಂದ್ರ ಮೋದಿಯವರ ಓಡಾಟದ ಪರಿಣಾಮ. ಈ ದೇಶದಲ್ಲಿ ಕೆಲವೇ ದಿನಗಳಲ್ಲಿ ಐಫೋನ್ಗಳು ಕೂಡ ನಿರ್ಮಾಣ ಆಗುವಂಥ ಹಂತ ಬರಲಿಕ್ಕೆ ಶುರುವಾಗಿದೆ. ಅದಾಗಲೇ ಚೀನಾನ ಎಲ್ಲರೂ ಪಕ್ಕಕ್ಕಿಟ್ಟು ಭಾರತವನ್ನು ಡೆಸ್ಟಿನೇಷನ್ ಆಗಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾಕೆಂದರೆ ಚೀನಾದಲ್ಲಿ ಅವರಿಗೆ ಬೇಕಾಗಿರುವಂಥ ಲೇಬರ್ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಭಾರತದಲ್ಲಿ ನಿರುದ್ಯೋಗಿಗಳು ಅಂತ ಯಾರನ್ನು ಈ ಜಗತ್ತು ಕರಿತಾ ಇರುತ್ತೋ ಅವರು ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದ ಫ್ಯಾಕ್ಟ್ರಿಗಳು ಬಂದಷ್ಟು ಅವರೆಲ್ಲರನ್ನೂ ಕೆಲಸಕ್ಕೆ ಹಚ್ಚಬಹುದು ಅಂತ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವಾಗ ಒಂದು ಪ್ರಾಮಿಸ್ ಮಾಡಿದರು. ನಿಮ್ಮ ಯಾರನ್ನೂ ಕಟ್ಟೆ ಕೆಳಗಡೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡಲ್ಲ ಅಂತ. ಖಂಡಿತವಾಗಿಯೂ ಬಿಡಲ್ಲ.
ಎಷ್ಟು ಕೆಲಸ ತಂದಿಡ್ತಾರೆ ಅಂತಂದರೆ, ಪ್ರತಿಯೊಬ್ಬರೂ ಮೈ ಬಗ್ಗಿಸಿ ದುಡಿಬೇಕು, ಚೆನ್ನಾಗಿ ಅರ್ನ್ ಮಾಡಬೇಕು, ರಾಯಲ್ ಲೈಫ್ ಲೀಡ್ ಮಾಡಬೇಕು ಅನ್ನುವಂಥ ಕಲ್ಪನೆ ಇದೆಯಲ್ಲ, ಅದು ನರೇಂದ್ರ ಮೋದಿಯವರದ್ದು. ಆದರೆ ಇದ್ದ ಜಾಗದಲ್ಲೇ ಇಟ್ಟು ಕೈ ಚಾಚಿ ನಿಂತುಕೊಳ್ಳುವಂತೆ ಮಾಡಬೇಕು ಎನ್ನುವ ಕಲ್ಪನೆ ಅನ್ಯರದ್ದು. ನಿಮಗೆಲ್ಲ ಸುಮ್ಮನೆ ಹೇಳಬೇಕು ಅಂತಂದರೆ, ರಾಜೀವ್ ಗಾಂಧಿದು ನೀವು ಚುನಾವಣಾ ಪ್ರಚಾರದ ನೋಡಿ, ಹಳೆ ಪತ್ರಿಕೆಗಳನ್ನೆಲ್ಲ ಹೆಂಗಿರ್ತಿತ್ತು ಅಂತಂದರೆ, ಒಂದು ಗುಡಿಸಲಿಗೆ ಹೋಗ್ತಿದ್ರು, ಆ ಗುಡಿಸಲು ಒಳಗೆ ಹೋಗಿ ರಾಜೀವ್ ಗಾಂಧಿ ಆಚೆ ಬರೋರು. ಆ ಫೋಟೋ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಇದರಲ್ಲೆಲ್ಲ ದೊಡ್ಡದಾಗಿ ಬರೋದು ಕವರ್ ಪೇಜಲ್ಲಿ. ರಾಜೀವ್ ಗಾಂಧಿ ಇಷ್ಟು ದೊಡ್ಡ ಮನೆತನದವನು, ಈ ಚಿಕ್ಕ ಗುಡಿಸಲಿಂದ ತನ್ನ ಪ್ರಚಾರ ಆರಂಭ ಮಾಡಿದ್ರು, ನಮಗೂ ಹೆಮ್ಮೆ. ವಾ ಏನಪ್ಪ, ನೆಹರು ಮೊಮ್ಮಗ ಎಲ್ಲಿಂದ ಪ್ರಚಾರ ಶುರು ಮಾಡ್ದ ಅಂತ. ರಾಜೀವ್ ಗಾಂಧಿ ಮೊದಲನೇ ಪ್ರಚಾರ ಮುಗೀತು, ಎರಡನೇ 5 ವರ್ಷದ ಪ್ರಚಾರ ಅಲ್ಲಿಂದನೇ ಶುರು, ಮುಂದಿನ 3ನೇದು ಅಲ್ಲಿಂದನೇ ಶುರು. ರಾಜೀವ್ ಗಾಂಧಿ ತೀರ್ಕೊಂಡು ಅವ್ರ ಹೆಂಡತಿ ಬಂದಾಗ ಅವ್ರ ಹೆಂಡತಿ ಅದೇ ಗುಡಿಸಲಿಂದ ಪ್ರಚಾರ ಶುರು ಮಾಡಿದರು. ಶುಭ ಶಕುನ. ರಾಹುಲ್ ಗಾಂಧಿ ಬಂದ, ಅದೇ ಮನೆಯಿಂದ ಪ್ರಚಾರ ಶುರು, ಅದೇ ಗುಡಿಸಲಿಂದ ಪ್ರಚಾರ ಶುರು, ಅಲ್ಲಿಂದನೇ ಆಚೆ ಬರೋದು. ಅವ್ನು ಸೇಮ್ ಆಚೆ ಬಂದಾಗ ನಾವು ನೋಡಿ ಹೇಳೋದು, ಅಬ್ಬಬ್ಬಪ್ಪ ಥೇಟ್ ಅಪ್ಪಂತಾರ ಅಲ್ಲ, ನಮ್ಗೆ ಅದೊಂದು ಚಟಾರಿ, ಅದೇನು ಅಪ್ಪಂತಾರ ಅಮ್ಮಂತಾರ ಅಜ್ಜಿ ಥರ ತಗೊಂಡು ಏನ್ರಿ ಮಾಡಬೇಕು. ನಾನು ತುಂಬ ಜನರಿಗೆ ಕೇಳ್ತಿರ್ತೀನಿ, ನರೇಂದ್ರ ಮೋದಿ ಓಟ್ ಕೇಳುವಾಗ ಯಾವತ್ತೂ ಜಾತಿ ಹೇಳಿ ಓಟ್ ಕೇಳಲಿಲ್ಲ, ನರೇಂದ್ರ ಮೋದಿ ಓಟ್ ಕೇಳುವಾಗ ನಾನು ಅಮಿತಾಬ್ ಬಚ್ಚನ್ ಥರ ಕಾಣ್ತೀನ ನೋಡಿ ಅಂತ ಕೇಳಲಿಲ್ಲ. ಆದರೆ ಈ ದೇಶದಲ್ಲಿ ಕೆಲವರು ಇದ್ದಾರೆ, ಹೆಂಗೆ ಓಟ್ ಕೇಳ್ತಾರೆ ಅಂದರೆ, ನನ್ನ ಕೂದಲು ನೋಡಿ, ನನ್ನ ಮೂಗು ಉದ್ದಕ್ಕಿದೆ ಅಲ್ಲ, ನನ್ನ ಮುಖ ನೋಡಿ, ನನ್ನ ಅಜ್ಜಿ ಥರ ಕಾಣಲ್ವಾ, ಓಟ್ ಕೊಡಿ ಅಂತ ಕೇಳುವಂಥ ಸ್ಥಿತಿ ಈ ಕರ್ಮ ಇವರದ್ದು. ಆದರೆ ನರೇಂದ್ರ ಮೋದಿಯವರು ಮಾಡಿರೋ ರಿಪೋರ್ಟ್ ಕಾರ್ಡ್ಗೆ ಓಟ್ ಕೇಳಿ ಕೊಡಿ ಅಂತ ಕೇಳ್ತಿದ್ದಾರಲ್ಲ, ಅದು ನರೇಂದ್ರ ಮೋದಿಯವರ ಕೆಪಾಸಿಟಿ. ಮಿತ್ರರೇ, ಈಗ ಪ್ರಿಯಾಂಕಾ ಬಂದಲ್ಲ, ಪ್ರಿಯಾಂಕಾ ಓಟ್ ಕೇಳಲಿಕ್ಕೆ ಆ ಗುಡಿಸಲನ್ನ ಹುಡುಕ್ತಾ ಇದ್ದಾಳೆ, ಗುಡಿಸಲಿಲ್ಲ ಅಲ್ಲಿ. ನರೇಂದ್ರ ಮೋದಿ ಬಡವರಿಗೆ ಅಂತ 1.25 ಕೋಟಿ ಮನೆ ಕಟ್ಟಿಸಿಕೊಟ್ಟಾಗ ಆ ಗುಡಿಸಲುಗಳು ಪಕ್ಕಾ ಹೌಸ್ಗಳಾಗ್ಬಿಟ್ಟಿವೆ. ಈಗ ಒಂದೇ ಒಂದು ದಾರಿ ಅವರಿಗಿರೋದು, ಮುಂದಿನ ಬಾರಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರೆ ಈಗಾಗಲೇ ವಾದ್ರಾ ಇಡೀ ಮುಂದೆ ತಿರುಗಾಡ್ತಿದ್ದಾನೆ. ಇನ್ನು ಸ್ವಲ್ಪ ದಿನ ಕಳೆದರೆ ವಾದ್ರಾ ಎಲ್ಲವನ್ನು ಬಾಯಿಬಿಟ್ರೆ ಇವರೆಲ್ಲರೂ ತಮ್ಮ ಆಸ್ತಿ ಪಾಸ್ತಿನೆಲ್ಲ ಸರ್ಕಾರಕ್ಕೆ ವಹಿಸಿಕೊಟ್ಟು ಗುಡಿಸಲಲ್ಲಿರಬೇಕಾದ ಸ್ಥಿತಿ ಬರಬಹುದು, ಬಿಟ್ಟರೆ ಈ ದೇಶದ ಸಾಮಾನ್ಯ ಮನುಷ್ಯ ಪಕ್ಕಾ ಹೌಸಲ್ಲಿರ್ತಾನೆ. ಮಿತ್ರ, ಈ ದೇಶದಲ್ಲಿ ಬಡತನವನ್ನು ಉಳಿಸಿ ಹೀಗೆ ಇರಿಸಬೇಕು ಅಂತ ಪ್ರಯತ್ನ ಇತ್ತು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಹೆಂಗಿತ್ತು ಗೊತ್ತಾ, ಈ ದೇಶದಲ್ಲಿ ಬಯಲು ಶೌಚಾಲಯ ಕಾಮನ್ ಆಗಿತ್ತು. ಎಷ್ಟು ಕಾಮನ್ ಅಂತಂದ್ರೆ, ಎಲ್ಲರೂ ಬೀದಿಯಲ್ಲಿ ಕೂತ್ಕೊಳ್ಳೋದು, ಯಾವುದು ಹೊಸತಾಗಿರಲಿಲ್ಲ. ನರೇಂದ್ರ ಮೋದಿ ಹೇಳಿದ್ರು 8 ವರ್ಷ ಹೀಗೆ ಇರ್ತೀರಿ. 70 ವರ್ಷಗಳ ಈ ದೇಶದ ಆಳ್ವಿಕೆಯ ನಂತರ 38% ಅಷ್ಟೇ ಈ ದೇಶದಲ್ಲಿ ಸ್ಯಾನಿಟೈಸೇಷನ್ ಆಗಿದ್ದು. ನರೇಂದ್ರ ಮೋದಿ ಬಂದ ಮೇಲೆ 98%ಗೆ ಅದನ್ನು ಏರಿಸಿದ್ರು. ಇವತ್ತು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 65-70 ವರ್ಷಗಳಲ್ಲಿ 6.5 ಕೋಟಿ ಟಾಯ್ಲೆಟ್ಗಳು ನಿರ್ಮಾಣ ಆಗಿದ್ರೆ, ನರೇಂದ್ರ ಮೋದಿ ಬಂದ 4 ವರ್ಷದಲ್ಲಿ 9.5 ಕೋಟಿ ಟಾಯ್ಲೆಟ್ ನಿರ್ಮಾಣಗೊಂಡು. ಮತ್ತೆ ಮುಂದಿನ ಮಜಾ ಏನು ಗೊತ್ತಾ, ನಾನು ಇದನ್ನು ಹೇಳುವಾಗ ಯಾರೋ ಒಬ್ರು ಹೇಳಿದರು, ನರೇಂದ್ರ ಮೋದಿ ಎಲ್ಲೂ ಭ್ರಷ್ಟಾಚಾರ ಇಲ್ಲ ಸರ್, ಇಲ್ಲೊಂದು ಮಾಡಿಬಿಟ್ಕೊಂತು. ನನಗೂ ಶಾಕ್ ಆಯಿತು, 9.5 ಕೋಟಿ ಬೇರೆ ನಂಬರ್ ಇದೆ, ಭ್ರಷ್ಟಾಚಾರ ಆದರೆ ಹೆಂಗಪ್ಪ, ನಾನು ಕೇಳಿದೆ ಹೆಂಗೆ ಅಂತ. ಅವರಂದ್ರೆ ಒಂದೊಂದು ಟಾಯ್ಲೆಟ್ಗೆ 800 ಇಟ್ಟಿಗೆ ರೇಟ್ ಹಾಕ್ಸಿದ್ದಾರೆ ಸರ್. ನಾನು ಸತ್ಯವಾಗಲೂ ಸಿವಿಲ್ ಇಂಜಿನಿಯರ್ ಅಲ್ಲ, ನಾನು ಹೇಳಿದೆ ನಂಗೆ ಗೊತ್ತಿಲ್ಲಪ್ಪ ಎಷ್ಟು ಇಟ್ಟಿಗೆ ಖರ್ಚಾಗುತ್ತೆ, ಕಾಂಗ್ರೆಸ್ ಅವರು ಎಷ್ಟು ಖರ್ಚು ಮಾಡ್ತಿದ್ರು ಅಂತ. ಅವರಂದ್ರೆ ಕಾಂಗ್ರೆಸ್ ಟೈಮಲ್ಲಿ 2 ಇಟ್ಟಿಗೆ ಸಾಕಾಗ್ತಿತ್ತು ಸರ್, ಎಲ್ಲಿ ಬೇಕಿದ್ರು ಇಟ್ಕೊಂಡು ಕೂತ್ಕೋಬೋದಾಗಿತ್ತು. ನಾವು ಈ ಮೋದಿ ಬಂದ್ಮೇಲೆ ನಾವು ಟಾಯ್ಲೆಟ್ಗೆ ಹೋಗ್ಬೇಕಾಗಿ ಬಂತಲ್ಲ. ಕಾಂಗ್ರೆಸ್ಸಿಗರನ್ನ ಕೇಳಿ, ನೀವು ಮೋದಿಗೆ ಯಾಕೆ ಓಟ್ ಹಾಕಲ್ಲ, ಆರಾಮಾಗಿ ಹೊರಗಡೆ ಇದ್ದ ನನ್ನನ್ನು ಟಾಯ್ಲೆಟ್ನಲ್ಲಿ ಕೂರಿಸ್ದ, ಅದಕ್ಕೆ ಓಟ್ ಹಾಕಲ್ಲ. ನೀವು ಮೋದಿಗೆ ಯಾಕೆ ಓಟ್ ಹಾಕಲ್ಲ, ನಾನು ಆರಾಮಾಗಿ ಗುಡಿಸಲಲ್ಲಿದ್ದೆ, ಕರ್ಕೊಂಡು ಬಂದು ಪಕ್ಕ ಹೌಸಲ್ಲಿಟ್ಟ, ಅದಕ್ಕೆ ಓಟ್ ಹಾಕಲ್ಲ. ನೀವು ಮೋದಿಗೆ ಯಾಕೆ ಓಟ್ ಹಾಕಲ್ಲ, ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಮೋದಿ ಕರೆಂಟ್ ಕೊಟ್ಟರು, ಬೆಳಕು ತಂದರು, ಬೆಳಕು ಕಂಡ್ರೆ ನನಗಾಗಲ್ಲ, ಅದಕ್ಕೆ ಓಟ್ ಹಾಕಲ್ಲ. ಏನು ಹೇಳಿ ಸಾಯೋದು ಇವರಿಗೆ? ಹೀಗೆ ಇರಬೇಕು ಅನ್ನೋ ಪ್ರಯತ್ನವನ್ನು 70 ವರ್ಷಗಳಿಂದ ಮಾಡ್ಕೊಂಡು ಬಂದು ತುಳಿದಿಟ್ಟಿದ್ರಲ್ಲ ನರೇಂದ್ರ ಮೋದಿ, ಆ ತುಳಿತವನ್ನು ಬಿಡಿಸಿದ್ರಲ್ಲ ನಮಗೆ ಸ್ವಾತಂತ್ರ್ಯದಲ್ಲಿ. ಇದು ಹೆಂಗಿದ್ದೀವಿ ಗೊತ್ತಾ ಮಿತ್ರರೆ, ನಾನು ತುಂಬ ಬಾರಿ ಅಂದ್ಕೊಳ್ತೀನಿ, ಈ ಆನೆಗಳಿಗೆ ಚಿಕ್ಕನ್ನಲ್ಲಿ ತೊಗೊಂಡು ಬಂದುಬಿಡ್ತಾರೆ, ಆನೆಗಳಿಗೆ ಅಪಾರವಾದ ಶಕ್ತಿ, ಚಿಕ್ಕನ್ನಲ್ಲಿ ಬಲವಾದ ಸರಪಳಿ ನಾಕದನ್ನು ಕಟ್ಟಿಬಿಡ್ತಾರಂತೆ. ಆನೆ ಆ ಸರಪಳಿಯಿಂದ ಬಿಡಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇರುತ್ತೆ, ಚಿಕ್ಕನ್ನಲ್ಲಿ ಹಗಲು ರಾತ್ರಿ ಒದ್ದಾಡುತ್ತೆ. ಆಗಲ್ಲ ಅಂತಂದಾಗ ಅದರ ಕಾನ್ಷಿಯಸ್ಸಿಗೆ ಏನು ಹೋಗುತ್ತೆ ಅಂತಂದರೆ, ಇಷ್ಟೇ, ಈ ಸರಪಳಿಯಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಟ್ರೈ ಮಾಡಿವೆ ಎಷ್ಟು ಅಂತ. ಒಂದ್ಸಲ ಆನೆಗೆ ಅದು ಮನಸ್ಸಿಗೆ ಬಂದ ನಂತರ ಆಮೇಲೆ ಸರಪಳಿ ಕಟ್ಟಬೇಕಾಗೇ ಇಲ್ಲಂತೆ, ಕಟ್ತಾ ಇರೋ ಥರ ಆ್ಯಕ್ಟಿಂಗ್ ಮಾಡಿ ಹೋಗ್ಬಿಟ್ರು ಸಾಕಂತೆ. ಇಡೀ ರಾತ್ರಿ ಆನೆ ಬೆಳೆದು ನಿಂತಿರುವ ಆನೆ ಹಾಗೆ ಇರುತ್ತೆ ಅಂತ. ನಮ್ಮನ್ನು ಹೆಂಗೆ ಬಾಗಿಸಿ ಗುದ್ದಿದ್ರು ಅಂತಂದರೆ, ಬೇಡ್ಲಿಕ್ಕೋಸ್ಕರ ನೀವಿದ್ದೀರಾ, ಬೇಡ್ಲಿಕ್ಕೋಸ್ಕರ ನೀವಿದ್ದೀರಾ ಅಂತ ಹೇಳಿ 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 ನಾವು ಎದ್ದು ನಿಲ್ಲದಂತೆ ಮಾಡಿದ್ರಲ್ಲ, ಎದ್ದು ನಿಲ್ಲೋ ತಾಕತ್ತನ್ನು ಇವತ್ತು ಇರದೇ ಇತ್ತು. ನರೇಂದ್ರ ಮೋದಿ ಬಂದರು, ನಾನು ಸರಪಳಿ ಕಟ್ಟಲ್ಲ ಕಣ್ರಪ್ಪ, ನೀವು ಆರಾಮಾಗಿದ್ದೀರಾ, ತಿರುಗಾಡ್ಕೊಂಡಿರಿ ಅಂತ ನಮಗೆ ಹೇಳಿದರೆ, ಆನೆ ಥರ ಓಡಾಡಲಿಕ್ಕೆ ಈಗ ಶುರು ಮಾಡ್ತಿದ್ದೀವಲ್ಲ, ಇದು ಈ ದೇಶದ ಕೆಪಾಸಿಟಿ ಅಂತ ಈ ದೇಶದ ತಾರುಣ್ಯಕ್ಕೆ ತೋರಿಸಿಕೊಟ್ರು. ಮಿತ್ರ, ಈ ದೇಶದ ಸಿರಿವಂತರಿದ್ರಲ್ಲ, ಬಡವರನ್ನು ತೋರಿಸಿ ತಾವು ಮಜಾ ಮಾಡ್ತಿದ್ರು, ಈ ದೇಶದಲ್ಲಿ ರೈತರನ್ನು ತೋರಿಸಿ ಅಧಿಕಾರಿಗಳು ಮಜಾ ಮಾಡ್ತಿದ್ರು, ಎಲ್ಲರೂ ಬೇರೆಯವ್ರನ್ನ ತೋರಿಸಿ ತಾವು ಮಜಾ ಮಾಡದೆ ಬಡವರನ್ನ ತೋರಿಸಿ ಮಜಾ ಮಾಡೋದು ಹೆಂಗೆ ಗೊತ್ತಾ? ಈ ಬಡವರು ದಡ್ಡರು,
ಇವರಿಗೆ ಅಂಗೂಟ ಛಾಪುಗಳು, ಇವರು ಇವರಿಗೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಬರಲ್ಲ, ಅಕೌಂಟ್ ಬ್ಯಾಲೆನ್ಸ್ ನೋಡ್ಲಿಕ್ಕೆ ಬರಲ್ಲ, ಇವರಿಗೆ ದುಡ್ಡು ಹಾಕಕ್ ಬರಲ್ಲ, ತೆಗಿಲಿಕ್ಕೆ ಬರಲ್ಲ, ಇವ್ರಿಗೇನು ಅಕೌಂಟು ಅಂತೆಲ್ಲ ಮಾತಾಡ್ತಿದ್ರು. ಇಷ್ಟು ಬ್ಯಾಂಕುಗಳಾದ ನಂತರವೂ 50% ಜನರಿಗೆ ಅಕೌಂಟ್ ಇರಲಿಲ್ಲ. ನರೇಂದ್ರ ಮೋದಿ ಟಾರ್ಗೆಟ್ ಕೊಟ್ಟರು ಒಂದೇ ವರ್ಷ ಇಷ್ಟು ಜನರಿಗೆ ಅಕೌಂಟ್ ಆಗಬೇಕು, 0 balance ಅಕೌಂಟು ಅಂತ. 33 crore ಅಕೌಂಟ್ಗಳಾದ್ವಲ್ಲ ಇಡೀ ಜಗತ್ತಿನಲ್ಲಿ, ಒಂದು ವರ್ಷದಲ್ಲಿ 33 crore ಜನಧನ್ ಅಕೌಂಟ್ಗಳಾದ ಬರೀ ಅಕೌಂಟ್ಗಳು ಮಾಡಿಸಿರೋ ರೆಕಾರ್ಡ್ ಯಾರಿಗಾದರೂ ಇದ್ರೆ ಅದು ಭಾರತ ದೇಶಕ್ಕೆ ಮಾತ್ರ ಇರುವಂಥದ್ದು. ಅದಕ್ಕೆ ನರೇಂದ್ರ ಮೋದಿ ಅವ್ರ ವ್ಯಾಲ್ಯೂ ಜಾಗತಿಕ ಮಟ್ಟದಲ್ಲಿ ಅಷ್ಟು ಏರಿರೋದು. ನರೇಂದ್ರ ಮೋದಿ ಅಷ್ಟಾದ ನಂತರ ಸುಮ್ಮನಾಗಲಿಲ್ಲ, ಅದಕ್ಕೆ ಆಧಾರ್ ಕಾರ್ಡನ್ನು ಕನೆಕ್ಟ್ ಮಾಡಿದರು. ಆಧಾರ್ ಕಾರ್ಡನ್ನು ಅಕೌಂಟಿಗೆ ಕನೆಕ್ಟ್ ಮಾಡಿದ್ದಕ್ಕಾಗಿ ಈ ದೇಶದಲ್ಲಿ ಎಷ್ಟು ಫೇಕ್ ಜನ ಆಚೆ ಬಂದರು ಅಂತಂದರೆ 3.5 crore ಜನ ಫೇಕ್ ಗ್ಯಾಸ್ ಸಬ್ಸಿಡಿ ಪಡ್ಕೊಳ್ತಿದ್ರು, ಅವ್ರು ಸತ್ತೋದ್ರು. 3 crore ಜನರ ಹತ್ರ ಫೇಕ್ ರೇಷನ್ ಕಾರ್ಡ್ ಇತ್ತು, ಸತ್ತೋದ್ರು. ಈ ದೇಶದಲ್ಲಿ 3 lakh ಶೆಲ್ ಕಂಪನಿಗಳಿತ್ತು, ಫೇಕ್ ಕಂಪನಿಗಳು, ಡಿಮಾನಿಟೈಸೇಷನ್ ನಂತರ ಅವರು ಸತ್ತರು. 2 lakh ಫೇಕ್ ಅಕೌಂಟ್ಗಳಿದ್ದು, ಅವರು ಸತ್ತರು. ಈ ದೇಶದಲ್ಲಿ 100,000 ಜನ ಮಕ್ಕಳ ಊಟದ ಹೆಸರಲ್ಲಿ ದುಡ್ಡು ಹೊಡಿತಿದ್ರು, ಅವರು ಸತ್ತರು. ಎಷ್ಟರ ಮಟ್ಟಿಗೆ ಆಗೋಯ್ತು ಅಂತಂದರೆ, ಈ ದೇಶದಲ್ಲಿ ಈ ಯೋಗಿ ಆದಿತ್ಯನಾಥರು ಅಧಿಕಾರಕ್ಕೆ ಬಂದ ಮೇಲೆ SSLC ಎಕ್ಸಾಮ್ನಲ್ಲಿ 11 lakh ಜನ ನಾನು ಎಕ್ಸಾಮ್ ಬರೆಯಲ್ಲ ಅಂದರು. ಯಾಕೆಂದರೆ ಅವರೆಲ್ಲರೂ ಫೇಕ್ ಎಕ್ಸಾಮ್ ಬರೀತಿದ್ರು. ನೀವು ಆಲೋಚನೆ ಮಾಡಿ ಎಷ್ಟು ಜನ ಫೇಕನ್ನು ಹಿಡಿದಿದ್ರ ಪರಿಣಾಮವಾಗಿ. ನರೇಂದ್ರ ಮೋದಿ ಆಧಾರ್ ಕನೆಕ್ಟ್ ಆಗಿತ್ತಲ್ಲ, ಕನೆಕ್ಟ್ ಆದಮೇಲೆ ಏನು ಹೇಳಿದ್ರು ಗೊತ್ತಾ, ನೀನು ಕನೆಕ್ಟ್ ಮಾಡಿದೀಯಾ, ಈಗ ಬಡವನಾಗಿರುವ ನಿನಗೆ ನಾನು ಅಕೌಂಟಿಗೆ ಡೈರೆಕ್ಟ್ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀನಿ, ಮಧ್ಯವರ್ತಿ ಇರಲ್ಲ ಇನ್ಮೇಲೆ ಅಂತ. ಎಂಥ ಕ್ರಾಂತಿಕಾರಕ ಬದಲಾವಣೆ ಗೊತ್ತೇನು, ಯಾರೂ ಇದ್ರ ಬಗ್ಗೆ ಮಾತಾಡದೇ ಇಲ್ಲ. ನಾನು ಎಲ್ಲೂ ಈ ಮಾತನಾಡದೆ ನಿಲ್ಲಿಸದೇ ಇಲ್ಲ. ಯಾಕೆಂದರೆ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ದೊಡ್ಡ ಪ್ರಮಾಣದಲ್ಲಿ ನಿಲ್ಲಿಸಿದ ಕ್ರಾಂತಿಕಾರಕ ಬದಲಾವಣೆ. ನೀವು ಯಾರಾದರೂ ನರೇಗಾ ಸ್ಕೀಮಲ್ಲಿ ಕೆಲಸ ಮಾಡಿದರೆ, ನೀವು ಯಾರಾದರೂ ಗ್ಯಾಸ್ ಸಬ್ಸಿಡಿ ತೊಗೊಳ್ಬೇಕು ಅಂತಿದ್ರೆ, ನಿಮ್ಗೆ ಯಾರಿಗಾದರೂ ಏನು ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡು ಬರಬೇಕು ಅಂತಿದ್ರೆ, ನಿಮ್ಗೆ ಯಾರಿಗಾದರೂ ಇನ್ಶೂರೆನ್ಸ್ ಬರಬೇಕು ಅಂತಿದ್ರೆ, ನಿಮ್ಗೆ ಯಾರಿಗಾದರೂ ಏನು ಇನ್ಶೂರೆನ್ಸ್ ಕಂಪನಿಯ ದುಡ್ಡು ಬರ, ಇವೆಲ್ಲವನ್ನೂ ಕೂಡ ನರೇಂದ್ರ ಮೋದಿ ಅವರು ಡೈರೆಕ್ಟ್ ಬೆನಿಫಿಟ್ ಹಾಕ್ತೀನಿ ಅಂತ ನಿಶ್ಚಯ ಮಾಡಿದ್ರ ಪರಿಣಾಮವಾಗಿ ಮಧ್ಯ ಒಬ್ಬ ಕೂತ್ಕೊಂಡು ಹಂಚ್ತಿದ್ನಲ್ಲ, ಗ್ರಾಮ ಪಂಚಾಯತ್ ಆಫೀಸಲ್ಲೋ ಎಲ್ಲಾದರೂ ಕೂತ್ಕೊಂಡು ನಿಮಗೆ 3,000 rupees ಬರಬೇಕು ಅಂತಿದ್ರೆ 2,500 rupees ಕೊಟ್ಟು 500 rupees ಇಲ್ಲ ಇಷ್ಟೇ ಬಂದಿರೋದು ಅಂದರೆ ಹೋಗಲಿ 2,500 rupees ಆದರೂ ಬಂತಲ್ಲ ಅಂತ ಖುಷಿಯಿಂದ ಬರ್ತಿದ್ವಿ. ನಿಮ್ಮ ದುಡ್ಡಲ್ಲಿ 500 rupees ತೆಗೆದುಕೊಂಡು ಅವನು ಮಜಾ ಮಾಡ್ತಿದ್ದ. ನರೇಂದ್ರ ಮೋದಿ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಮಾಡಿದ ನಂತರ ಮಧ್ಯ ಮಜಾ ಮಾಡುವವರದ್ದು ಎಲ್ಲವೂ ಗಾಳಿ ಬಿಟ್ಟಂತಾಗಿದೆ. ಅದಕ್ಕೆ ಅವ್ರನ್ನ ಮಾತನಾಡಿಸಿ ನೋಡಿ, ಅವ್ರು ಹೇಳ್ತಾರೆ ಏನೋ 5 years ಸರ್ಕಾರನೇ ಸರಿ ಇಲ್ಲಪ್ಪ, ಏನಾದರೂ ಬದಲಾದರೆ ಒಳ್ಳೆಯದೇನು ಅಂತ ಭಾವಿಸ್ತಾರೆ. ಆದರೆ ಮಜಾ ಏನು ಅಂತಂದರೆ ಸರ್ಕಾರ ಸರಿ ಇಲ್ಲಲ್ಲ, ಪ್ರಾಬ್ಲಮ್ ಅವರಿಗಿದೆ. ಹೆಂಗಿತ್ತು ಗೊತ್ತೇನು ಕಾಳಸಂತೆ, ಎಲ್ಲ ನಾವು ಕಟ್ಟಿದ. ನಂಗೆ ಅನೇಕ ಬಾರಿ ರೈತರಿಗೆ ನೀವೇನು ಮಾಡಿದ್ದೀರಿ ಅಂತ ಯಾರಾದರೂ ಕೇಳಿದ್ರೆ ಭಾಳ ಬೇಸರ ಆಗುತ್ತೆ. ರೈತರಿಗೆ ಯೂರಿಯಾ ಏನು ಕೊಡ್ತಾರಲ್ಲ, ಆ ಯೂರಿಯಾ ಕೂಡ ಸಬ್ಸಿಡೈಸ್ಡ್ ರೇಟ್. ಈ ದೇಶದಲ್ಲಿ ಯಾರ್ಯಾರು ತೆರಿಗೆ ಕಟ್ತಾರೋ ಅವ್ರ ದುಡ್ಡಲ್ಲಿ ಸಬ್ಸಿಡಿ ಕೊಟ್ಟು ಯೂರಿಯಾ ಕೊಡ್ತಾರೆ. ಆದರೆ ಅಯೋಗ್ಯರು ಏನು ಮಾಡ್ತಿದ್ರು, ಈ ಯೂರಿಯಾನ ಫ್ಯಾಕ್ಟ್ರಿಗಳಿಗೆ ಮಾರ್ಕೊಳ್ತಾ ಇದ್ರು. ಆ ಫ್ಯಾಕ್ಟ್ರಿಗಳವರು ಅದನ್ನು ಕಾಳಸಂತೆಯಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತಲ್ಲ ಖರೀದಿ ಮಾಡಿಕೊಂಡು ತಮಗೆ ರಾ ಮೆಟೀರಿಯಲ್ ಆಗಿ ಬಳಸ್ಕೊಂಡು ಬೇರೆ ಉತ್ಪನ್ನ ತಯಾರು ಮಾಡ್ಕೊಳ್ತಿದ್ರು. ನರೇಂದ್ರ ಮೋದಿ ಯಾವುದೋ ರೈತ ಐಡಿಯಾ ಕೊಟ್ಟ, ಅದಕ್ಕೆ ನರೇಂದ್ರ ಮೋದಿ ಏನು ಮಾಡಿದ್ರು, ಯೂರಿಯಾಕ್ಕೆ ಬೇವಿನ ಎಣ್ಣೆ ಮಿಕ್ಸ್ ಮಾಡಿಸಿದ್ರು. ಬೇವಿನ ಎಣ್ಣೆ ಮಿಕ್ಸ್ ಮಾಡಿದರೆ ಅದು ಫ್ಯಾಕ್ಟ್ರಿಗಳ ಕೆಲಸಕ್ಕೆ ಬರಲ್ಲ, ಆದರೆ ರೈತನಿಗೆ ಮಾತ್ರ ನಷ್ಟ ಆಗಲ್ಲ. ಪರಿಣಾಮ ಏನು ಗೊತ್ತೇನು, ಒಂದೇ ಒಂದು ಯೂರಿಯಾ ಚೀಲ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಆಗಲ್ಲ, ರೈತನಿಗೆ ಸುಲಭವಾಗಿ ಸಿಗುವಂತಾಯ್ತಲ್ಲ, ನಾನು ಕಟ್ಟಿದ ಟ್ಯಾಕ್ಸ್ ಒಂದಿನಿತೂ ಮೋಸವಾಗದಂತೆ ರೈತನಿಗೆ ಸಿಗುವಂತಾಯ್ತಲ್ಲ, ಇದು ನರೇಂದ್ರ ಮೋದಿ ವ್ಯವಸ್ಥೆಯನ್ನು ನೆಟ್ಟಗೆ ಮಾಡಿದ್ರ ಪರಿಣಾಮ. ನರೇಂದ್ರ ಮೋದಿ ಜಾಗತಿಕ ಮಟ್ಟದಲ್ಲಿ ಭ್ರಷ್ಟಾಚಾರವಾಗದಂತೆ ರಫೇಲ್ನಿಂದ ಹಿಡಿದು ಈ ದೇಶದ ಚಿನುಕ್ ಹೆಲಿಕಾಪ್ಟರ್ನವರೆಗೆ ಒಂದು ಚೂರು ಒಂದು ಪೈಸಾ ವ್ಯರ್ಥವಾಗದೇ ಇರೋ ಥರ ನೋಡಿಕೊಂಡ್ರು. ಎಟ್ ದ ಸೇಮ್ ಟೈಮ್ ಕೆಳಗಿನ ಹಂತದಲ್ಲೂ ಇರಬಹುದಾಗಿರುವ ಭ್ರಷ್ಟಾಚಾರವನ್ನು ಕಡಿತಾ ಬಂದರು. ಮಿತ್ರ, ಇಂಥ ಮನುಷ್ಯ ಸಿಗೋದು ಭಾಳ ಕಷ್ಟ. ಅದು ಚೆನ್ನಾಗಿ ಗೊತ್ತಿರೋದ್ರಿಂದಲೇ ಉಳಿದ 28 parties ಒಟ್ಟಾಗಿ ನಿಂತ್ಕೊಂಡು ಹೆಂಗಾದರೂ ಮಾಡಿ ನರೇಂದ್ರ ಮೋದಿನ ಸೋಲಿಸ್ಬೇಕಲ್ಲ ಅಂತಿರೋದು. ಏನು ವಿಚಿತ್ರ ನೋಡಿ, ಒಟ್ಟಾಗಿರೋರು ಯಾರ್ಯಾರು, ಸೋನಿಯಾ ಗಾಂಧಿ ಮಗ, ದೇವೇಗೌಡ ಅವನ ಮಗ, ಫಾರೂಕ್ ಅಬ್ದುಲ್ಲಾ ಅವನ ಮಗ, ಮುಲಾಯಂ ಸಿಂಗ್ ಯಾದವ್ ಅವನ ಮಗ, ಲಾಲು ಪ್ರಸಾದ್ ಯಾದವ್ ಅವನ ಮಗ, ಚಂದ್ರಶೇಖರ್ ಅವನ ಮಗ, ನೀವು ಚಂದ್ರಬಾಬು ನಾಯ್ಡು ಮಕ್ಕಳು ಮೊಮ್ಮಕ್ಕಳು, ಇವರೆಲ್ಲರ ಎದುರುಗಡೆ ನಾವು ಫೀಲ್ಡ್ ಮಾಡ್ತಾ ಇರೋ ಕ್ಯಾಂಡಿಡೇಟ್ ಯಾರು ಗೊತ್ತಾ, ದೇಶದ ಮಗ ನರೇಂದ್ರ ಮೋದಿ ಅಂತ. ಇದು ನಾವು ಫೀಲ್ಡ್ ಮಾಡ್ತಿರೋ ಕ್ಯಾಂಡಿಡೇಟ್. ಈಗ ಈ ಅಯೋಗ್ಯರ ಮಕ್ಕಳುಗಳು ಗೆಲ್ತಾರೋ, ನಾನು ಅಯೋಗ್ಯರು ಅಂತ ಯಾಕೆ ಬಳಸ್ತೀನಿ ಅಂತಂದರೆ, ಒಬ್ಬರಿಗಾದರೂ ನಾನು ಪ್ರಾಮಾಣಿಕ ಅಂತ ಕನ್ನಡಿ ಮುಂದೆ, ನಮ್ಮ ಎದುರುಗಡೆ ಹೇಳೋದು ಬೇಡ, ಅವನು ಕನ್ನಡಿ ಮುಂದೆ ನಿಂತುಕೊಂಡು ನಾನು ಪರಮ ಪ್ರಾಮಾಣಿಕ, ಒಂದು ಚೂರು ಮೋಸ ಮಾಡಲಿಲ್ಲ, ನರೇಂದ್ರ ಮೋದಿಗೆ ಎದುರಾಗಿ ನಿಲ್ಲಬಲ್ಲವನು ನಾನು ಅಂತ ಹೇಳ್ಕೊಂಡು ಬಿಡಲಿ ಕನ್ನಡಿ ಮುಂದೆ, ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ ಮಿತ್ರರೇ. ಸೋನಿಯಾ ಗಾಂಧಿ ಪರಿವಾರದ ಬಗ್ಗೆ ನಾನು ಮಾತೇ ಆಡಲ್ಲ, ಅದು ಬೇಲ್ ಪರಿವಾರ ಅಂತ, ಬೇಲ್ಪುರಿ ಪರಿವಾರ ಅಂತ ಎಲ್ಲರೂ ಹೇಳ್ತಿದ್ರು. ಯಾಕೆ ಅಂದರೆ ಇಡೀ ಫ್ಯಾಮಿಲಿ ಬೇಲಲ್ಲಿದೆ ಅಂತ. ಸೋನಿಯಾ ಗಾಂಧಿ ಆನ್ ಬೇಲ್, ರಾಹುಲ್ ಗಾಂಧಿ ಆನ್ ಬೇಲ್, ವಾದ್ರಾ ಆನ್ ಬೇಲ್,
ಕಾಂಗ್ರೆಸ್ಸಿನ ಗೌರ್ಮೆಂಟ್ನ ಹಣಕಾಸು ಸಚಿವ ಪಿ ಚಿದಂಬರಂ ಆನ್ ಬೇಲ್, ಪಿ ಚಿದಂಬರಂ ಹೆಂಡತಿ ಆನ್ ಬೇಲ್, ಪಿ ಚಿದಂಬರಂ ಮಗ ಕಾರ್ತಿ ಚಿದಂಬರಂ ಆನ್ ಬೇಲ್. ಪಿ ಚಿದಂಬರಂ ಅಂತೂ ವರ್ಲ್ಡ್ ರೆಕಾರ್ಡ್, 11ನೇ ಬಾರಿಗೆ ಈ ಬೇಲನ್ನು ಪಡ್ಕೊಳ್ತಾ ಇರೋನು. ಪ್ರತಿ ಬಾರಿ ಇನ್ನೇನು ಅರೆಸ್ಟ್ ಮಾಡ್ತಾರೆ ಅಂದಾಗ ಕೋರ್ಟ್ ಮುಂದೆ ಹೋಗ್ತಾನೆ, ಬೇಲ್ ಕೊಡಿ ಅಂತ ಪೋಸ್ಟ್ಪೋನ್ ಮಾಡಿಸ್ಕೊಂಡು ಬಂದು 11ನೇ ಬಾರಿ ಪೋಸ್ಟ್ಪೋನ್ ಮಾಡಿಸ್ಕೊಂಡ್ರು. ವರ್ಲ್ಡ್ ರೆಕಾರ್ಡ್ ಯಾರ ತಲೆಗಾದರೂ ಇದ್ದರೆ ಅದು ಪಿ ಚಿದಂಬರಂ ತಲೆಗಿದೆ. ಪಿ ಚಿದಂಬರಂ ಹಂಗಿರುವಂಥವ್ನು. ಇದು ಪಿ ಚಿದಂಬರಂನ ಕಥೆ. ಇಡೀ ಇವ್ರು ಹೆಂಗಿದ್ದಾರೆ ಅಂತಂದ್ರೆ ಭ್ರಷ್ಟಾಚಾರದ ಕೂಪ. ನೀವು ಆ ಕಡೆ ಹೋದರೆ ಮುಲಾಯಂ ಸಿಂಗ್ ಯಾದವ್ನ ಮಗ ಅಖಿಲೇಶ್ ಬಗ್ಗೆ ನಾನು ಇನ್ನೇನು ಮಾತಾಡ್ಲಿಕ್ಕೆ ಹೋಗಲ್ಲ, ಭ್ರಷ್ಟಾಚಾರದ ಹಗರಣಗಳು ಭಾಳ. ಆದರೆ ಸುಮ್ಮನೆ ನಂಗೆ ಫನ್ನಿ ಅನ್ಸೋದು ಒಂದು ಏನು ಅಂತಂದರೆ, ಅವ್ನ ಸಿ ಎಂ ಸ್ಥಾನ ಕಳ್ಕೊಂಡಾಗ ಮನೆ ಬಿಡ್ಲಿಕ್ಕೆ ತಯಾರಿರಲಿಲ್ಲ, ಓಡಿಸಿದ್ರು ಅವನು, ಹೋಗು ಫಸ್ಟ್ ಇಲ್ಲಿಂದ ಅಂತ ಸುಪ್ರೀಂ ಕೋರ್ಟ್ ಹೇಳಬೇಕಾಗಿ ಬಂತು ಹೋಗು ಅಂತ. ಹೋಗುವಾಗ ಏನು ಮಾಡ್ದಾಗ ಗೊತ್ತಾ, ಆ ಮನೆಗೆ ಹಾಕಿದ್ದ ಟಾಯ್ಲೆಟ್ ಎಲ್ಲ ತೊಗೊಂಡು, ಆ ಮನೆಗೆ ಹಾಕಿದ್ದ ಟೈಲ್ಸ್ ಎಲ್ಲ ಕಿತ್ಕೊಂಡೋದ, ಆ ಮನೆಗೆ ಹಾಕಿದ್ದ ಜೂಮರ್ಸ್ ಏನು ಶಾಂಡಿಲಿಯರ್ಸ್ ಅಂತಾರೆ ಅದನ್ನು ಕಿತ್ಕೊಂಡೋದ, ಲೈಟ್ಸನ್ನು ಕಿತ್ಕೊಂಡೋದ, ಕೊನೆಗೆ ಒಳಗಿದ್ದಂಥ ನಲ್ಲಿಗಳನ್ನೆಲ್ಲ ಕಿತ್ಕೊಂಡೋದ. ಅಲ್ಲೊಬ್ಬ ಪತ್ರಕರ್ತರು, ಯು ಪಿ ಪತ್ರಕರ್ತರನ್ನು ಕೇಳಿದೆ, ಟಾಯ್ಲೆಟಲ್ಲಿ ಸಿಂಕ್ ಆದರೂ ಬಿಟ್ಟಿದ್ದ ನಾನು ನೋಡು ಮಾರೆ ಅಂತ. ನಂಗೆ ಯಾಕೋ ಡೌಟ್ ಬಂತು, ಯಾಕೆ ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತ ಅಂದರು, ಇಂಪೋರ್ಟೆಡ್ ಟೈಲ್ಸ್ ಇವೆ ಅಂತ, ಇಂಪೋರ್ಟೆಡ್ ಫಿಟ್ಟಿಂಗ್ಸ್ ಇವೆಲ್ಲ ಅಂತ. ನಾನು ಕೇಳಿದೆ, ಇಂಪೋರ್ಟೆಡ್ ಯಾರು ದುಡ್ಡಲ್ಲಿ ಹಾಕಿದ್ದು? ನಾನು ನೀವು ಕಟ್ಟಿದ ಟ್ಯಾಕ್ಸ್ ದುಡ್ಡಲ್ಲಿ ಹಾಕಿದ್ದನ್ನು ಮನೆಗೆ ಹೊಸ ಮನೆಗೆ ಹೋಗಬೇಕಾದ್ರೆ ಕಿತ್ಕೊಂಡು ಹೋಗುವಂಥವ್ರ ಕೈಯಲ್ಲಿ ದೇಶ ಕೊಡ್ತೀರಾ? ಮಾಯಾವತಿ ನಾನು ಮಾತಾಡಲಿಕ್ಕೆ ಹೋಗಲ್ಲ, ಮಮತಾ ಬ್ಯಾನರ್ಜಿ ಹೇಳಬೇಕಾದ ಅಗತ್ಯವೇ ಇಲ್ಲ. ಸ್ವಲ್ಪ ಪ್ರಾಮಾಣಿಕ ಅಂತ ಅಂದ್ಕೊಂಡಿದ್ದು ಚಂದ್ರಬಾಬು ನಾಯ್ಡು ಅಂತ ನಾನು ಅಂದ್ಕೊಂಡಿದ್ದೆ. ಅವನದು ಅಕೌಂಟ್ ಬ್ಯಾಲೆನ್ಸ್ 2.5 ಕೋಟಿ ಮಾತ್ರ ಇಷ್ಟು ವರ್ಷ ಆದ ನಂತರವು. ಆಮೇಲೆ ಗೊತ್ತಾಯಿತು, ಮೊಮ್ಮಗನ ಅಕೌಂಟ್ ಬ್ಯಾಲೆನ್ಸ್ 18 ಕೋಟಿ ರೂಪಾಯಿ ಅಂತ. ಮೊಮ್ಮಗನಿಗಿನ್ನು 2.5 ವರ್ಷ. ಎಷ್ಟು ದುಡ್ಡು ಕೂಡಿಟ್ಟಿದ್ದಾರೆ ಇವರು ಅಂತಂದರೆ, ಇವ್ರಿಗೆ ಯಾರಿಗೂ ನರೇಂದ್ರ ಮೋದಿ ಮುಂದೆ ನಿಂತ್ಕೊಂಡು ಮಾತನಾಡಬಲ್ಲ ನೈತಿಕ ಪ್ರಜ್ಞೆಯೂ ಇಲ್ಲ. ಅದಕ್ಕೋಸ್ಕರ ಮುಲಾಯಂ ಸಿಂಗ್ ಯಾದವ್ ಮೊನ್ನೆ ಸಂಸತ್ನಲ್ಲಿ ಹೇಳಿದರು, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ತೊಗೊಂಡೋಗಿದೆಯಾ, ನಾನು ದೇವರಲ್ಲಿ ಕೇಳ್ಕೊಳ್ತೀನಿ, ನೀನೇ ವಾಪಸ್ ಪ್ರಧಾನಿ ಆಗಪ್ಪ ಅಂತ. ಕೆಲವರಿಗೆ ಕೊನೆಗಾಲದಲ್ಲಿ ಒಳ್ಳೆ ಬುದ್ಧಿ ಕೊಡ್ತಾನಂತೆ ದೇವರು. ಹಾಗೆ ಮುಲಾಯಂ ಸಿಂಗರಿಗೆ ಒಂದು ಒಳ್ಳೆ ಬುದ್ಧಿ ಬಂದಿದೆ, ನನ್ನ ಮಗ ಏನಾದರೂ ಆಗಿಬಿಟ್ರೆ ದೇವರಾನೆಗೂ ಹಾಳಾಗೋಗ್ಬಿಡುತ್ತೆ, ನೀನೇ ಕಂಟಿನ್ಯೂ ಆಗು ಅಂತ ಸೋನಿಯಾ ಗಾಂಧಿ ಪಕ್ಕದಲ್ಲಿ ದೇವೇಗೌಡರ ಪಕ್ಕದಲ್ಲಿ ಕೂತ್ಕೊಂಡು ಮಾತನಾಡಿದ್ರು. ಆದರೆ ನಂಗೆ ದೇವೇಗೌಡರದ್ದು ವಿಚಿತ್ರ ಅನಿಸೋದು. ದೇವೇಗೌಡರದ್ದು ಹೇಗೆ ಅಂತಂದರೆ, ಈ ರಾಜ್ಯವನ್ನು ಕೇಳ್ಕೊಳ್ತಿದ್ದಾರೆ, 8 ಸೀಟ್ ಗೆಲ್ಲಿಸ್ಬಿಡಿ, ನಾನೇ ಪ್ರಧಾನಿ ಆಗ್ತೀನಿ ಸಲ. ಅವ್ರದ್ದು ಭಾಳ ವಿಚಿತ್ರಪ್ಪ, 37 ಗೆದ್ರೆ ಸಿ ಎಂ ಆಗ್ತಾರೆ, 8 ಗೆದ್ರೆ ಪಿ ಎಂ ಆಗ್ತಾರೆ, ಭಾಳ ವಿಚಿತ್ರಪ್ಪ. ಅದು ಹೆಂಗೆ ಸಾಧ್ಯವೋ ನನಗೂ ಗೊತ್ತಿಲ್ಲ. ಹೆಂಗೆ ಬೇಕಿದ್ರು ಏನಕ್ಕೇನ ಪ್ರಕಾರಣೆಯನ್ನು ನಾನು ಒಪ್ಪು ದುಡಬೇಕಲ್ಲಿ ಅಂತ, ಹೆಂಗಾದರೂ ಒಪ್ಪು ಕೂತ್ಬಿಡ್ತೀನಿ ಅಂತ. ಆದರೆ ವಿಚಿತ್ರ ನೋಡಿ ಹೆಂಗಿದೆ ಅಂತ, ಯಾರಾದರೂ ಇಲ್ಲಿ JDS ಕಾರ್ಯಕರ್ತರಿದ್ದರೆ ನಾನು ಶತಶತ ನಮನಗಳನ್ನು ಸ್ವೀಕಾರ ಮಾಡಿ. ನೀವು ನಂಗೆ ಭಾಳ ಹೆಮ್ಮೆ ಇದೆ ನಿಮ್ಮ ಬಗ್ಗೆ. ಯಾಕೆ ಹೆಮ್ಮೆ ಇದೆ ಅಂತಂದರೆ, ನೀವು ಮೊದಲು ಇದೇ ಯಡಿಯೂರಪ್ಪನವ್ರ ಜೊತೆಗೆ ಸರ್ಕಾರ ಮಾಡಿದಾಗ ಕುಮಾರಸ್ವಾಮಿ, ಎಲ್ಲ JDS ಕಾರ್ಯಕರ್ತರು ಹೇಳ್ತಿದ್ರು ಯಡಿಯೂರಪ್ಪ ಗ್ರೇಟಪ್ಪ ಅಂತ. ಸ್ವಲ್ಪ ಕಾಲ ಕಳೀತು, ದೇವೇಗೌಡರು ಹೇಳಿದರು, ಈ ಸಿದ್ದರಾಮಯ್ಯ ಇದಾನಲ್ಲ ಅವನಂಥ ಭ್ರಷ್ಟ ಸರ್ಕಾರವನ್ನು ಕರ್ನಾಟಕದಲ್ಲಿ ಯಾರೂ ನಡೆಸಲಿಲ್ಲ ಅಂತ ಎಲ್ಲ JDS ಕಾರ್ಯಕರ್ತರು ಸಿದ್ದರಾಮಯ್ಯನ ಬೈಲಿಕ್ಕೆ ಶುರು ಮಾಡಿದರು. ಸ್ವಲ್ಪ ದಿನ ಆಯಿತು, ಇವ್ರಿಗೆ ಎಲೆಕ್ಷನ್ ರಿಸಲ್ಟ್ ಬಂತು, ಸಿದ್ದರಾಮಯ್ಯನ ಜೊತೆನೇ ಸೇರಿಕೊಂಡು ಅಧಿಕಾರ ಮಾಡಬೇಕಾಗಿ ಬಂತು. ಈಗೆಲ್ಲ JDS ಕಾರ್ಯಕರ್ತರು ದೇವೇಗೌಡರು ಹೊಗಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಸಿದ್ದರಾಮಯ್ಯ ಭಾಳ ಒಳ್ಳೆಯವರು ಅನ್ಬೇಕಾಗಿ ಬಂತು. ಇನ್ನು ಸ್ವಲ್ಪ ದಿನಕ್ಕೆ ಸಿದ್ದರಾಮಯ್ಯ ಈ ಗೌರ್ಮೆಂಟನ್ನು ಹೇಳಿದು, ಇವರೇನಾದರೂ ಯಡಿಯೂರಪ್ಪನ ಜೊತೆ ಸೇರೇನಾದರೂ ಗೌರ್ಮೆಂಟ್ ರಚಿಸ್ಬಿಟ್ರೆ ಯಡಿಯೂರಪ್ಪ ಒಳ್ಳೆಯನಪ್ಪ, ನಾವು ಯಾವಾಗ ಕೆಟ್ಟವನದಿದ್ದೀವಿ ಎಂದು ಹೇಳಬೇಕಾದ ಅನಿವಾರ್ಯತೆ ಬರುತ್ತೆ. ಪಾಪ ಇವರಿಗೆ ಒಂದು ಕುಟುಂಬ ಹೇಳಿದ್ದನ್ನು ಇವರೆಲ್ಲರೂ ಅನುಮೋದಿಸಬೇಕು. ಆದರೆ ನರೇಂದ್ರ ಮೋದಿ ನಮ್ಮೆಲ್ಲರ ಕುಟುಂಬ ಹೇಳಿದ್ದನ್ನು ಅನುಮೋದಿಸ್ತಾರಲ್ಲ, ಇದು ನರೇಂದ್ರ ಮೋದಿಯ ಡಿಫ್ರೆನ್ಸು ಅಂತ ಅಂತಾರೆ. ನಮಗೂ ಅವ್ರಿಗಿರೋ ಡಿಫ್ರೆನ್ಸ್ ಅದು. ಇವರೆಲ್ಲರದು ಪರಿವಾರವೇ ದೇಶ ಎನ್ನುವಂಥ ಪಾರ್ಟಿ ನರೇಂದ್ರ ಮೋದಿ. ಇದು ದೇಶವೇ ನನ್ನ ಪರಿವಾರ ಎನ್ನುವಂಥ ಭಾವ. ನನಗೆ ಭಾಳ ಕೆಲವೊಂದ್ಸಲ ಅನಿಸುತ್ತೆ, ನರೇಂದ್ರ ಮೋದಿಯವರ ಪರಿವಾರದಲ್ಲಿ ನಾನೂ ಒಬ್ಬ ಸದಸ್ಯ, ನೀವು ಒಬ್ಬ ಸದಸ್ಯ ಅನ್ನೋದನ್ನು ಯಾವತ್ತೂ ಮರಿಬೇಡಿ ಅಂತ. ಕೊನೆಯ ಹಂತದವರೆಗೂ ನಮಗೋಸ್ಕರ ಬದುಕಿರುವಂಥ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ. ಹೀಗಾಗಿ ಕೇಳ್ಕೊಳ್ಳೋದು ಮಿತ್ರರೆ, ಈ ಬಾರಿ ಸೋಲಿಸಿದರೆ ಅದಕ್ಕೆ ಅರ್ಥ ಇಲ್ಲ ಅಂತ. ನಾನು ಈ 28 ಜನ ಗಠಬಂಧನ ಹಿಡ್ಕೊಂಡು ನಿಂತಾಗ ಮೊದಲನೇ ಬಾರಿ ಸತ್ಯ ಭಯ ಆಗಿತ್ತು ನನಗೆ. ಈ ಭಯವನ್ನು ಕಳ್ಕೊಳ್ಳೋದು ಹೆಂಗೆ, ತಮಾಷೆಯಾಗಿ ಮಾತನಾಡ್ತಾ ಇರ್ತೀವಿ ಅಂತ ಹೇಳಿ. ನಾನು ಹಳ್ಳಿಗೆ ಹೋದಾಗ ಹೆಂಗಸರ ಜೊತೆ, ತಾಯಂದ್ರ ಜೊತೆ, ವಯಸ್ಸಾಗಿರೋ ತಾಯಂದರು ತುಂಬ ಚೆನ್ನಾಗಿ ಮಾತನಾಡ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಕೇಳಿದೆ, ಏನಜ್ಜಿ 28 ಜನ ಒಂದಾಗ್ಬಿಟ್ಟಿದ್ದಾರೆ ಮೋದಿನ ಸೋಲಿಸ್ಲಿಕ್ಕೆ, ಏನನ್ಸುತ್ತೆ ಭಯ ಆಗ್ತಿಲ್ವಾ ಅಂದೆ ನಾನು. ಅಜ್ಜಿ ಒಂದೇ ಮಾತು ಹೇಳ್ತು, ಮಗ 100 ಕತ್ತೆ ಸೇರಿದ್ರು ಒಂದು ಕುದುರೆ ಆಗಲ್ಲ ಕಣ, ಬಿಡು ಮಗ, ಯಾಕೋ ತಲೆ ಕೆಡ್ಕೊಳ್ತೆ. ನನಗೆ ಸ್ವಲ್ಪ ವಿಶ್ವಾಸ ಬಂತು, ಶಬಾಷ್ ಅಂತ. ಅದರ ಪರಿಣಾಮ ಇವತ್ತಿವತ್ತು ಗೊತ್ತಾಗ್ತಿದೆ, ಈ ಕತ್ತೆಗಳು ಎಷ್ಟರ ಮಟ್ಟಿಗೆ ಬಡದಾಡ್ತಿವೆ ಅಂತಂದರೆ, ನನಗೆ ಯಾರೋ ಹೇಳಿದರು, ನಾಯಿಗಳು ಜೊತೆಯಲ್ಲೇ ಇರ್ತವೆ, ಅವುಗಳು ಕಿತ್ತಾಟ ಮಾಡೋದು ಯಾವಾಗ ಅಂದರೆ ಒಂದು ತುಂಡು ಮಾಂಸ ಬಿದ್ದಾಗಲೇ ಕಿತ್ತಾಟ ಮಾಡೋದು ಅಂತ. ಸೊ ಈಗ ಮಾಂಸದ ತುಂಡು ಬೀಳುವಂಥ ಟೈಮ್ ಬಂದಿದೆಯಲ್ಲ, ಎಂಥ ಕಿತ್ತಾಟ ಅಂತಂದರೆ ಎಲ್ಲೂ ಕೂಡ ಯಾರೂ ಗಠಬಂಧನ ಮಾಡ್ಕೊಳ್ಳಿಕ್ತಾ ಇರಲಿಲ್ಲ. ಎಲ್ಲರೂ ಪ್ರಧಾನಿ ಆಗಬೇಕು, ಗಠಬಂಧನ ಮಾಡ್ಕೊಳ್ಳಿಕ್ತಾ ಇರಲಿಲ್ಲ. ಕರ್ನಾಟಕದಲ್ಲಿ ಕಿತ್ತಾಟ ಇದೆ, 8 ಸೀಟು 12 ಸೀಟು ಅಂತ. ಆ ಕಡೆ ಪಶ್ಚಿಮ ಬಂಗಾಳದಲ್ಲಿ ಕಿತ್ತಾಟ ನಡೀತಿದೆ, ದೀದಿ ಹೇಳಿದ್ದಾಳೆ, ನಾನು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ.
ಕಾಂಗ್ರೆಸ್ ಬರೋಂಗಿಲ್ಲ ಇಲ್ಲಿ ಅಂತ ಕಾಂಗ್ರೆಸ್ ಬಂಗಾಳದಲ್ಲಿ ಕಿತ್ತಾಟಕ್ಕೆ ಶುರು ಹಚ್ಕೊಂಡಿದೆ. ಆ ಕಡೆ ಯು ಪಿನಲ್ಲಿ 38, 37, 3 ಸೀಟು 38 ಸೀಟು ಎಸ್ ಪಿ, 37 ಸೀಟು ಬಿ ಎಸ್ ಪಿ, ಕಾಂಗ್ರೆಸ್ಸಿಗೆ 2 ಸೀಟು. ಯಾವ ದುರವಸ್ಥೆ ರೀ ಕಾಂಗ್ರೆಸ್ದು. 2 ಸೀಟಿಗೆ ಇಳಿಸಿದ್ರು ಕಾಂಗ್ರೆಸ್ನ. ಎಲ್ಲಿವರೆಗೂ ಆಯಿತು ಅಂದರೆ ಆಂಧ್ರದಲ್ಲಿ ಚಂದ್ರಬಾಬು ಅವರು ಹೇಳಿದ ಕಾಂಗ್ರೆಸ್ ಜೊತೆಗೆ ಮಾತ್ರ ನಾನು ಒಪ್ಪಂದ ಮಾಡ್ಕೊಳ್ಳಲ್ಲ ಅಂತ. ಯಾಕೆಂದರೆ ಅವನಿಗೆ ಭಯ ಇದೆ, ಕಾಂಗ್ರೆಸ್ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರೆ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಬರ್ತಾನೆ, ಅವನು ಎಲ್ಲೆಲ್ಲಿ ಬರ್ತಾನೋ ಅಲ್ಲಿ ಸೋಲ್ತಾರೆ ನಮ್ಮ ಜನ ಅಂತ. ಅದಕ್ಕೆ ಭಯಕ್ಕೆ ಪ್ರಚಾರವೇ ಬೇಡ, ನೀವು ಬರೋದೇ ಬೇಡ ಅಂತ. ಇವ್ರು ಎಲ್ಲೆಲ್ಲಿ ನಾವು ಮಾಡಿಕೊಂಡು ಗಠಬಂಧನ ಮಾಡಿಕೊಂಡು ಒಂದಾಗ್ಬೋದು ಅಂದ್ಕೊಳ್ಳೋದು ಎಲ್ಲ ಕಿತ್ಕೊಂಡು ಹೋಗ್ತಿದೆ. ಹೀಗಾಗಿ ಅವರಿಗೆ ಈಗ ಕೇಜ್ರಿವಾಲ್ ಡೆಲ್ಲಿನಲ್ಲಿ ಪ್ರಭಾವ ಕಳ್ಕೊಳ್ತಿದ್ದಾನೆ, ಅವನ ಜೊತೆ ಒಪ್ಪಂದ ಮಾಡ್ಕೊಳ್ಳೋದು ಬೇಡ ಅಂತ ಕಾಂಗ್ರೆಸ್ಸೇ ಹಿಂದೆ ನಿಂತುಬಿಟ್ಟಿದೆ. ಕೇಜ್ರಿವಾಲ್ ಮೊನ್ನೆ ಹೇಳಿದ ಮಾತು ಕೇಳಬೇಕು, ಥೂ, ಯಾರ್ಯಾರು ಆಮ್ ಆದ್ಮಿ ಪಾರ್ಟಿ ಅಂತ ತಿರುಗಾಡ್ತಿದ್ರು ಅವ್ರು ತಮ್ಮ ತಲೆ ತಾವೇ ಚಚ್ಕೋಬೇಕು. ಕೇಜ್ರಿವಾಲ್ ಏನು ಹೇಳಿದಾನೆ ಗೊತ್ತಾ, ನಾನು ಕಾಂಗ್ರೆಸ್ಸನ್ನು ಬೇಡಿಕೊಂಡೆ, ಕಾಲಿಗೆ ಬಿದ್ದು ಕೇಳಿಕೊಂಡೆ, ಎಷ್ಟಾದರೂ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ, ನಾನು ಎಷ್ಟು ಅಂತ ಹೇಳಲಿ, ಏನು ಅಂತ ಮಾಡಲಿ ಅಂತ ಕಾಂಗ್ರೆಸ್ಸಿಗೆ ಕಾಲು ಬಿಡ್ಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ. ಇದು ಮಹಾಗಠಬಂಧನ್ ಛಿದ್ರವಾಗ್ತಾ ಇರುವಂತ ರೀತಿ. ಆದರೆ ಅಟ್ ದ ಸೇಮ್ ಟೈಮ್ ನರೇಂದ್ರ ಮೋದಿ ನಮ್ಮೆಲ್ಲರನ್ನೂ ಸೇರಿಸ್ಕೊಂಡು ಹೆಂಗೆ ಬಲಾಢ್ಯವಾಗಿ ನಿಲ್ತಿದ್ದಾರೆ ಅಂತಂದರೆ, ಮಿತ್ರ ನನಗಂತೂ ಡೌಟ್ ಇಲ್ಲ, ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಹಾಗೇ ಆಗ್ತಾರೆ ಅನ್ನೋದರಲ್ಲಿ ನನಗಂತೂ ಪ್ರಖರವಾದ ವಿಶ್ವಾಸ ಇದೆ. ಅದಕ್ಕೆ ನಿಮ್ಮನ್ನು ಕೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ. ನಮ್ಗೆ ಅನೇಕ ಬಾರಿ ನಮ್ಮ ನಮ್ಮ ಕ್ಷೇತ್ರದ ಪ್ರತಿನಿಧಿಗಳ ಮೇಲೆ ಕೋಪ ಇರುತ್ತೆ. ನಮ್ಗೆ ಅನೇಕ ಬಾರಿ ಹೆಂಗಿರುತ್ತೆ ಅಂದರೆ, ಇದಿಲ್ಲಲ್ಲ ಇಡೀ ದೇಶದ ಎಲ್ಲ ಕಡೆಯಲ್ಲೂ ಇದು ಯಾವಾಗ ಆಗಿತ್ತು ಅಂತಂದರೆ, ಅಟಲ್ ಜಿ ಪ್ರಧಾನಿ ಆಗೋದು ಖಾತ್ರಿ ಅಂತ ನಮ್ಗೆ ಗೊತ್ತಾದಾಗ ನಮ್ಮವ್ರು ಏನು ಅನ್ಕೊಂಡ್ರು ಗೊತ್ತಾ, ಅಟಲ್ ಜಿ ಪ್ರಧಾನಿ ಆಗೇ ಆಗ್ತಾರೆ, ನಮ್ಮ ಎಂಪಿಗೆ ಒಂದು ಪಾಠ ಕಲಿಸ್ಬೇಕು ಅಂತ. ಹಿಂಗೆ ಅಂದ್ಕೊಂಡೆ ಎಲ್ಲರೂ ತಮ್ಮ ತಮ್ಮ ಎಂಪಿಗಳನ್ನು ಕಳ್ಕೊಂಡ್ರು, ಅಟಲ್ ಜಿ ಪ್ರಧಾನಿ ಆಗಲೇ ಇಲ್ಲ. ನಾನು ಒಂದೇ ಒಂದು ಮಾತು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಮಿತ್ರರೇ, 272 ಇಸ್ ದ ಮ್ಯಾಜಿಕ್ ನಂಬರ್. 271 ಬಂದ್ರೂ ಈ ಅಯೋಗ್ಯರು ಏನು ಮಾಡ್ತಾರೆ ಗೊತ್ತಾ, ಇನ್ನು ಉಳಿದವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು ಗೌರ್ಮೆಂಟ್ ಮಾಡ್ತಾರೆ, ನರೇಂದ್ರ ಮೋದಿನ ಆಚೆ ಇಟ್ಬಿಡ್ತಾರೆ, 1 ಸೀಟು ಕಳ್ಕೊಳ್ಳಿಕ್ಕಿಲ್ಲ ಅಂತ. ಹೀಗಾಗಿ ನಿಮ್ಮ ಎಲ್ಲ ವೈರುಧ್ಯಗಳನ್ನು, ಎಲ್ಲ ದ್ವೇಷಗಳನ್ನು, ಎಲ್ಲ ನೋವುಗಳನ್ನು, ಎಲ್ಲ ಆತಂಕಗಳನ್ನು ಬದಿಗಿಟ್ಟು ರಾಷ್ಟ್ರಕ್ಕೋಸ್ಕರ ಜೊತೆ ಕೇಳಬೇಕು ಅನ್ನೋ ಕೇಳಲಿಕ್ಕೋಸ್ಕರವೇ ನಮ್ಮ ಮಿತ್ರರೇ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಒಂದು ಮಾತು ಹೇಳ್ತಾರೆ, ನನಗೆ ಈ ಮಾತನ್ನು ಓದೋವರೆಗೂ ನಾನು ಜನರಿಗೆ ಹೆಂಗೆ ಕನ್ವಿನ್ಸ್ ಮಾಡೋದು ಅಂತ ಪ್ರಶ್ನೆ ಇತ್ತು. ನನಗೆ ಕನ್ವಿನ್ಸ್ ಆಗೋದೇ ಕಷ್ಟ ಇತ್ತು. ಅನೇಕ ಬಾರಿ ಈ ಪ್ರಶ್ನೆಗಳಿವೆ. ಪಂಡಿತ್ ದೀನದಯಾಳ್ಜಿ ಉಪಾಧ್ಯಾಯರು ಹೇಳ್ತಾರೆ, ನೀವು ವೋಟ್ ಮಾಡಲಿಕ್ಕೆ ಹೋಗುವಾಗ 3 ಪ್ರಶ್ನೆ ಕೇಳ್ಕೊಳ್ಳಿ ಅಂತ. ಸರಿಯಾಗಿ ಕೇಳಿಸ್ಕೊಳ್ಳಿ, ಭಾಳ ಚೆನ್ನಾಗಿದೆ. ಮೊದಲನೇ ಪ್ರಶ್ನೆ, ವೋಟು ಪಕ್ಷಕ್ಕೆ ಹಾಕಬೇಕೋ ರಾಷ್ಟ್ರಕ್ಕೆ ಹಾಕಬೇಕೋ ಅಂತ ಪ್ರಶ್ನೆ ಬಂದಾಗ, ರಾಷ್ಟ್ರಕ್ಕೆ ವೋಟ್ ಹಾಕಿ ಪಕ್ಷಕ್ಕಲ್ಲ ಅಂತ ದೀನದಯಾಳ್ ಉಪಾಧ್ಯಾಯರು ಹೇಳೋದು. ಎರಡನೇ ಪ್ರಶ್ನೆ, ಪಕ್ಷಕ್ಕೆ ವೋಟ್ ಹಾಕಬೇಕೋ ವ್ಯಕ್ತಿಗೆ ವೋಟ್ ಹಾಕಬೇಕು ಅಂದಾಗ, ಪಕ್ಷಕ್ಕೆ ವೋಟ್ ಹಾಕಿ ವ್ಯಕ್ತಿಗಲ್ಲ ಅಂತ. ವ್ಯಕ್ತಿ ಮೇಲೆ ಆಕ್ರೋಶ ಇರಲಿ, ವ್ಯಕ್ತಿ ಮೇಲೆ ನಿಮ್ಮ ಕೋಪ ಇರಲಿ, ನಾನು ಹೋದಾಗ ಮಾತಾಡಿಸ್ಲಿಲ್ಲ, ನಮ್ಮ ಕೆಲಸ ಮಾಡಲಿಲ್ಲ, ನಮ್ಮ ಊರಿಗೆ ಬರಲಿಲ್ಲ, ಇವೆಲ್ಲ ಆಕ್ರೋಶ ಇದ್ದರೂ ನನಗೆ ಅವನು ಪ್ರತಿನಿಧಿಸುವ ಪಾರ್ಟಿ ಬೇಕು. ಯಾಕೆಂದರೆ ಆ ಪಾರ್ಟಿಯಿಂದ ನರೇಂದ್ರ ಮೋದಿ ನಿಂತಿರೋದ್ರಿಂದ ಅವರು ರಾಷ್ಟ್ರಕ್ಕೋಸ್ಕರ ಬದುಕಿದ್ದಾರೆ, ಅವರು ಪ್ರಧಾನಿ ಆಗಬೇಕು ಅಂದರೆ ಇದನ್ನು ಕಣ್ಣು ಮುಚ್ಕೊಂಡಾದರೂ ನಾನು ಅವ್ರ ಜೊತೆ ನಿಲ್ಲಬೇಕು ಅಂತ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಹೇಳಿರೋದು, ನಾನು ಹೇಳ್ತಿರೋದಲ್ಲ. ಮೂರನೇದವ್ರು ಹೇಳ್ತಾರೆ, ವ್ಯಕ್ತಿಗೆ ಹಾಕಬೇಕೋ ದುಡ್ಡಿಗೆ ಹಾಕಬೇಕು ಅನ್ನೋ ಪ್ರಶ್ನೆ ಬಂದಾಗ, ದುಡ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಡಿ, ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಏನು ಚೆನ್ನಾಗಿದೆ ರೀ, ಅತ್ಯಂತ ಕೆಳಮಟ್ಟದ್ದು ದುಡ್ಡು, ದುಡ್ಡಿಗಿಂತ ಮೇಲೆ ವ್ಯಕ್ತಿ, ವ್ಯಕ್ತಿಗಿಂತ ಮೇಲೆ ಪಕ್ಷ, ಪಕ್ಷಕ್ಕಿಂತಲೂ ಮೇಲೆ ರಾಷ್ಟ್ರ, ರಾಷ್ಟ್ರಕ್ಕಿಂತ ಮೇಲೆ ನರೇಂದ್ರ ಮೋದಿಯೂ ಇಲ್ಲ. ಇಷ್ಟು ನಾವೇನಾದರೂ ಮನಸ್ಸಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಮಿತ್ರ, ಈ ಬಾರಿ 100% ನಾವು ಗೆಲುವನ್ನು ಸಾಧಿಸ್ಲಿಕ್ಕೆ ಸಾಧ್ಯ. ಈ ಕಾರಣಕ್ಕೋಸ್ಕರವೇ ಟೀಮ್ ಮೋದಿಯನ್ನು ಕಟ್ಕೊಂಡು ಹಳ್ಳಿ ಹಳ್ಳಿ ತಿರುಗಾಡ್ತಿದ್ದೀವಿ. ನಾನಂತೂ ಕಳೆದ 1-1.5 ತಿಂಗಳೊಳಗೆ ಹೆಚ್ಚು ಕಡಿಮೆ 60-65 ಸಾರ್ವಜನಿಕ ಸಭೆಗಳಲ್ಲಿ ದಿನಕ್ಕೆ 2-3 ಕಾರ್ಯಕ್ರಮಗಳಂತೂ ನಾರ್ಮಲ್ಲಾಗಿ ಆಗ್ತವೆ. ಅನೇಕರು ನಾನು ಕೇಳ್ತಾರೆ, ಉತ್ತರ ಕನ್ನಡದಲ್ಲಂತೂ ಭಾಳ ಜಾಸ್ತಿ, ನೀವು ಕೇಳ್ತಿರೋ ಬಿಡ್ತಿರೋ, ನಾನು ಉತ್ತರ ಕನ್ನಡದವನಾಗಿದ್ದರಿಂದ ಇಡೀ ರಾಜ್ಯದಲ್ಲಿ ಕೇಳ್ತಾರೆ, ಚಕ್ರವರ್ತಿ ಎಂ ಪಿನ ಸಲ ನಂಗೆ ಹೋದ್ಸಲೂ ಕೇಳಿದರು. ಹೋದ್ಸಲ ದೇರ್ ವಾಸ್ ಅನ್ ಆಫರ್, ಅದನ್ನು ಆಫರ್ನ ತೆಗೆದಿಟ್ಟು ಪಕ್ಕಕ್ಕಿಟ್ಟು ಹೇಳಿದೆ, ನನಗೆ ನಾನು ಎಂ ಪಿ ಆಗಬೇಕು ಅಂತಿಲ್ಲ, ಆದರೆ ಈ ದೇಶವನ್ನು ಮುನ್ನಡೆಸಬಲ್ಲಂಥ ಸಮರ್ಥ ನಾಯಕನ ಕೈಯಲ್ಲಿ ದೇಶ ಕೊಡಲಿಕ್ಕೋಸ್ಕರ ಬೆವರು ಸುರಿಸಬೇಕು ಅಂತ ಓಡಾಡ್ತಿರೋದು ಎಂ ಪಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಹಂಗಂದಾಗ ಅನೇಕರು ಅಂದ್ಕೊಂಡ್ರು ಚಕ್ರವರ್ತಿ ಮೋಸ್ಟ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಬೇಕು ಅಂತ ಇಷ್ಟ ಇಟ್ಟಿರಬೇಕು ಅಂತ. ಎಮ್ ಎಲ್ ಎಲೆಕ್ಷನ್ನು ಮುಗೀತು, ಮೊದಲನೇ ಎಂ ಪಿ ಎಲೆಕ್ಷನ್ ವೇವ್ ಹಂಗಿದ್ದಾಗಲೇ ನಾನು ಬರಲ್ಲ ಅಂತಿದ್ದವನು, ಈಗೇನು ನಾನು ಎಂ ಪಿ ಕ್ಯಾಂಡಿಡೇಟ್ ಆಗಿ ಬಂದುಬಿಡ್ತೀನಿ ಅಂತ ಖಂಡಿತವಾಗಿಯೂ ಕನಸು ಮನಸ್ಸಿನಲ್ಲೂ ಎಣಿಸಬೇಡಿ. ನಾನು ಅಕಸ್ಮಾತ್ ಉತ್ತರ ಕನ್ನಡ, ಬೇರೆ ಎಲ್ಲಿ ಕೇಳಿದರೂ ಕೂಡ ಇದು ಬೋಗಸ್ ಆಗುತ್ತೆ, ಉತ್ತರ ಕನ್ನಡದಲ್ಲಿ ನನ್ನದೇ ಕ್ಷೇತ್ರ ಇದು, ನಾನು ಹೊನ್ನಾವರದವನಾಗಿರೋದ್ರಿಂದ ನಿಮ್ಮ ಹತ್ರ ತುಂಬ ಪ್ರೀತಿಯಿಂದ ಕೇಳ್ಕೊಳ್ತೀನಿ ಮಿತ್ರರೇ, ಅಕಸ್ಮಾತ್ ಯಾವತ್ತಾದರೂ ನಿಮ್ಮ ಹತ್ರ ವೋಟ್ ಕೇಳಿದರೆ ನಂಗೆ ವೋಟ್ ಹಾಕಬೇಡಿ ಅಂತ. ನನ್ನ ತಲೆ ಕೆಟ್ಟು ಯಾವತ್ತಾದರೂ ಕೇಳಲಿಕ್ಕೆ ಬಂದರೆ ಇಷ್ಟನ್ನಂತೂ ನೇರವಾಗಿ ಹೇಳ್ತೀನಿ, ಇದಕ್ಕಿಂತ ಹೆಚ್ಚು ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ. ಆದರೆ ಒಂದೇ ಒಂದು ಆಸೆ ಇದೆ, ಈ ದೇಶವನ್ನು ಮತ್ತೊಮ್ಮೆ ನರೇಂದ್ರ ಮೋದಿಯವ್ರ ಕೈಯಲ್ಲಿ ಕೊಡೋಣ ಅಂತ. ಆ ಮನುಷ್ಯ ಮಾಡಿರುವ ಕೆಲಸಗಳಿಗೆ
ಆ ಮನುಷ್ಯ ಮಾಡಿರುವ ಕೆಲಸಗಳಿಗೆ ನಾವು ಎಷ್ಟು ತೆಗೆದರೂ ಕಡಿಮೆ. ಯಾಕೆ ಗೊತ್ತಾ, ಕಳೆದ 5 ವರ್ಷಗಳಲ್ಲಿ ಒಂದು ರಜಾ ತೊಗೊಂಡಿಲ್ಲ ರೀ. ಆರ್ ಟಿ ಐ ಅಪ್ಲಿಕೇಶನ್ ಯಾರೋ ಹಾಕಿದ ಮೇಲೆ, ಆರ್ ಟಿ ಐ ಹಾಕಿದ ಮೇಲೆ ಆ ಆರ್ ಟಿ ಐ ಅಪ್ಲಿಕೇಶನ್ಗೆ ಬಂದಿರೋ ರಿಸಲ್ಟಲ್ಲಿ ಹೇಳಿದೆ ಒಂದು ದಿನ ರಜೆ ತೆಗೆದುಕೊಂಡಿಲ್ಲ, ಒಂದು ದಿನ ವೀಕೆಂಡ್ ಮಸ್ತಿ ಮಾಡಲಿಕ್ಕೆ ಎಲ್ಲಾದರೂ ಹೋಗಲಿಲ್ಲ, ವಿದೇಶ ಪ್ರವಾಸವನ್ನು ತನ್ನ ಪರಿವಾರದ ಜೊತೆ ಕಳೆಯಲಿಲ್ಲ, ಹಬ್ಬವನ್ನು ಕೂಡ ಸ್ವಂತಕ್ಕೋಸ್ಕರ ಮಾಡಿಕೊಳ್ಳಿಲ್ಲ. ದೀಪಾವಳಿ ಬಂದರೆ ಸೈನಿಕರ ಜೊತೆ ಕಾಲ ಕಳೀತಾರೆ. ಆತ ತನ್ನ ಹುಟ್ಟಿದ ಹಬ್ಬವನ್ನು ಮಾತ್ರ ಮನೆಗೆ ಹೋಗಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಬರ್ತಾರೆ, ಬಿಟ್ಟರೆ ಸ್ವಂತಕ್ಕೋಸ್ಕರ ಏನೂ ಇಟ್ಕೊಂಡಿಲ್ಲ ರೀ ಮನುಷ್ಯ. ಇಂಥ ಮನುಷ್ಯನ ಮೇಲೆ ಆರೋಪ ಮಾಡುತ್ತೆ ಕಾಂಗ್ರೆಸ್ಸು. ಏನು ಆರೋಪ ಮಾಡುತ್ತೆ ಗೊತ್ತಾ? ಭ್ರಷ್ಟಾಚಾರದ ಆರೋಪ ಅಲ್ಲ ಅವ್ರು ಮಾಡೋದು, ನರೇಂದ್ರ ಮೋದಿ ಅವ್ರ ಹೆಂಡತಿ ಜೊತೆ ಇಲ್ಲ ಅಂತ. ರೀ ಅವ್ರ ಹೆಂಡತಿಗೆ ಪ್ರಾಬ್ಲಮ್ ಇಲ್ಲ, ನಿಮಗೇನು ರೀ ಪ್ರಾಬ್ಲಮ್? ಅವ್ರ ಹೆಂಡತಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಲಿ ಅಂತ ವೃತ ನೇಮ ನಿಷ್ಠೆ ಎಲ್ಲ ಮಾಡ್ಕೊಂಡು ಹಾಯಾಗಿದ್ದಾರೆ. ನಮ್ಮ ಯಜಮಾನರು ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅಲ್ಲಿರಲಿ, ನಾನು ತೊಂದರೆ ಕೊಡಲ್ಲ ಅಂತ ಅವ್ರ ಹೆಂಡತಿ. ನಿಮ್ಗೆ ಯಾಕೆ ಪ್ರಾಬ್ಲಮ್? ನಂಗೆ ಅರ್ಥನೇ ಆಗಲ್ಲ ಇವ್ರಿಗೇನು ಪ್ರಾಬ್ಲಮ್ಮು ಅಂತ. ನರೇಂದ್ರ ಮೋದಿ ಅವ್ರ ಅಮ್ಮನೂ ಕೇಳ್ಕೊಂಡ್ರಂತೆ ನನ್ನ ಜೊತೆ ಬಂದು ಇದ್ಬಿಡು ಅಂತ. ಅವ್ರ ಅಮ್ಮ ಹೇಳಿದ್ರಂತೆ ನಾನು ಬಂದು ನಿನ್ನ ಜೊತೆ ಇದ್ದರೆ ನನ್ನ ಫ್ಯಾಮಿಲಿಯವ್ರು ಆಗಾಗ ಬರ್ತಿರ್ತಾರೆ, ನಿಂಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಕೇಳ್ತಿರ್ತಾರೆ, ನಿನಗೂ ತೊಂದರೆ, ಅದ್ರ ಬದಲು ನಾನು ಇಲ್ಲೇ ಇದ್ದುಬಿಡ್ತೀನಿ, ಯಾವಾಗ ನೋಡಬೇಕು ಅನಿಸುತ್ತೋ ಆಗ ಬಂದುಬಿಡು ಅಂತ ತಾಯಿ ಬಿಟ್ಕೊಡ್ತಾಳೆ. ಏನು ಫ್ಯಾಮಿಲಿ ಅದು? ನರೇಂದ್ರ ಮೋದಿ ಅವರಿಗಿರೋವಂಥ ಇನ್ನೊಂದು ಆರೋಪ, ನರೇಂದ್ರ ಮೋದಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಅಂತ. ಬಟ್ಟೆ ಹಾಕ್ಬಾರ್ದ? ಅದಾದರೂ ಹೇಳ್ಬಿಡು. ಅವ್ರು ಬಟ್ಟೆ ಹಾಕದೆ ತಿರುಗಾಡಬೇಕು ಅಂದರೆ ಹಂಗಾದರೂ ಮಾಡಲಿ ಅಂತ. ನರೇಂದ್ರ ಮೋದಿ ಬಟ್ಟೆ ಹಾಕ್ಕೊಳ್ಳೋದೇ ಒಂದು ದೊಡ್ಡ ಆರೋಪ ಇವರಿಗೆ. ಇವರಿಗೆ ಆರೋಪ ನರೇಂದ್ರ ಮೋದಿ ವಿದೇಶ ಪ್ರವಾಸ. ಈಗ ಕಳೆದ 1-2 ತಿಂಗಳಿಂದ ಇವರ ಆರೋಪ ಏನು ಗೊತ್ತಾ? ನರೇಂದ್ರ ಮೋದಿ ವಿದೇಶ ಪ್ರವಾಸ ನಿಲ್ಲಿಸ್ಬಿಟ್ಟಿದ್ದಾರೆ, ಬರೀ ದೇಶ ಸುತ್ತಾಡ್ತಿದ್ದಾರೆ ಅಂತಂದು ಹೋಗೋ ಕಡೆ 100,000 ಜನ ಸೇರ್ತಿದ್ದಾರಲ್ಲ. ಇವ್ರಿಗೆ ಟೆನ್ಷನ್ನು. ನಾವು ಮಹಾಗಠಬಂಧನ ಮಾಡಿಕೊಂಡು ನರೇಂದ್ರ ಮೋದಿ ಅವ್ರು 100,000 ಜನ ಸೇರ್ತಾರೆ ಅಂತಂದರೆ ಇದು ಭಾಳ ಕಷ್ಟ ಅಂತಂದರೆ, ನರೇಂದ್ರ ಮೋದಿ ಒಂದು ಹವಾ ಎಬ್ಬಿಸಿದ್ದಾರಲ್ಲ, ಈ ಹವಾನ ತಡ್ಕೊಳ್ಳಿಕ್ಕಾಗದೆ ಪತರುಗುಟ್ಟು ಹೋಗಿದೆ ಮಿತ್ರರೇ ಪ್ರತಿಪಕ್ಷಗಳೆಲ್ಲ. ನಾವು ಒಟ್ಟಾಗೋಣ. ನಾನು ಅದಕ್ಕೆ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಾವು ಟೀಮ್ ಮೋದಿ ಕಡೆಯಿಂದ ಒಂದು ಎರಡು ಪೋಸ್ಟರ್ ಮಾಡಿಸಿದ್ದೀವಿ. ಈ ಪೋಸ್ಟರನ್ನು ಇವೆಲ್ಲ ತೆಗೆದುಕೊಂಡು ಹೋಗಬೇಕು ಅಂತ ವಿನಂತಿಸ್ಕೊಳ್ತೀನಿ. ಮೊದಲನೇ ಪೋಸ್ಟರು, ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂತು ಅಂತ. ಇದೊಂದು ದೊಡ್ಡ ಪ್ರಶ್ನೆ ಇದೆ. ನರೇಂದ್ರ ಮೋದಿ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು, ಒಂದು ಹಾಕ್ತೀನಿ ಅಂತ ಹೇಳಿರಲಿಲ್ಲ. ಅವರು ಬ್ಯಾಂಕಲ್ಲಿ ಕಪ್ಪು ಹಣ ಎಷ್ಟಿದೆ ಅಂತಂದರೆ ಹೊರಗಡೆ ತಂದರೆ ಅಷ್ಟು ದುಡ್ಡು ಬರುತ್ತೆ ಅನ್ನೋ ಅಂತ ಅಂದಾಜಿನ ಲೆಕ್ಕಾಚಾರ ಹೇಳಿದ್ರು. ಕಾಂಗ್ರೆಸ್ ಅವರು ಅದನ್ನೇ ಇಟ್ಕೊಂಡು 15 ಲಕ್ಷ ಬಂದಿಲ್ಲ ಅಂತ. ಆದರೆ ಜನ ಇವತ್ತು ಬುದ್ಧಿವಂತರಾಗಿದ್ದಾರೆ. ನಿಮ್ಮನ್ನು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಒಂದು ಮಾತು ಹೇಳಿ, 15 ಲಕ್ಷ ನರೇಂದ್ರ ಮೋದಿ ಕೊಟ್ಟರು, ಅದನ್ನು 5 ಕೆಜಿ ಆಲೂಗಡ್ಡೆ ರೂಪದಲ್ಲಿ ಕೊಟ್ಟಿದ್ರು, ಅದನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದೀವಿ, ಅವನು ಚಿನ್ನ ಯಾವಾಗ ಮಾಡ್ಕೊಡ್ತಾನೋ ಅಂತ ಕಾಯ್ಕೊಂಡು ಕೂತಿದ್ದೀವಿ ಅಂತ ಹೇಳಿ ಏನು ಉತ್ತರ ಹೇಳ್ತಾರೆ ನೋಡೋಣ. ಆದರೆ 15 ಲಕ್ಷ ಹೇಗೆ ಬಂತು ಅನ್ನೋದನ್ನು ನನ್ನ ಮಿತ್ರರು ಬರೆದಿದ್ದಾರೆ. ನನ್ನ ರಕ್ಷಣೆಗಾಗಿ ಬಡಿದಾಡೋ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಮಾಡಿಸ್ಕೊಟ್ರಲ್ಲ, ಅವತ್ತೇ 15 ಲಕ್ಷ ಬಂತು ನನಗೆ, ನೀನೇನು ಕೇಳೋದು ನನಗೆ ಅಂತ. ಪಾಕಿಸ್ತಾನದ ಗಡಿಗೆ ಬಲವಾದ ಬೇಲಿ ಹಾಕಿ ಒಳಗೆ ನುಸುಳಿ ಬಂದಿದ್ದ 600ಕ್ಕೂ ಹೆಚ್ಚು ಉಗ್ರರನ್ನು ಕೊಂದ್ರಲ್ಲ, ಅವತ್ತೇ 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ನಕ್ಸಲ್ರೆಲ್ಲ ಬಾಲ ಮುದುರ್ಕೊಂಡು ಬಿದ್ದಿದ್ದಾರಲ್ಲ, ಇವತ್ತು ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಸದಾ ದೇಶವನ್ನು ಕಾಡ್ತಾ ಇದ್ದ ಪಾಕಿಸ್ತಾನ ಇವತ್ತು ಡಿಮಾನಿಟೈಸೇಷನ್ ಹೊಡೆತ ತಾಳಲಾಗದೆ ಕೈಯಲ್ಲಿ ಭಿಕ್ಷಾ ಪಾತ್ರ ಹಿಡ್ಕೊಂಡು ತಿರುಗಾಡ್ತಿದ್ಯಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಭಯೋತ್ಪಾದನೆಯನ್ನು ಹತ್ತಿಕ್ಕಲಾಗದೆ ಹಿಂದೂ ಭಯೋತ್ಪಾದನೆಯನ್ನು ಒಂದು ಹೆಸರನ್ನೇ ಸೃಷ್ಟಿಸಿ ಸಾಧ್ವಿ ಪ್ರಜ್ಞಾ ಸಿಂಗ್ಗಳನ್ನು ಕೂಡಿ ಹಾಕಿದ್ದಂಥ ನಾಮರ್ದಗಳೆಲ್ಲ ಇವತ್ತು ಬೀದಿ ಬೀದಿ ಅಲ್ದಾಡುವಂತಾಗಿದೆಯಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಗರಿಬಿ ಹಟಾವು ಅನ್ನೋದು ಹೇಳಿಕೆ ಅಷ್ಟೇ ಆಗಿದ್ದಾಗ ನಮ್ಮಂಥ ಬಡವರಿಗೆ ಮನೆ ಕರೆಂಟು ಗ್ಯಾಸ್ ಕೊಟ್ಟು ಕೈಗೊಂದು ಜನ್ಧನ್ ಅಕೌಂಟ್ ಕೊಟ್ಟರಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ನೀವು ಯಾರಾದರೂ ಜನರಿಗೆ ಔಷಧಿಗಳು ನರೇಂದ್ರ ಮೋದಿ ಮಾಡಿರುವಂಥ ಮ್ಯಾಜಿಕ್ ನೀವು ನೋಡಿದರೆ, 100 ರೂಪಾಯಿ ಔಷಧಿ ಮಾಮೂಲಿ ಅಂಗಡಿಯಲ್ಲಿ ಸಿಗೋದಾದರೆ ಜನರಿಗೆ ಅಂಗಡಿಯಲ್ಲಿ 15-20 ರೂಪಾಯಿಗೆ ಸಿಗುವಂಥ ವ್ಯವಸ್ಥೆ ಆಗಿದೆ. ಬಡವರ ಔಷಧಿ ಬಿಲ್ಲನ್ನು ಕಡಿಮೆ ಮಾಡಿದ್ರಲ್ಲ ಮೋದಿ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಮಿಸ್ ಕಾಲ್ ಕೊಡ್ತಿದ್ವಂತೆ ನಾವು. ಸತ್ಯ ಹೇಳಿ, ನರೇಂದ್ರ ಮೋದಿ ಬಂದಾಗಲಿಂದ ಯಾವನಾದರೂ ಮಿಸ್ ಕಾಲ್ ಕೊಟ್ಟಿದ್ದೀವ? ಇವತ್ತು ಮಿಸ್ ಕಾಲ್ ಕೊಡ್ತಾನೆ ಅಂದರೆ ಮಹಾ ಕಂಜೂಸ್ ಅವನು ಜಗತ್ತಿನಲ್ಲಿ ಅಂತ. ಅವನಿಗಿಂತ ಕಂಜೂಸ್ ಮತ್ತೊಬ್ಬ ಇಲ್ಲ ಅಂತ. ನೋಟ್ ಇಟ್, ಇವನು ಎಂಥ ಕಂಜೂಸು ಅಂತ ನೀವು ಅಂದಾಜು ಮಾಡ್ಕೋಬೋದು. ನರೇಂದ್ರ ಮೋದಿ ಬಂದಾಗಲಿಂದ ಕಾಲ್ ಫ್ರೀ ಡಾಟಾ ಫ್ರೀ ಆಗಿದೆಯಲ್ಲ, ಜಗತ್ತಿನಲ್ಲಿ ಎಲ್ಲೂ ಡಾಟಾ ಫ್ರೀ ಸಿಗಲ್ಲ, ನನ್ನ ದೇಶದಲ್ಲಿ ಸಿಗುವಂತೆ ಮಾಡಿದ್ದಾರಲ್ಲ ನರೇಂದ್ರ ಮೋದಿ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಮಿತ್ರ, ಎಲ್ಲಕ್ಕಿಂತ ಭಾಳ ಚಂದ ನಮ್ಮ ಹುಡುಗರು ಬರೆದಿರೋದು ಇದರಲ್ಲಿ ಏನು ಅಂತಂದರೆ, ಪ್ರತಿಭಾವಂತ ದಲಿತರೊಬ್ಬರನ್ನು ಕರ್ಕೊಂಡು ಹೋಗಿ ನರೇಂದ್ರ ಮೋದಿ ರಾಷ್ಟ್ರಪತಿ ಸ್ಥಾನದಲ್ಲಿ ಕೂರಿಸಿ ಅವರಿಗೆ ನಮಸ್ಕಾರ ಮಾಡಿದ್ರಲ್ಲ, ಅವತ್ತು 15 ಲಕ್ಷ ಅಲ್ಲ ಶತಶತಮಾನದ ಕಳಂಕವೂ ತೊಡೆದೋಯಿತು ಭಾರತದ್ದು. ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಇವತ್ತು ಅಂತ. ನರೇಂದ್ರ ಮೋದಿ ಆ ಕೆಲಸ ಮಾಡಿದ್ರು ಅಂತ ಇದೊಂದು ರಿಪೋರ್ಟ್ ಕಾರ್ಡ್ ಇದೆ. ಎರಡನೇದೊಂದು ರಿಪೋರ್ಟ್ ಕಾರ್ಡ್ ಇದೆ. ಈ ರಿಪೋರ್ಟ್ ಕಾರ್ಡಲ್ಲಿ ನರೇಂದ್ರ ಮೋದಿಯವರನ್ನು ನಾವು ಯಾಕೆ ವಿರೋಧಿಸಬೇಕು ಅಂತ ಒಂದಷ್ಟು ಪಾಯಿಂಟ್ಸ್ ಇದೆ. ವಿರೋಧಿಸ್ಲಿಕ್ಕೆ ನಾವೇ ಪಾಯಿಂಟ್ಸ್ ಕೊಡ್ತೀವಿ ಕಾಂಗ್ರೆಸ್ಸಿಗರಿಗೆ ಅಂತ. ನೀವು ಹೊಸ ಪಾಯಿಂಟ್ ನಿಮ್ಮ ಹತ್ರ ಪಾಯಿಂಟ್ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹುಡುಕೋದೇನು? ನರೇಂದ್ರ ಮೋದಿಯವರು ಹೆಂಡತಿನ ಜೊತೆ ಇಲ್ಲ, ನರೇಂದ್ರ ಮೋದಿ ಬಟ್ಟೆ ಹಾಕ್ತಾರೆ, ಅದಕ್ಕೆ ಪಾಯಿಂಟೇ ಅಲ್ಲ. ಪಾಯಿಂಟ್ ನಾವು ಕೊಡ್ತೀವಿ. ಈ ಪಾಯಿಂಟ್ಗೆ ನಾನು ಪ್ರಶ್ನೆ ರೂಪದಲ್ಲಿ ಇಡ್ತೀನಿ, ಹೌದು ಅಥವಾ ಇಲ್ಲ ಅಂತ ನೀವು ಹೇಳಬೇಕು. ಹೇಳ್ತೀರಾ? ಶಲ್ವಿಸಿ, ಹೌದು ಅಥವಾ ಇಲ್ಲ, ಎರಡೇ ಆಪ್ಷನ್ ಇರೋದು, ನೀವು ಉತ್ತರ ಕೊಡಬೇಕು. ಜೋರಾಗಿ ಉತ್ತರ ಕೊಡಿ ಯಲ್ಲಾಪುರದ ಜನ, ನನ್ನ ಜೊತೆ ಜೋರಾಗಿ ಉತ್ತರ ಹೇಳಿ. ಮೋದಿ ವಿದೇಶದವರ? ಒಂದ್ಸಲ ಜೋರಾಗಿ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ?
ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರಕ್ಕೆ ಲಾಭ ಮಾಡಿಕೊಟ್ಟಿದ್ದಾರಾ? ಮೋದಿ ಕೆಲಸ ಮಾಡಲ್ಲ ಮೈಗಳ್ಳರ? ಮೋದಿ ತಮ್ಮ ಸಂಬಂಧಿಕರನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋಗಿದ್ದಾಗ ಭಾರತವನ್ನು ಯಾವಾಗಲಾದರೂ ಬೈದಿದ್ದಾರಾ? ಮೋದಿ ಪಾರ್ಟಿಗೆ ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದನ್ನ ನೋಡಿದ್ದೀರಾ, ಕೇಳಿದ್ದೀರಾ? ಹಂಗಿದ್ರೆ ಅವ್ರಿಗೆ ಬಿಟ್ಟು ಓಟ್ ಬೇರೆಯವ್ರಿಗೆ ಯಾಕೆ ಹಾಕ್ತೀರಾ? ನೋಡಿ, ಎಲ್ಲ ನೀವೇ ಹೇಳ್ತೀರಾ, ನಾನು ಭಾಷಣ ಮಾಡೋ ಅಗತ್ಯವೇ ಇಲ್ಲ. ಒಬ್ಬ ಪ್ರಧಾನಿಗೆ ಇರಬೇಕಾಗಿರುವಂತ ಎಲ್ಲ ಕ್ಯಾರೆಕ್ಟರ್ಸ್ ಏನು ಅಂತ ಇದರಲ್ಲಿ ಪಟ್ಟಿ ಮಾಡಿದ್ರೆ ಆ ಎಲ್ಲ ಕ್ಯಾರೆಕ್ಟರ್ಸ್ ಕರೆಕ್ಟ್ ಮೋದಿಲಿದೆ. ನೀವೇ ಹೇಳಿದ ಮೇಲೆ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಎಲೆಕ್ಟ್ ಮಾಡೋದಾದ್ರೂ ಯಾಕೆ? ನೀವು ಸುಮ್ಮನೆ ಈ ಪ್ರಶ್ನೆಗೆ ಬೇರೆಯವ್ರನ್ನ ಯೋಚನೆ ಮಾಡಿ. ಮೋದಿ ವಿದೇಶದವರ? ಯಾರು ವಿದೇಶದವರು? ನಾನು ಹೇಳಲಿಲ್ಲ, ನೀವೇ ಹೇಳ್ತಿರೋದು. ಮೋದಿ ಭ್ರಷ್ಟರ? ಇದಕ್ಕೆ ನಿಮ್ಮ ಹತ್ರ ಒಂದು ಉತ್ತರ ಬರಲ್ಲ ಅಂತ ನಂಗೆ ಗೊತ್ತು. ಯಾರ್ಯಾರು ಭ್ರಷ್ಟರು ಅಂದರೆ ಒಂದು 28 ಲಿಸ್ಟ್ ನೀವು ಮಾಡ್ತೀರಾ. ಮೋದಿ ದೇಶದ್ರೋಹಿಯ? ನೀವೇ ಹೇಳ್ತೀರಾ ಓವೈಸಿ ಅಂತ ದೇಶದ್ರೋಹಿಗಳು ಇಲ್ಲಿದ್ದಾರೆ, ಮೋದಿ ಅಂಥವರಲ್ಲ. ನೀವು ಅನೇಕ ದೇಶದ್ರೋಹಿಗಳನ್ನು ಪಟ್ಟಿ ಮಾಡ್ಬೋದು, ನಾನು ಪಟ್ಟಿ ಮಾಡಿದರೆ ಅದು ಆರೋಪ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದ್ದೀನಿ. ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರಕ್ಕೆ ಲಾಭ ಮಾಡಿಕೊಟ್ಟಿದ್ದಾರ? ಪರಿವಾರದವರನ್ನೇ ಪಾರ್ಟಿ ಮೆಂಬರ್ಗಳಾಗಿ ಮಾಡಿ ಅವರನ್ನೇ MLAಗಳು MPಗಳು ಮಾಡಿರೋರಿದ್ದಾರೆ. ಮೋದಿಯವ್ರನ್ನ ಹೆಂಗೆ ಹೋಲಿಸೋದು? ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನು ಯಾವತ್ತಾದರೂ ತೆಗಳಿದ್ದಾರಾ? ರಾಹುಲ್ ವಿದೇಶಕ್ಕೆ ಹೋದಾಗ ಭಾರತವನ್ನು ಆಡ್ಕೊಳ್ಳೋದು ನೋಡಿದ್ರೆ ಭಯ ಆಗುತ್ತೆ, ಆದರೆ ಮೋದಿ ಯಾವತ್ತೂ ಭಾರತವನ್ನು ಬಿಟ್ಕೊಟ್ಟಿಲ್ಲ. ಇನ್ನು ಕೊನೆಯದು, ಪಾರ್ಟಿಗೆ ವಿಶ್ರಾಂತಿಗೆ ಮೋದಿ ವಿದೇಶಕ್ಕೆ ಹೋಗಿದ್ದನ್ನು ನೋಡಿದ್ದೀರಾ? ಕುಮಾರಸ್ವಾಮಿಗಳು ಅದು ಯಾವಾಗ ಸಿಂಗಾಪುರ್ಗೆ ಹೋಗ್ತಾ ಇರೋದೇ ಇವರೇ ಅಲ್ಲ. ರಾಹುಲ್ ಗಾಂಧಿ 4 ರ್ಯಾಲಿ ಮಾಡಿದರೆ 5ನೇ ದಿನ ಅದು ಎಲ್ಲಿರ್ತಾರೋ ಪುಣ್ಯಾತ್ಮ, ಮನೆಯವ್ರಿಗೂ ಗೊತ್ತಿರಲ್ಲ ಯಾವ ದೇಶಕ್ಕೆ ಹೋಗಿರ್ತಾನೋ ಅಂತ. ಸೆಕ್ಯೂರಿಟಿ ರೀಸನ್ಗೆ ಯಾರಿಗೂ ಹೇಳಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಮಿತ್ರ, ಇದ್ರ ಜೊತೆಗೆ ಇನ್ನೊಂದು ಸ್ಟಿಕ್ಕರ್ ಇದೆ, ಈ ಸ್ಟಿಕ್ಕರ್ ಮನೆ ಬಾಗಿಲ ಮೇಲೆ ಹಾಕ್ಕೊಳ್ಳಿಕ್ಕೆ. ಇದರಲ್ಲಿ ಯಾರ್ಯಾರ ಜೊತೆ ಫೈಟು ಈ ಸಲ ಅಂತಿದೆ. ಕಾಂಗ್ರೆಸ್, ದಳ, SP, BSP, RJD, DMK, ಭ್ರಷ್ಟರು, ನಗರ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಕೆಲವು ಮಾಧ್ಯಮಗಳು, ವಿದೇಶಿ NGOಗಳು ಮತ್ತು ತುಕಡೆ ತುಕಡೆ ಗ್ಯಾಂಗ್. ಇಷ್ಟೂ ಜನ ಒಂದು ಕಡೆ ಇದ್ದಾರೆ. ಇನ್ನೊಂದು ಕಡೆ ಯಾರಿದ್ದಾರೆ ಅಂತಂದರೆ ಮೋದಿ, ಮೋದಿ ಜೊತೆಗೆ ನಾನಿದ್ದೀನಿ ಅಂತ. ಸೊ ಈ ನಾನು ಅನ್ನೋದಿದೆಯಲ್ಲ, ಈ ನಾನನ್ನು ಸೇರಿಸ್ಕೊಳ್ಳಿಕ್ಕೆ ಇದ್ಯಾವುದು ಫ್ರೀ ಕೊಡಲಿಲ್ಲ, ಕೊಡಲ್ಲ. ಯಾಕೆ ಅಂತಂದರೆ ಇದ್ಯಾವುದು ಪೊಲಿಟಿಕಲ್ ಪಾರ್ಟಿಯವ್ರು ನಮ್ಗೆ ಮಾಡಿಕೊಟ್ಟಿದ್ದಲ್ಲ. ಆ್ಯಂಡ್ ಬಿಲೀವ್ ಮೀ, ನಾವು ಪೊಲಿಟಿಕಲ್ ಪಾರ್ಟಿಯಿಂದ ದೂರ ಇದ್ದೀವಿ. ನಮ್ಮ ಒಟ್ಟು ಟೀಮ್ ಮೋದಿಯ. ಲೋಕಲ್ ಕಾರ್ಯಕ್ರಮಗಳಿಗೆ ಯಾರಾದರೂ ಪಾರ್ಟಿಯವರು ಸಹಕಾರ ಮಾಡಿರ್ಬೋದು ಬಿಟ್ಟರೆ, ಒಟ್ಟು ಟೀಮ್ ಮೋದಿಯ ಚಟುವಟಿಕೆಗಳಿಗೆ ಸಾಮಾನ್ಯ ಜನ ಸಹಕಾರ ಮಾಡಿರೋದು ಬಿಟ್ಟರೆ, ಒಂದು ಪೊಲಿಟಿಕಲ್ ಪಾರ್ಟಿಯಿಂದ, ಒಬ್ಬ ಪೊಲಿಟಿಕಲ್ ವ್ಯಕ್ತಿಯಿಂದ ಒಂದು ರೂಪಾಯಿ ತೆಗೆದುಕೊಳ್ಳಲಿಲ್ಲ ಅಂತ ಧೈರ್ಯವಾಗಿ ನಿಮ್ಮ ಎದುರಿಗೆ ಹೇಳಬಲ್ಲೆ. ಇದಕ್ಕಿಂತ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕಿಲ್ಲ. ಇದಕ್ಕೆ ಒಂದು ರೂಪಾಯಿ ಕೂಡ ಯಾರೂ ಪೊಲಿಟಿಕಲ್ ಪಾರ್ಟಿಯವ್ರು ಕೊಟ್ಟಿರೋದಲ್ಲ, ಇದು ಸಾಮಾನ್ಯ ಜನ ಕೊಟ್ಟಿರೋದು. ಮೊನ್ನೆ ಒಂದು ಸ್ಟೇಜ್ ಮೇಲೆ ಒಂದು ತಾಯಿ ಬಂತು, ಒಂದು ಕವರ್ ಕೊಟ್ಟರು. ಒಂದು ಕವರ್ ಸೈನಿಕರಿಗೆ, ಒಂದು ಕವರ್ ಸೈನಿಕರಂತೆ ಕೆಲಸ ಮಾಡ್ತಾ ಇರೋ ನಿಮ್ಮ ಟೀಮಿಗೆ ಅಂತ ಕೊಟ್ಟರು. ಸೈನಿಕರಿಗೆ 5,000 ಇತ್ತು, ನಮ್ಗೆ 2,000 ರೂಪಾಯಿ ಟೀಮ್ ಮೋದಿಗೆ ಅಂತ ಕೊಟ್ಟಿದ್ರು. ಭಾಳ ಹೆಮ್ಮೆ ಅನ್ನಿಸ್ತು ನನಗೆ, ವಾ ಏನು ಪ್ರೀತಿ ಇಟ್ಟಿದ್ದಾರೆ ಅಂತ. ಮಿತ್ರರೆ, ಅವರುಗಳ ದುಡ್ಡಲ್ಲಿ ಮಾಡಿಸಿರುವಂಥದ್ದು. ಒಂದು ಪೋಸ್ಟರ್ಗೆ 5 ರೂಪಾಯಿ ಇರ್ಬೋದು, 2ಕ್ಕೆ 10 ರೂಪಾಯಿ, ಇದೊಂದು ಸ್ಟಿಕ್ಕರ್ 2 ರೂಪಾಯಿ ಇರ್ಬೋದು. ಸೊ ಒಟ್ಟು ಸೇರಿದ್ರೆ 5, 10, 12, 14 ರೂಪಾಯಿ ಆಗುತ್ತೆ. ನೀವೊಂದು 15 ರೂಪಾಯಿ ಕೊಟ್ಟರೆ 2 ಸ್ಟಿಕ್ಕರ್ ತೊಗೊಂಡೋಗಿ ಪಕ್ಕದ ಮನೆ ಬಾಗಿಲಿಗೂ ಒಂದು ಹಚ್ಬೋದು. ಆಮೇಲೆ ನಿಮ್ಮನೆ ಹೊರಗಡೆ ಇದನ್ನು ಹಾಕ್ಕೊಂಡಿರ್ತೀರಲ್ಲ, ಯಾರಾದರೂ ಬಂದು ತರಲೆ ಮಾತನಾಡಿದರೆ, ಮೋದಿಗೆ ಯಾಕೆ ಓಟು ಅಂತ ಕೇಳಿದರೆ, ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ನಂಗೆ ಪುರುಸೊತ್ತಿಲ್ಲಪ್ಪ, ಅಲ್ಲಿ ಬರೆದಿದ್ದೀವಿ ನೋಡ್ಕೋ, ಆ ಪ್ರಶ್ನೆಗೆ ಉತ್ತರ ಕೊಟ್ಕೊಂಡು ನೀನೇ ಹೋಗು, ಯಾರಿಗೆ ಓಟ್ ಹಾಕಬೇಕು ಅಂತ ನೀವು ಡಿಸೈಡ್ ಮಾಡು ಅಂತ ಕ್ಲಿಯರಾಗಿ ಹೇಳ್ಬೋದು. ಇನ್ನೂ ಆತ ವಾದ ಮಾಡಿ ಮೋದಿ ಏನೂ ಕೆಲಸ ಮಾಡಲೇ ಇಲ್ಲ 5 ವರ್ಷದಲ್ಲಿ ಅಂದರೆ, ನೀವು ಅವನನ್ನು ಗಟ್ಟಿಯಾಗಿ ತಬ್ಕೊಂಡು ಹೇಳಿ, ಕುರುಡುತನವೇ ಕಷ್ಟ, ಅದರಲ್ಲಿ ಕಿವುಡುತನವೂ ಜೊತೆಯಲ್ಲಿದ್ದರೆ ಜೀವನ ಭಾಳ ಕಷ್ಟ ಕಣಪ್ಪ, ಇಷ್ಟು ವರ್ಷ ಹೆಂಗೆ ಬದುಕಿದೆಯೋ ಗೊತ್ತಿಲ್ಲ ಅಂಥೇಳಿ ಅವನು ಬೆನ್ನು ತಟ್ಬಿಟ್ಟು ಒಳ್ಳೇದಾಗಲಿ ಅಂತ ಕಳಿಸ್ಬಿಡಿ. ಇದಕ್ಕಿಂತ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಷ್ಟನ್ನು ನಾವು ಮಾಡೋದು ಭಾಳ ಒಳ್ಳೆ ಕೆಲಸ ಅಂತ ನನಗೆ ಅನಿಸುತ್ತೆ. ಮಿತ್ರರೇ, ಇವತ್ತು ನಾವೆಲ್ಲ ಒಟ್ಟಾಗಬೇಕು. ನಾನು ನಿಮ್ಮ ಹತ್ರ ಒಂದು ಸಣ್ಣ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅವರೆಲ್ಲರೂ 28 ಪಾರ್ಟಿಯವರು ಜೊತೆ ಸೇರಿಸಿ ನಿಂತರಲ್ಲ, ನಾವೆಲ್ಲರೂ ನಮ್ಮ ಕೈಗಳನ್ನು ಮೇಲಕ್ಕೆತ್ತಿ, ಎಲ್ಲರೂ ನಿಮ್ಮ ಪಕ್ಕದಲ್ಲಿರೋರ ಕೈಗಳನ್ನು ಹಂಗೆ ಹಿಡ್ಕೊಳ್ಳಿ. ಈ ಘಟಬಂಧನವ್ರು ಹಿಡ್ಕೊಂಡಂತೆ ಇವತ್ತು ಶಿರ್ಸಿಯಲ್ಲಿ, ಯಲ್ಲಾಪುರದಲ್ಲಿ ನಾವೊಂದು ಸಂದೇಶ ಕೊಡ್ತಿದ್ದೀವಿ, ಮಹಾಘಟಬಂಧನದ ವಿರುದ್ಧವಾಗಿ ಯಲ್ಲಾಪುರದ ಮಹಾಜನತೆ ನಿಂತಿದೆ ಅಂತ. ಈ ಘಟಬಂಧನದ ವಿರುದ್ಧವಾಗಿ ಮೋದಿ ಅಲ್ಲ, ಯಲ್ಲಾಪುರದ ಮಹಾಜನತೆ ಫೈಟ್ ಮಾಡುತ್ತೆ ಈ ಬಾರಿ ಮಹಾಘಟಬಂಧನದ ವಿರುದ್ಧ. ಮಿತ್ರ, ಇದು 28 ಪಾರ್ಟಿಗಳ ವಿರುದ್ಧ ನಮ್ಮ ಹೋರಾಟ. ಈ ಬಾರಿ ನಾವು ಸೋತರೆ ಭಾರತ ಸೋಲುತ್ತೆ, ನಾವು ಗೆದ್ದರೆ ದೇಶ ಗೆಲ್ಲುತ್ತೆ. ನಾವು ಗೆಲ್ಲೋಣ ಅಂತ ಹೇಳ್ತಾ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಉಚ್ಚ ಕಂಠದಲ್ಲಿ ಒಂದು ಜೈಕಾರ ಕೊಡಿ. ಬೋಲ ಭಾರತ್ ಮಾತಾ ಕೀ, ಬೋಲ ಭಾರತ್ ಮಾತಾ ಕೀ, ವಂದೇ ವಂದೇ ಜೈ.